ದಶಿನಿ ಸ್ವಲ್ಪ ಪೇಪರ್ ಕೊಡೋ, ವಾಂಟೆಡ್ ಕಾಲ ಮಾತ್ರ ನೋಡ್ಬಿಟ್ಬಿಡ್ತೀನಿ. ಎಲ್ಲಣ್ಣ ಅನ್ನ ನಡ್ಬೇಕು ತಗಿ ಮತ್ತೆ ನಾಳೆ ಬಿಟ್ಬಿಡ್ತೀನಿ. ನಾನು ನಾಳೆ ನೀವು ಕೊಡ್ತೀನಿ, ಹೋಲ್ಕೋ ಪೇಪರ್ 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 ಪೇಪರ್. ಏನ್ರಿ ನೋಡ್ತಾ ಇದ್ರಿ? ಏನೂ ಇಲ್ಲ, ಸ್ವಲ್ಪ ವಾಂಟೆಡ್ ಕಾಲಮ್ ನೋಡ್ಬೇಕಾಗಿತ್ತು, ನೋಡ್ತಾ ಇದ್ದೆ. ಓಹೋ, ವಾಂಟೆಡ್ ಕಾಲಮ್ ಬೇಕಾ? ತಗೊಂಡು ನೋಡಿ. ಭಾಳ ಥ್ಯಾಂಕ್ಸ್, ಭಾಳ ಥ್ಯಾಂಕ್ಸ್. ಇಬ್ಬರು ಗ್ರಾಜ್ಯುಯೇಟ್ಗಳು ಬೇಕಾಗಿದ್ದಾರೆ, ಬಾಬುರಾವ್ ಮತ್ತು ಕಂಪನಿ ಬೆಂಗಳೂರು. ಒಳ್ಳೆ ಚಾನ್ಸ್, ಒಂದೇ ಜಾಗದಲ್ಲಿ ಎರಡು ಕೆಲಸ. ಮಿಸ್ಟರ್ ಕ್ಯೂನಲ್ಲಿ ನಿಂತ್ಕೊಳ್ರಿ. ರೇ ಮಿಸ್ ಸೂಟ್ ಹಾಕಿದಾರಂತ ಒಳಗಡೆ ಬಿಟ್ಬಿಡ್ಬೇಡಿ, ನಾವೆಲ್ಲ ನಿಂತಿಲ್ವೇ ಕ್ಯೂನಲ್ಲಿ. ಮಿಸ್ಟರ್ ದಯವಿಟ್ಟು ಕ್ಯೂನಲ್ಲಿ ನಿಂತ್ಕೊಳ್ಳಿ. ಅಂದ ಹಾಗೆ ಮಿಸ್ ನಿರ್ಮಲಾ ಅಂತ ತಾನೇ ನಿಮ್ ಹೆಸರು? ಯಾಕೆ? ಬಾಬುರಾವ್ ಹೇಳಿದ್ರು ಆಫೀಸ್ನಲ್ಲಿ ನಿಮ್ಗೆ ಅಸಿಸ್ಟೆಂಟ್ ಒಬ್ರು ಇದಾರೆ ಮಿಸ್ ನಿರ್ಮಲಾ ಅಂತ ಹೇಳಿ, ತುಂಬಾ ಒಳ್ಳೆಯವರು ಅಂತ. ಹಾಗಾದ್ರೆ ಮ್ಯಾನೇಜರ್ ಮುಕುಲ್ ರಾವ್ ಅನ್ನೋರು ನೀವೇನೆ? ಹೌದು ನಾನು. ಸರ್ ನೀವು ಬಂದು ಯಾವ ಚಾರ್ ತಗೊಳ್ಳೋದು? ನಾಳೆ ಅಲ್ವೇ ಸರ್ ಇದ್ದಿದ್ದು? ಹೌದು ನಾಳೆನೆ. ಬಾಬುರಾವ್ ಹೇಳಿದ್ರು ಈ ಸೆಲೆಕ್ಷನ್ ನಾನೇ ಮಾಡ್ಬೇಕು ಅಂತ ಹೇಳಿ, ಅದಕ್ಕೋಸ್ಕರ ಇವತ್ತೇ ಬರ್ಬೇಕಾಯ್ತು. ಸರ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ನೀವಂತೂ ತಿಳಿದೆ ನಾನು ಸ್ವಲ್ಪ ಒರಟಾಗಿ ಮಾತಾಡ್ಬಿಟ್ಟೆ. ನೋ ನೋ ನೋ, ನಾಟ್ ಇಟ್ ಆಲ್. ಬಾಬುರಾವ್ ಹೇಳಿದ್ರು ನೀವು ತುಂಬಾ ಸ್ಟ್ರಿಕ್ಟ್ ಅಂತ ಹೇಳಿ, ನನಗೂ ನಿಮ್ಮಂತ ಅನ್ಕೊಂಡ್ರೆ ತುಂಬಾ ಸಂತೋಷ ನೋಡಿ. ಶಾಲೆ ಮೂವಿ ಥ್ಯಾಂಕ್ ಯು. ನೋಡಿ ಮಿಸ್ ನಿರ್ಮಲಾ, ಇಬ್ಬಿಬ್ಬರನ್ನೇ ಕಳಿಸ್ಕೊಡಿ. ಎಸ್ ಸರ್, ಮೊದಲು ನಿಂತಿರೋರು ಇಬ್ಬರು ಒಳಗಡೆ ಹೋಗಿ. ದೇವ್ರೆ, ಖಾಲಿ ಇರೋದೇ ಎರಡ್ ಕೆಲಸ, ಹೋದೋರಲ್ಲಿ ಒಬ್ನಾದ್ರೂ ಖಾಲಿ ಬಂದ್ರೆ ನಂಗೆ ಅಷ್ಟೇ ಸಾಕಪ್ಪ. ನೋಡಿದ್ರೇನ್ರಿ, ಆಫೀಸ್ ಅದೇ ಕ್ಯೂ ನಲ್ಲಿ ನಿಲ್ಲುಂತಂದ್ರಿ, ಅವರೇ ನಿಮ್ಗೆ ಕೆಲಸ ಕೊಡೋ ಹಾಗೆ ನೋಡಿದ್ರ? ಅಯ್ಯಯ್ಯೋ, ನಾನು ಹೀಗಂದೆ ಅಂತ ನನಗೆ ಕೆಲಸ ಕೊಡೋ ಬದಲು ಕೈಯೇ ಕೊಟ್ಬಿಟ್ರೆ. ಇಂಥ ಸಣ್ಣ ವಿಷಯಕ್ಕೆಲ್ಲ ಅವ್ರು ಕೋಪಿಸ್ಕೊಳ್ಳಲ್ಲ. ನೀವು ಅವ್ರನ್ನ ಈಗ ತಾನೇ ನೋಡಿದ್ದು, ಅಷ್ಟಲ್ಲೇ ನಿಮ್ಗೆ ಹೇಗೆ ಗೊತ್ತಾಯ್ತು ಅವ್ರ ಗುಣ? ಅವ್ರ ಮಾತ ಮೇಲೆ ದೊಡ್ಡ ಗುಣ ಎದ್ದು ಕಾಣ್ತಿರ್ಲಿಲ್ವೇ? ಅಮ್ಮಾರೇ, ಆ ಮೊದಲು ಬಂದು ಅವ್ರಿಬ್ರು ಸೆಲೆಕ್ಟ್ ಆಗೋದ್ರಂತೆ, ಉಳಿದವ್ರನ್ನ ಕಳಿಸ್ಬಿಡ್ಬಾರ್ದಂತೆ. ಕೆಲಸ ಖಾಲಿ ಇಲ್ಲ. ಬಿತ್ತಲ್ಲ ನನ್ ಬಾಯಿಗೆ ಮಣ್ಣು. ಮಿಸ್ಟರ್ ಯಾಕೆ ಇಷ್ಟೊಂದು ಪೇಚಾಡ್ತೀರಿ? ಒಂದ್ ಕಡೆ ಅಲ್ಲಿದ್ರೆ ಇನ್ನೊಂದ್ ಕಡೆ ಪ್ರಯತ್ನಿಸಿ, ಸಿಕ್ಕೇ ಸಿಗುತ್ತೆ. ಅಯ್ಯೋ, ಒಂದ್ ಕಡೆ ಪ್ರಯತ್ನ ಅಲ್ಲ ಮಾ, ಎಷ್ಟೋ ಕಡೆ ಪ್ರಯತ್ನ ಮಾಡ್ಬಿಟ್ಟೆ, ಇದೇ ಗತಿ. ಅಯ್ಯೋ ಪಾಪ, ನೋಡಿ ರಾಮ ಫೋಟೋ ಗುಡ್ಸ್ ಎಂಪೋರಿಯಂ ಅಂತ ಇದೆಯಲ್ಲ. ಹೌದು, ಮಲ್ಲೇಶ್ವರದಲ್ಲಿ. ಅಲ್ಲಿ ಯಾವ್ದೋ ಒಂದು ವೇಕೆನ್ಸಿ ಇದೆ ಅಂತ ನನ್ನ ಫ್ರೆಂಡ್ ಪರಿಮಳ ಹೇಳಿದ್ಲು. ಪ್ಲೀಸ್ ಸರ್. ಈಗ್ಲೇ ಹೋಗ್ತೀರಮ್ಮ? ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ದೇವರ ತರ ಬಂದ್ತಿರ್ತೀರಿ, ಬರ್ತೀನಿ. ನಮಸ್ಕಾರ. ವಾಟ್ ಎ ಬ್ಯೂಟಿಫುಲ್ ಫೇಸ್, ಎಂಥ ಸುಂದರವಾದ ಮುಖ. ಏನು ವರ್ಣನೆ, ಬಹಳ ಜೋರ ಇದೆಯಲ್ಲ. ನಿನ್ನೇನಲ್ಲ ಆ ಫೋಟೋನ? ಅಷ್ಟೇನಾ? ಅಷ್ಟೇ ಅಷ್ಟೇ. ಪರಿಮಳ, ನಮ್ಮಿಬ್ಬರು ಮದುವೆ ಯಾವಾಗ? ಅದೆಲ್ಲ ನಮ್ಮಪ್ಪನ ಒಪ್ಪಿಗೆ ಆದಾಗ. ಅಯ್ಯೋ, ಮದುವೆಗೆಲ್ಲ ಅಪ್ಪನ ಒಪ್ಪಿಗೆ ಅಂತೆ. ನೋಡು ನೋಡು ಈ ಫೋಟೋ ನೋಡು. ಆ ಹುಡುಗ ಅಪ್ಪ ನೋಡಿದ್ರೆ? ಅವನ್ಗೆ ಫಜಿತಿ ಓಡೋಗಿದ್ದೆ, ಆ ಹುಡುಗನ ಕಾಲ್ ಹಿಡ್ಕೊಂಡು, ಅಯ್ಯ ಅಯ್ಯ ನನ್ನ ಮಾನ ಕಾಪಾಡಪ್ಪ, ನನ್ನ ಮಗಳು ಮದುವೆ ಮಾಡ್ಕೊಳ್ಳೋ ಅಂತ ಬಹಳ ಕೇಳ್ಕೊತಾನೆ ಅಷ್ಟೇ. ಅಯ್ಯೋ ಪಾಪ. ಅಲ್ಲ, ಇಬ್ರು ಒಬ್ಬರನ್ನೊಬ್ರು ನೋಡ್ಲೇ ಇಲ್ಲ, ಅಂದ್ಮೇಲೆ ನೋಡ್ದೆ ಹೇಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ? ಅಲ್ಲಿರೋ ದೃಶ್ಯ. ಒಂದು ದಿವಸ ಈ ಹುಡುಗ ನಮ್ಮ ಫೋಟೋ ಸ್ಟುಡಿಯೋಕ್ಕೆ ಬಂದು, ರೀ ನನ್ನ ಫೋಟೋ ಹತ್ತ ಕೊಡಿ ಅಂದ. ಹಾಗೆ ಈ ಹುಡುಗಿ ಫೋಟೋ ನೋಡ್ತಾ ನೋಡ್ತಾ, ರೀ ರೀ ಈ ಹುಡುಗಿ ಬಹಳ ಚೆನ್ನಾಗಿದೆ ಕಣ್ರಿ ಅಂದ. ನಾನಿದ್ದೇ ಅಂದೆ, ರೇ ಈ ಹುಡುಗಿ ಜೊತೆಗೆ ನೀವು ಒಂದು ಫೋಟೋ ತಕ್ಕೊಳ್ಳೆ ಅಂದೆ. ಆ ಗಂದಿದ್ದೆ ಸಾಕಾಯ್ತಲ್ಲ, ರೀ ರೀ ನಿಮ್ ತಮ್ಮ ಹೇಳ್ಕಂಡ್ರಿ, ನಿಮ್ ಕಾಲಿಗೆ ಬೀಳ್ತೀನಿ ಕಣ್ರಿ, 10 ರೂಪಾಯಿ ಕೊಡ್ತೀನಿ ಕಣ್ರಿ, ಫೋಟೋ ತಕ್ಕೊಡಿ ಅಂದ. ಆ ಗಂದಿದ್ದೆ ಸಾಕಲ್ಲ, ಬಿಟ್ಟೆ ನಾನು, 10 ಕಿತ್ಕೊಂಡಿದ್ದೆ, ಇವನ್ ಫೋಟೋ ತಂದು ಇವಳ ಫೋಟೋ ಜೊತೆಗೆ ಅಂಟಿಸ್ಕೊಟ್ಬಿಟ್ಟೆ. ಹೇಗಿದೆ ನನ್ನ ಆರ್ಟ್? ಆರ್ಟ್ ಆರ್ಟ್ ಹೀಗೆ ಮಾಡ್ತಾ ಇರಿ, ಯಾರೋ ನಿಮ್ ಕೈಯೋ ಕಾಲು ಮುರಿದು ಕಳಿಸ್ತಾರೆ. ಅಯ್ಯೋ, ಇದನ್ನೆಲ್ಲ ಹೊರಗಡೆ ಎಲ್ಲಿ ಹೇಳ್ತೀನಿ, ಎಲ್ಲ ಸೀಕ್ರೆಟ್. ಏನೋ ನನಗೂ ನಿನಗೂ ಪ್ರೇಮ ನೋಡು, ಅದಕ್ಕೆ ನಿನ್ನ ಹತ್ರ ಹೇಳ್ದೆ ಅಷ್ಟೇ. ನಮಸ್ಕಾರ. ನಮಸ್ಕಾರ.
ನಮಸ್ಕಾರ. ನಮಸ್ಕಾರ. ಯಾರು ನೀವು? ನಿಮ್ ಸ್ನೇಹಿತೆ ಮಿಸ್ ನಿರ್ಮಲಾ ಹೇಳಿ ಕಳಿಸಿದ್ರು, ಪೇಪರ್ ನಲ್ಲೂ ಬಂದಿತ್ತು. ಓ, ವೇಕೆನ್ಸಿ ಇದೆ ಅಂತ ಬಂದ್ರಾ? ಹೌದು ಹೌದು. ಅದೇ ಇಲ್ಲ, ನಿನ್ನೆ ಭರ್ತಿ ಆಗೋಯ್ತು. ಇವತ್ತಿನ ಪೇಪರ್ ಬಂದಿದೆ. ಮೂರ್ ದಿವಸಕ್ಕೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು, ಮೊದಲ ದಿವಸನೇ ಭರ್ತಿ ಆಗೋಯ್ತು. ಯಾರು ತಪ್ಪು? ಪೇಪರ್ ನೋಡ್ಕೊಂಡು ಬಂದವ್ರು ತಪ್ಪು. ಕರೆಕ್ಟ್, ವೆರಿ ಕರೆಕ್ಟ್. ಏನ್ ವೆರಿ ವೆರಿ ಕರೆಕ್ಟ್? ನನ್ನ ಹೊಟ್ಟೆಲ್ ಬೆಂಕಿ ಬಿದ್ದಾಗಿದೆ. ಅಯ್ಯೋ, ಬೆಂಕಿ ಬಿದ್ಬಿಡ್ತಾ? ಇದು ಫೋಟೋ ಅಂಗಡಿ ಕಳೆಯ, ಫಿಲಂ ಎಲ್ಲ ಹತ್ಕೊಂಡ್ಬಿಟ್ಟು. ಪಕ್ಕದ ಅಂಗಡಿ ಒಳಗೆ ಐಸ್ ಸಿಕ್ಕತ್ತೆ, ಅಷ್ಟು ತಿನ್ಬಿಡು, ಬೇಗ ಆರೋಗುತ್ತೆ. ರೀ ಮಿಸ್ಟರ್, ಏನ್ರಿ ಇಬ್ರು ಸೇರ್ಕೊಂಡು ಹುಡುಗಾಟ ಆಗ್ತಾ ಇದ್ರಾ? ನಿಮ್ಗೂ ನನ್ನ ಹಾಗೆ ಒಂದ್ ದಿವಸ ವಾಂಟೆಡ್ ಕಾಲ ನೋಡಿ ಆಲಿಯೋ ಸ್ಥಿತಿ ಬರ್ಲಿ, ಆವಾಗ ಗೊತ್ತಾಗತ್ತ ಅದ್ರ ಸಂಕಟ. ಯಾವಾಗ ಇವನು ಜಬರ್ದಸ್ತಿ ಭಿಕ್ಷದನು ಶಾಪ ಕೊಡಕೊಂಡ್ಬಿಟ್ಟ. ದೊಡ್ಡ ವಿಶ್ವಾಮಿತ್ರ ಕೊಟ್ರೆ ವರ ಇತ್ತು ಶಾಪ ಇವನು. ಪಾಪ, ಏನ್ ಸಂಕಟನು ಏನೋ. ಇಲ್ ನೋಡಿ ಮಿಸ್ಟರ್, ಉಲ್ಲಾಸಪದ ಬಡಾವಣೆ ನಂಬರ್ 100 ವೈನಲ್ಲಿ ಹೋಗಿ ಕೇಳಿ, ಆ ಸಾವುಕಾರ ಹತ್ರ ಏನೋ ಕೆಲಸ ಇದೆ ಅಂತ ನನ್ನ ಫ್ರೆಂಡ್ ವಿಮಲಾ ಹೇಳ್ತಿದ್ಲು. ಹೌದಾ? ನಾನು ಈಗಲೇ ಹೋಗ್ತೀನಿ. ನಿಮಗೆ ಬಹಳ ಥ್ಯಾಂಕ್ಸ್, ಬರ್ತೀನಿ ಬರ್ತೀನಿ. ಓ, ಶಿವಪೂಜಲ್ ಕರಡಿ ಬಿಟ್ಟಾಗ ಬಂದ. ಪರಿಮಳ, ನಾನು ನಾಳೆ ಬರ್ಲಾ? ತಗೊಳ್ಳಿ ನಿಮ್ ಪೇಪರ್ ಪ್ಯಾಕೆಟ್. ನನ್ನ ಹಾಲ್ ಪ್ಯಾಕೆಟ್ ಇರುವಾಗ ಬೇರೆ ಪ್ಯಾಕೆಟ್ ಇಲ್ಲಿದ್ದವನು. ಪರಿಮಳ, ನಾನು ನಾಳೆ ಬರ್ಲಾ 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 ಹೋಗಿ ಬರ್ಲಾ. ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದಿ, ಮೆರೆಯುತಿಹ ಕರ್ನಾಟ ದೇಶದಿ, ಇರುವ ಕಾಳಿಂಗನೆಂಬ ಬಲ್ಲನ, ಇರುವ ಕಾಳಿಂಗನೆಂಬ ಬಲ್ಲನ, ಪರಿಯ ನಾ ನಿಂತು ಪೇಳ್ವೆನು, ಪರಿಯ ನಾ ನಿಂತು ಪೇಳ್ವೆನು. ಅಪ್ಪ, ನಮಸ್ಕಾರ. ನಮಸ್ಕಾರ. ನೋಡಿ ವಿಮಲ, ಎಲ್ರೂ ಪಾಠ ಹೇಳ್ಕೊಡೋದೇ ಒಂದು ರೀತಿ, ಆದ್ರೆ ನಿಮ್ಮ ಪಾಠದಲ್ಲೇ ಒಂದು ಸೊಗಸಿದೆ. ನಮ್ಮ ಮನೆಯವರು ಊರಿನಲ್ಲಿ ಇದ್ದಿದ್ರೆ ನಿಮ್ಮನ್ನ ಚೆನ್ನಾಗಿ ಗಮನಿಸ್ಕೊಳ್ತಾ ಇದ್ರು. ಹಾಗಂತ ನೀವು ಯಾವುದಕ್ಕೂ ಬೇಜಾರು ಪಟ್ಕೋಬೇಡಿ, ಇದು ನಿಮ್ಮನೇನೆ ಅಂತ ತಿಳ್ಕೊಳ್ಳಿ. ಹೋಗ್ರ, ಎಲ್ಲ ಪಾಠ ಹೇಳ್ಕೊಂಡು ಹೋಗ್ರ, ನಾನು ಬರ್ತೀನಿ. ಹೇಳಿ. ಹಿಂದೆ ಬಂದರೆ ಒದೆಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಮುಂದೆ ಬಂದರೆ ಹಾಯಬೇಡಿ, ಮುಂದೆ ಬಂದರೆ ಹಾಯಬೇಡಿ. ಅಮ್ಮ ನಿಮ್ಮ ಕಂದನೆಂದು, ಅಮ್ಮ ನಿಮ್ಮ ಕಂದನೆಂದು, ತಬ್ಬಲಿಯ ನೀವು ಸಲಹಿರಿ, ತಬ್ಬಲಿಯ ನೀವು ಸಲಹಿರಿ. ನಮಸ್ಕಾರ. ನಮಸ್ಕಾರ. ನೀವೆಲ್ಲ ಹೋಗಾಡ್ಕೊಳ್ಳಿ. ನಿಮ್ಗೆ ಯಾರು ಬೇಕು? ಇಲ್ಲಿ ಯಾವ್ದೇ ಕೆಲಸ ಖಾಲಿ ಇದೆ ಅಂತ ರಾಮ ಫೋಟೋ ಗುಡ್ಸ್ ಎಂಪೋರಿಯಂನಲ್ಲಿರೋ ಸೇಲ್ಸ್ ಗಳು ಹೇಳಿದ್ರು, ಅದಕ್ಕೆ ಬಂದೆ. ಓ, ಪರಿಮಳ ಹೇಳಿದ್ಲೆ. ಇದು ಬಹಳ ದಿವಸದ ಹಿಂದಿನ ಮಾತು, ಇವಾಗ ಯಾವ್ದು ಖಾಲಿ ಇಲ್ವಲ್ಲ. ನಾನು ತುಂಬಾ ಕಷ್ಟದಲ್ಲಿದ್ದೀನಮ್ಮ, ಬಿ ಎ ಪಾಸ್ ಮಾಡಿದ್ದೀನಿ. ಕಡೆ ಪಕ್ಷ ನಿಮ್ ಹುಡುಗರಿಗಾದ್ರೂ ಪಾಠ ಹೇಳ್ಕೊಡೋ ಕೆಲಸ ಕೊಟ್ರೆ ತುಂಬಾ ಉಪಕಾರವಾಗುತ್ತೆ. ಅಯ್ಯೋ ಪಾಪ, ನೋಡಿ ನಾನ್ ಬರೀ ಪಿ ಯು ಸಿ ಪಾಸ್ ಮಾಡ್ಕೊಂಡು ಈ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೀನಿ. ಬೇಕಾದ್ರೆ ನಮ್ ಬಾಸ್ ಕೇಳಿ ಈ ಕೆಲಸ ನಿಮ್ಗೆ ಬಿಟ್ಕೊಟ್ಬಿಡ್ತೀನಿ. ಏನು, ನೀವು ಟೀಚರ್ರೇ? ನೀವೇನೋ ಮನೆ ಯಜಮಾನ್ತಿ ಅಂತ ಅನ್ಕೊಂಡು ನಿಮ್ಮ ಹತ್ರ ಕೆಲಸ ಕೇಳ್ಬಿಟ್ಟೆ, ನನ್ಗೆ ಕ್ಷಮಿಸ್ಬಿಡಿ. ಅಲ್ಲ, ನಿಮ್ ಕೆಲಸ ನನಗೆ ಬಿಟ್ಕೊಟ್ಬಿಟ್ರೆ ಆಮೇಲೆ ನೀವೇನ್ ಮಾಡ್ತೀರಾ ಪಾಪ? ನಾನ್ ಬೇರೆ ಎಲ್ಲಾದ್ರೂ ಕೆಲಸ ನೋಡ್ಕೋತೀನಿ. ಆ ಕೆಲಸ ನಾನೇ ಮಾಡ್ತೀನಿ. ಕೆಲ್ಸಕ್ಕೋಸ್ಕರ ಅಲ್ದು ಅಲ್ದು ನನಗೆ ಚೆನ್ನಾಗಿ ಅಭ್ಯಾಸವಾಗೋಗಿದೆ. ಏನೇ ಆಗ್ಲಿ, ನಿಮ್ ಜೀವನದ ಮೇಲೆ ದಾಳಿ ಮಾಡೋಕೆ ನಾನ್ ಇಷ್ಟಪಡೋಲ್ಲ. ನನ್ಗೆ ಇದರಿಂದ ಏನು ಜೀವನ ಆಗ್ಬೇಕಾಗಿಲ್ಲ. ಛೆ, ನಿಮ್ದು ತುಂಬಾ ಕರುಣೆ ಹೃದಯ. ನಾನ್ ಬರ್ತೀನಿ. ಅದೇನ್ ಹೇಳಿ, ನಮ್ಮ ಹೊಸ ಆಫೀಸರ್ ಇದ್ದಾರಲ್ಲ, ಅವರು ಇಂಗ್ಲಿಷ್ ಟೈಮ್ನವರು, ಯಂಗ್, ಎನರ್ಜೆಟಿಕ್, ಸಿಸ್ಟಮ್ಯಾಟಿಕ್. ಸಾಕು ನಿನ್ನ ಮ್ಯಾಥಮೆಟಿಕ್ಸ್. ಏನು ನೀವು ಹೊಗಳ್ತಾ ಇರೋದು ನೋಡಿದ್ರೆ ನನಗ್ಯಾಕೋ ಅನುಮಾನ ಬರೋ ಆಗಿದೆ. ಏನೇ ನಿಮ್ಮಿ ಮದುವೆ ಆಗಿದೆ ಅಂತೇನೆ ಅವರಿಗೆ? ಹಿರಿಯರು ಕೇಳ್ಕೊಂಬಂದು ನಾಳೆ ಹೇಳ್ತೀನಿ. ಸಿಲ್ಲಿ ಸಿಲ್ಲಿಗಿಲ್ಲಿ ಅಂತ ಸಿಕ್ಕಾಪಟ್ಟೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ನಿಮ್ಮಿ. ಅದ್ಯಾಕೆ ಅಷ್ಟೊಂದು ಕೋಪಿಸ್ಕೊತೀಯ ಪಮ್ಮಿ? ನಾವೆಲ್ಲ ಒಂದೊಂದನ್ನ ಆಗ್ಲೇ ಮರ್ತೇ ಬಿಟ್ಟಿಯ. ನೀನು ಮರ್ತಿರು, ನಾವು ಮರೆಯೋ ಹಾಗಿಲ್ಲಮ್ಮ. ಹೋಗ್ಲಿ ಅಂದ್ರೆ ನಿನ್ ಜೊತೆಗೆ ನಮ್ಮಂತ ತೆಲ್ಲಮ್ಮ ತಡೆಯುತ್ತೆ. ದೊಡ್ಡ ಸಂಬಳದವಳು, ಸಾಕು ಸುಮ್ನಿರ್ರೆ. ನಾವ್ ಮೂರ್ ಜನ ಜಗಳ ಕಾಯ್ಬಾರ್ದು, ಸ್ವಂತವಾಗಿ ದುಡಿಬೇಕು. ಹೆಣ್ಣಿನ ಹಿರಿಮೆನ ಜನಗಳಿಗೆ ತೋರ್ಸ್ಕೊಡ್ಬೇಕು ಅಂತ ಮಾತಾಡ್ಕೊಂಡಿದ್ದನ್ನ ಇಷ್ಟು ಬೇಗ ಮರ್ತು ಬಿಟ್ರೆ ಅಂದ್ರೆ ಸಾವಿರ ಗಂಟೆಲೆ ಇರಬಹುದು, ಎರಡು ಬೈತಲೆ ಇರೋಕಾಗಲ್ಲ ಅಂತಾರೆ. ಹಾಗನ್ನೋರಿಗೆ ಸರಿಯಾದ ಪಾಠ ಕಲ್ಸೋಣ. ಬನ್ನಿ ಬನ್ನಿ, ಹೊತ್ತಾಯ್ತು. ವಿಮ್ಮಿ, ಇವತ್ತಿನ ಟೈಮ್ ಟೇಬಲ್ ಪ್ರಕಾರ ಅಡಿಗೆ ನಿಮ್ಮಿದು, ಶಾಪಿಂಗ್ ಪಮ್ಮಿದು, ಮ್ಯೂಸಿಕ್ ನಂದು. ಓಕೆ ಓಕೆ.
ಮೂರು ದಿನ ಒಂದೇ ತರ ಸೀರೆ ತಗೊಳ್ಳೋಣ. ಅಯ್ಯೋ ಬೇಡಮ್ಮ, ಒಂದೇ ತರಹ ವಾಚ್ ತಗೊಳ್ಳೋಣ. ಅಯ್ಯೋ, ಅವಳ ಯಾವ್ದಿಂದಲೂ ನಮ್ಮ ಐಕ್ಯ ಮತ್ತೆ ಕಾಣೋಲ್ವಲ್ಲ. ಹಾಗಾದ್ರೆ ಮೂರು ದಿನ ಒಬ್ಬನೊಬ್ಬನ ಕಟ್ಕೊಂಡು ಕೂತ್ಕೊಳ್ಳೋಣ ಬಂದ್ರೆ. ಈಗ ಐಕ್ಯ ಮತ್ತೆ ಚೆನ್ನಾಗಿ ಗೊತ್ತಾಗುತ್ತೆ. ಹೀಗ್ ಕೂತಿರೋದನ್ನ ಫೋಟೋ ತೆಗೆದ್ರೆ ಚೆನ್ನಾಗಿ ನೆನಪಿಟ್ಕೋಬಹುದು. ಏನ್ತಾನೇ ನಿಂದು? ನಡೀರಿ, ಹೀಗೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋಣ ಬಂದ್ರೆ. ಕಡೆ ಸಾರಿ, ನಿಮ್ಗೇನು ತೊಂದರೆ ಕೊಡಲ್ಲ. ಕಾಂಪೋಸಿಷನ್ ಸರಿ ಇಲ್ಲ. ಈಗಲ್ಲ, ನಿಮ್ ಕೈ ಇಲ್ಲಿರ್ಲಿ, ನಿಮ್ ಕೈ ಇಲ್ಲಿರ್ಲಿ, ನಿಮ್ ಕೈ ಅಲ್ಲಿ. ಏನಿದೆ ಈಗ? ಬೈ ಟೂ, ಥ್ಯಾಂಕ್ ಯು. ಓಕೆ ನೋಡಿ, ನಾನು ಸ್ವಲ್ಪ ತಮಾಷೆ ಸ್ವಭಾವದನು ಮನಸ್ಸಿಗೆ ತಿಳ್ಕೋಬೇಡಿ. ನಾಳೆ ಸಾಯಂಕಾಲ ನೀವು ಬಂದ್ಬಿಟ್ರೆ ಪ್ರೂಫ್ ರೆಡಿ ಆಗಿರುತ್ತೆ. ಏನು ಪರವಾಗಿಲ್ಲ, ನಾವು ಬರ್ತೀವಿ. ಹೋ, ನೀವೆಲ್ಲ ಬರ್ಬೇಕಾಗಿಲ್ಲ, ಇವರೊಬ್ರು ಬಂದ್ರೆ ಸಾಕು. ಬರ್ತೀರಾ? ಏನ್ರಿ ನೀನ ರೆಡಿ ಆಗೈತ? ನನ್ನ ಫೋಟೋ ತಂದಿದೀಯ ದುಡ್ಡ? ಆವತ್ತೇ ಪೂರ ತಗೊಂಡಲ್ಲ. ಓಹೋ, ತಗೊಂಡಲ್ವೇ?
ಖರ್ಚಾಗೋ ದುಡ್ಡು ನೋಡು, ಮರ್ತು ಹೋಗುತ್ತೆ. ಸ್ವಲ್ಪ ತಾಳು. ಯಾರು ಈ ಫೋಟೋ? ಯಾಕೆ ಗುರು ಸಿಕ್ಲಿಲ್ಲ ನಿಂದೆ? ಯಾರೋ ನಿನ್ ಕಸ್ಬೇಲ್ ಕೊಟ್ಟಿದ್ದು ಕರಿಯ, ಅವನ ಮರಣ ಮಾಡ್ಬಿಡ್ತೀನಿ. ನಾನ್ ಬದುಕನ್ನಲ್ಲ ನೋಡೋ, ಎಣ್ಣೆ ಅಂಗಡಿ ವೆಂಕಯ್ಯದಲ್ಲ. ವೆಂಕಯ್ಯನೋ ವಿರಾಕ ಏನೋ, ಯಾರಾದ್ರೆ ನನಗೇನು 15 ರೂಪಾಯಿ ತಗೊಂಡ ನೀನೇ ಅಲ್ಲ. ನಿನ್ ಮುಖ ಹೆಂಗಾದ್ರೂ ಇರ್ಲಿ, ಒಳ್ಳೆ ಮನ್ಮತ್ನಾಗ ತೆಗಿತೀನಿ ಅಂತ ಹೇಳಿಲ್ಲ. ನಾನ್ ನೋಡಿದ ಮನ್ಮತ ಹೇಗೆ ಇದ್ದಪ್ಪ, ನನ್ನ ಫೋಟೋ ತೆಗೆದು ಒಂದ್ ತಲೆನೇ ಇಲ್ಲ ಅನ್ನಿಸ್ಬಿಡ್ತೀನಿ. ಆಮೇಲೆ ಏನ್ ಮಾಡ್ತೀಯೋ ನೋಡ್ತೀನಿ. ತಾಳಯ್ಯ ನಿಂದಮ್ಮ ಯಾ ಕಣಯ್ಯ ಅಲ್ಲಯ್ಯ, ತಲೆನೆ ಇಲ್ದಿದ್ಮೇಲೆ ಮಾಡೋದಿನ್ನೇಲಯ್ಯ. ಈ ಬಂದಿ ವರ್ಷ ನನ್ನ ಹತ್ರ ಕಟ್ಬೇಡ, ಈಗ ಯಾರು ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಹೋಗಿ ನಾನೇ ಇಂತ ಬಟ್ಟೆ ಇದನ್ ನಾನೇ ಕೊಂದು ಬಿಟ್ಟೆ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟು ನಾನೇ ಜೈಲ್ ಹೋಗ್ಬಿಟ್ಟಿನಿ. ಮಿಸ್ಟರ್ ಮಿಸ್ಟರ್ ನೋಡಿ, ಸಮಯಕ್ಕೆ ನೀವು ದೇವ್ರ ಬಂದಾಗ ಬಂದ್ರಿ, ಇಲ್ಲಿ ಬನ್ನಿ ಇಲ್ಲಿ. ಇದು ಯಾರು? ರಾಜ್ಕುಮಾರು. ಹೇಗೆ ತೆಗೆದಿದ್ದೀನಿ? ಫಸ್ಟ್ ಕ್ಲಾಸ್ ಆಗಿದೆ. ಬನ್ನಿ ಬನ್ನಿ ಇಲ್ಲಿ. ಯಾರಿದು? ಸರೋಜಾದೇವಿ. ಹೇಗೆ ತೆಗೆದಿದ್ದೀನಿ? ಫಸ್ಟ್ ಕ್ಲಾಸ್ ಆಗಿದೆ. ಬನ್ನಿ ಬನ್ನಿ. ಇದು ಯಾರ ಫೋಟೋ? ಇವ್ರದು. ಹೇಗೆ ತೆಗೆದಿದ್ದೀನಿ? ಫಸ್ಟ್ ಕ್ಲಾಸ್ ಆಗಿದೆ. ಈ ಮುಖನ ಹೀಗೆ ತೆಗೆದ ಇನ್ನ ಯಾಕೆ ತೆಗೀಲಿ? ಈ ನವರಂಗಿ ವರ್ಷ ಎಲ್ಲ ನನ್ನ ಹತ್ರ ತೆಗಿಬೇಡ ರೇ. ಏನು ಇಲ್ಲಿ ಬನ್ರಿ ಇಲ್ಲಿ. ಈ ಬೋರ್ಡ್ನಾಗ ಏನಾಯ್ತು ಬೋದಿ? ಎಂಥ ಕುರೂಪಿಯನ್ನು ನವಮನ್ಮಥನ ಹಾಗೆ ಫೋಟೋ ಇಳಿಸಿಕೊಡುತ್ತೇವೆ, ಒಮ್ಮೆ ಮಾತ್ರ ಪರೀಕ್ಷಿಸಿ ಅಂತ ಇಲ್ವೇನ್ರಿ? ಹಂಗ ನನಗೆ ಗ್ಯಾರಂಟಿ ಕೊಟ್ಟು 3 ರೂಪಾಯಿ ಫೋಟೋಕ್ಕೆ 15 ರೂಪಾಯಿ ತಗೊಂಡು ಇಂಥ ಫೋಟೋ ಕೊಟ್ಟವನಲ್ಲ, ಇವನ್ ಸುಮ್ಕೆ ಬಿಡ್ಬಹುದೇನ್ರಿ? ಯಾರೇ ಸುಮ್ಮನೆ ಬಿಡು ಅಂದ್ರು, ನಾಳೆ ಅವ್ರಿಗೂ ಟೈಮ್ ಕಡೆ ಯಾಕೆ ಹೆಚ್ಚು ಮಾಡ್ಕೊಡ್ತೀನಿ, ಅಷ್ಟಕ್ಕೆ ಹೊಡೆಯಕ್ ಬರ್ತೀಯೇ? ಏನಂದ್ರೆ ಸುಮ್ಮನೆ ರಯ್ಯ, ದೇವರ್ ಬಲ ಕೊಟ್ಟಿದ್ದಾನಂತ ಚಿಕ್ಕ ಪುಟ್ಟ ನಾ ಹೊಡೆಯದೆ. ಹೋಗಿ ನಾಳೆ ಬಂದು ಈ ಫೋಟೋ ತಗೊಂಡೋಗು. ಸರಿ ಯೋ, ಆ ಫೋಟೋ ಚೆನ್ನಾಗಿ ಟಚ್ ಮಾಡಿಟ್ಟಿರು, ಇಲ್ಲದೆ ಇದ್ರೆ ಚಟ್ಟ ಕಟ್ಬಿಡ್ತೀನಿ. ಸರ್, ನಿಮ್ಮ ಮಕ ನೋಡ್ಬಿಟ್ಟಿದ್ದೀನಿ, ಇಲ್ದೇ ಇದ್ರೆ ಬರ್ತೀನಿ ಸರ್. ರೇ ರೇ ರೇ, ಸಮಯಕ್ಕೆ ಸರಿಯಾಗಿ ಬಂದು ನೀವು ನನ್ನ ಪ್ರಾಣ ಉಳಿಸಿದ್ರಪ್ಪ. ಅಂದಹಾಗೆ ನಿಮಗೆ ಕೆಲಸ ಸಿಗ್ತಾ? ಇಲ್ಲ, ಇನ್ನೂ ಪೇಪರ್ನಲ್ಲಿ ವಾಂಟೆಡ್ ಕಾಲಮ್ ನೋಡ್ತಾನೆ ಇದ್ದೀನಿ. ವಾಂಟೆಡ್ ಕಾಲಮ್? ಇನ್ನೂ ಕೆಲಸ ಸಿಕ್ಲಿಲ್ವಾ? ನಿನ್ನ ಹೆಸರು? ರವಿ. ಅಪ್ಪ ರವಿ, ಇನ್ಯಾಕಯ್ಯ ಕೆಲಸ ಹುಡುಕ್ತೀಯ? ಏಳ್ತಿನ ನನ್ನಂತ 4 ಜನ ನೀನ್ ಬಚಾ ಮಾಡ್ಬಿಟ್ರೆ ನಿನ್ ಜೀವನ ಸುಖ ನಡೆದೋಗುತ್ತೆ. ಇನ್ನು ದಿನ ಬೆಳಗಾದ್ರೂ ನನಗ್ ಬರೋ ಗಿರಾಕಿಗಳು ಕಾಲು ಮುರಿತೀನಿ, ಪ್ರಾಣ ತೆಗಿತೀನಿ ಅಂದ್ರೆ ಜಾಸ್ತಿ. ನಿನ್ನಂಥವನು ನನಗ್ ಬಾಡಿ ಗಾರ್ಡ್ ಆಗಿದ್ರೆ ನನ್ನ ಆರೋಗ್ಯಕ್ಕೆ ಒಳ್ಳೇದು, ನಿನಗೂ ಅನುಕೂಲ. ಇಲ್ಲ ಇದ್ದು ಬಿಡು. ಬಾಡಿ ಗಾರ್ಡ್ ಕೆಲಸ ವೆರಿ ಗುಡ್. ಸಂಬಳ? ಸಂಬಳ ತೆಗೆದ್ಬಿಟ್ಟಲ್ಲ ವರ್ಸೇನ, ಉಂಬಳಿಕೆ ತಾಪತ್ರೆ ಸಂಬಳ ಕೇಳ್ತಾನೆ ಸಂಬಳ. ಇದನ್ ಗೌರ್ಮೆಂಟ್ ಆಫೀಸ್ ಅಂತ ತಿಳ್ಕೊಂಡೆ ನೀಗ? ನನಗೆ ಒಂದೊತ್ತಿಗಿದ್ರು ಒಂದೊತ್ತಿಗಿಲ್ಲಪ್ಪ. ನೋಡು, ನಾನೇನ್ ತಿಂತೀನೋ ಅದನ್ನ ತಿನ್ಕೊಂಡು ಇಲ್ಲಿರೋ ಹಾಗಿದ್ರೆ ನೋಡು, ಇದ್ರ ಮೇಲೆ ನಿನ್ನ ಇಷ್ಟ. ಸರಿಯಪ್ಪ, ನಿನ್ ಜೊತೆಗೆ ಇದ್ಬಿಡ್ತೀನಿ. ನನಗೆ ಹಾಕುಂಬಕ್ಕೆ 2 ಒಳ್ಳೆ ಬಟ್ಟೆ ಬೇಕು. ಯಾವನೇ ಏನು ಬಟ್ಟೆಗೆ ಹಾಕ್ತಾನೆ, ಬಟ್ಟೆ ಕೊಡದೆ ಇರ್ತಾನೆ ನೀ. ಅಲ್ಲಿ ನೋಡಿ, ಬೇಕಾದ ಸ್ಟಡಿ ಬೇಡಿದ್ರೆ ಬೇಕಾದ ಹಾಕೊಳ್ಳಿ ಅಂತೆ. ಡೋಂಟ್ ವರಿ, ಇಲ್ಲಿ ಕೈ ಕೊಡು, ಕೈ ಕೊಡು. ಎಲ್ಲೋ ಮಗು ಹಳೆ ಶಬ್ದ ಕೇಳ್ತಾ ಇದೆಯಲ್ಲ, ಬನ್ನಿ ನೋಡೋಣ. ಎಲ್ಲಿದೆ ಮಗು? ಎಲ್ಲಿ ಕಾಣಿಲ್ವಲ್ಲ, ಈ ಕಡೆ ಬಾ. ಏಯ್ ಮಗು, ಎಷ್ಟು ಮುದ್ದಾಗಿದೆ ಕಣ್ರೆ. ಯಾರದ್ದು ಏನು? ಸುತ್ತಲೂ ಯಾರಾದ್ರೂ ಇದ್ದಾರೆ ನೋಡೆ ಪಮ್ಮಿ.
ನೋಡಿ ಮನುಷ್ಯನ್ ನೋಡಿದ ತಕ್ಷಣ ಎಷ್ಟು ಮದ್ದಂಗ್ ನಗ್ತಾ ಇದೆ. ಚೀಕಲ್ಲ ನಿಮ್ಮಿ ವಿಮ್ಮಿ ನಿಮ್ಮಿ ಏನೇ ಪೊಮ್ಮಿ ಯಾರಾದ್ರೂ ಸಿಕ್ಕಿದ್ರ? ಹ್ಮ್ ಯಾರು ಸಿಗಲಿಲ್ಲ. ನಾನು ಹೋಗ್ ಬರೋರ್ನೆಲ್ಲ ಕೇಳಿದೆ, ಒಬ್ಬರು ನಮ್ಗೆ ಮಗುನೇ ಇಲ್ಲ ಅಂತ, ಇನ್ನೊಬ್ರು ನಾವು ಮಗುನ ಕರ್ಕೊಂಡೇ ಬಂದಿಲ್ಲ ಅಂತ, ಹೀಗೆ ಎಲ್ಲ ಹೇಳಿ ಹೊರಟಬಿಟ್ರು. ಹಾಗಾದ್ರೆ ಇವಾಗ ಏನ್ರಿ ಮಾಡೋದು? ಇಷ್ಟು ಮುದ್ದಾದ ಮಗುನ್ ಬಿಟ್ಬಿಟ್ಟು ಹೋಗಿದಾರಲ್ಲ, ಇಷ್ಟು ದೊಡ್ಡ ಬೆಂಗಳೂರಿನಲ್ಲಿ ಅವ್ರನ್ನೆಲ್ಲಿ ಅಂತ ಹುಡ್ಕೋದು? ಹ್ಮ್ ಎಲ್ಲಿಂದ ಹುಡ್ಕೋದು? ಆ ಒಂದ್ ವೇಳೆ ಈ ಮಗುನ್ ಯಾರಾದ್ರೂ ಮರ್ತು ಬಿಟ್ಟು ಹೋಗಿದ್ದಾರೋ ಏನೋ. ಆಹಾ ನಿಂಗೊಳ್ಳೆ ತಲೆ ಕಣೆ, ಎಲ್ಲಾದ್ರೂ ಮಗುನ್ ಮರ್ತು ಬಿಟ್ಟು ಹೋಗ್ತಾರೇನೆ. ಹಾಗಾದ್ರೆ ಇದನ್ನ ಏನ್ ಮಾಡೋದು? ಆ ಪೊಲೀಸ್ ಕೊಟ್ಬಿಡೋಣ, ತಮ್ಮೇಲ್ ಕೇಸ್ ಬರುತ್ತೆ ಅಂತ ಈ ಮಗುನ್ ತಂದೆ ತಾಯಿಗಳೇ ಬರ್ದೆ ಹೋದ್ರೆ ಆ ಅನಾಥಾಶ್ರಮ ಕೊಟ್ಬಿಡೋಣ. ಒಂದ್ ವೇಳೆ ತಂದೆ ತಾಯಿಗಳು ಸಿಕ್ಕಿ ಮಗು ಚೆನ್ನಾಗಿರೋದು ಕೂಡ ನಾವೇ ಹಾಳು ಮಾಡ್ದ ಹಾಗೆ ಆಗುತ್ತೆ. ಹಾಗಾದ್ರೆ ನಾವೇ ಸಾಕೊಳ್ಳೋಣ ಬಂದ್ರೆ. ಗುಡ್ ಐಡಿಯಾ, ನಡಿಯೆ ಬಾರ ರಜನ. ಅಯ್ಯೋ ನನ್ನ ಅಚ್ಚು ಮೆಚ್ಚಿನ ಸರ್ದಾರ, ಬುಚ್ಚು ಬಾಯಿನ ಬಂಗಾರ, ಎಷ್ಟು ಮುದ್ದಾಗಿನಂತೆ ನೀನು. ಇದೇನೇಮ್ಮ ಇದು, ನನ್ನೊಂದು ಗಳಿಗೆನು ಎತ್ಕೊಳಕ್ಕೆ ಬಿಡಲ್ಲ ಅಂತೀಯ? ಹ್ಮ್ ಯಾರ್ಗ್ ಮುಚ್ಕೊಡೋ ಆಸೆನೋ ಏನೋ, ಮಗು ಕೊಟ್ಟು ತೀರ್ಸ್ಕೊಬೇಡ, ಇಲ್ಲಿ ಕೊಡು ಬಾಮ್ಮ ಮರಿ. ಏ ವಿಮ್ಮಿ ನಿನ್ ವಿಷಯ ನನಗೇನು ಗೊತ್ತಿಲ್ಲ ಅಂತ ಹೇಳ್ಕೊಂಡಿದ್ದೇನೋ, ಹೊಡೆ ಮಗು ನಿಲ್ಲಿ. ಆಹ ನನ್ ಚಿನ್ನ ನನ್ ಬಂಗಾರ, ಈ ಸಕ್ಕರೆ ನಗುನಲ್ಲಿ ನೀನ್ ಎಲ್ಲಿಟ್ಕೊಂಡಿದ್ದೀಯೋ? ಈಗ ತಾನೇ ಹೋಗ್ಬಿಟ್ ಬಂದಿಲ್ಲ, ಆ ಫೋಟೋಗ್ರಾಫರ್ ಕೇಳು ಹೇಳ್ತಾನೆ. ಏನೇನು ಸಾವಧಾನ, ಹತ್ ಕ್ಲಾಸ್ ಹೋದು, ಹೀಗೆ ಹೋಗಿ ಒಂದ್ ಫೋಟೋ ತೆಗೆಸ್ಕೋ, ತುಂಬಾ ಚೆನ್ನಾಗಿರುತ್ತೆ. ಚಂದ ಮಾಮನ ಮುಖವಪ್ಪ, ತೊಂಡೆ ಹಣ್ಣಿನ ತುಟಿಯಪ್ಪ, ಕಾಫಿ ಬೀಜದ ಕಣ್ಣಪ್ಪ, ಹಾಲು ಚೆಲ್ಲುವ ನಗುವಪ್ಪ. ಅಯ್ಯೋ ಅಲ್ಲಿ ಹಾಲು ಚೆಲ್ಲೇ ಹೋಯ್ತು. ಯಾವಿಮ್ಮಿ ಟೈಮ್ ಟೇಬಲ್ ಪ್ರಕಾರ ಇವತ್ತು ಅಡಿಗೆ ನಿಂದು. ಟೈಮ್ ಟೇಬಲ್ ಪ್ರಕಾರ ನೀವಿಬ್ರು ನಡ್ಕೊಂಡಿದ್ರೆ ತಾನೇ ನನಗೆ ಹೇಳೋದಿಕ್ಕೆ. ನೋಡಿ ಇವತ್ತಿ ಊಟ ಮಾಡಿದ್ರೆ ಮಾಡಿ ಬಿಟ್ರೆ ಬಿಡಿ, ನಾನಂತೂ ಈ ಪುಟೋನನ್ ಬಿಟ್ಟು ಬರೋದೇ. ನನಗಂತೂ ಡ್ಯೂಟಿಗೆ ಹೋಗಕ್ಕೆ ಮನಸ್ಸೇ ಇಲ್ಲ ಈ ರಾಜನ ಬಿಟ್ಟು. ನನಗ್ ಮಾತ್ರ ಇನ್ನೇನು ಅಂತಿದ್ಯಾ, ಹಾಲು ಕುಡಿಸ್ಬೇಕು, ಕೊಡೆ ಇಲ್ಲಿ ಮಗುನ. ಹಾಗಾದ್ರೆ ಇವತ್ತೆಲ್ಲರೂ ಡ್ಯೂಟಿಗೆ ಚಕ್ಕರೂನು. ಹ್ಮ್ ಇವತ್ತೇನೋ ಪರವಾಗಿಲ್ಲ, ನಾಳೆ ಈ ಪಾಪಚ್ಚನ್ ನೋಡ್ಕೊಳ್ಳೋದು ಹೇಗೆ, ಏನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ, ಮಗುನ ಆಫೀಸ್ಗೆ ಇಟ್ಕೊಂಡು ಹೋಗೋಣ. ಚೇಚೆ ಎಲ್ಲಾದ್ರೂ ಉಂಟೇನೆ, ಆಫೀಸ್ನಲ್ಲಿ ಯಾರಾದ್ರೂ ಏನಾದ್ರೂ ತಿಳ್ಕೊಂಡಾರು. ಸರಿ ಒಬ್ಬ ಬಾಯನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋಣ. ಚೆನ್ನಾಯ್ತು, ಮಗು ಕುಡಿಯೋ ಹಾಲೆಲ್ಲ ಅವಳೇ ಕುಡಿದ್ಬಿಟ್ಟು ಮನೆ ಸಾಮಾನೆಲ್ಲ ಕದ್ದು ಸಾಗಿಸ್ಬಿಟ್ಟಾಳಿಸ್ತೆ. ಚೇಚೆ ಹಾಗೆಲ್ಲ ಮಾಡೋದೆ, ನಾವೇ ಬೇಕು ಅಂತ ಮಗುನ ಹಾಳು ಮಾಡ್ದಾಗತ್ತೆ. ಅದಕ್ ಬದಲು ಪೊಲೀಸ್ಗೂ ಅನಾಥಾಶ್ರಮಗೂ ಕೊಡ್ಬೋದಾಗಿತ್ತಲ್ಲ. ಅದೆಲ್ಲ ಬೇಡ, ಮೇಲೆ ಮನೆಯಲ್ಲಿ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ಲ. ಯಾರಿರೋದು? ಇಲ್ಲಿ ನೋಡಿ, ಒಬ್ಬೊಬ್ರು ಒಂದೊಂದ್ ದಿನ ಡ್ಯೂಟಿಗೆ ಸಕ್ಕರೆ ಕೊಟ್ಬಿಟ್ರೆ ನಮ್ ಪಾಪಚ್ಚಿ ಸಮಸ್ಯೆ ಪರಿಹಾರವಾಗುತ್ತೆ. ಅಲ್ಲೇ ಪುಟಾಣಿ, ಇವ್ರಿಗೆ ಯಾವ್ದು ಹೇಳಿದ್ರು ನಗ್ತಾನೇ ಇರ್ತಾನೆ. ಮಕ್ಕಳು ಅಂದ್ರೆ ಅಳುತ್ತವೆ ಕಷ್ಟ ಕೊಡ್ತವೆ ಅಂತಾರೆ. ಈ ನಮ್ ಪುಟಾಣಿ ಔಷಧಿ ಬೇಕು ಅಂದ್ರೆ ಅಳಲ್ಲ ಅಂತಾನೆ. ಆವತ್ತು ನಮ್ ಕೈಗೆ ಸಿಗ್ಬೇಕು ಅಂತ ಅರ್ಥ ಅಂತ ಕಾಣುತ್ತೆ. ಹೌದೇನ ಪುಟಾಣಿ? ಅಯ್ಯೋ ಹೌದು ಅಂತಾನೆ ಈ ಪಟ್ಟಿಂಗ. ಏ ವಿಮ್ಮಿ ಪಮ್ಮಿ, ಇನ್ಮೇಲೆ ಮೂರು ದಿವಸಕ್ಕೆ ಒಬ್ಬೊಬ್ರು ಒಂದೊಂದ್ ದಿವಸ ಡ್ಯೂಟಿ ಚಕ್ಕರು ಅಂತ ಆಯ್ತು. ಹೌದಾ? ಹೌದು ಹೌದು ಹೌದು. ಬನ್ನಿ ಬನ್ನಿ ಬಂದ್ರಮ್ಮ, ಏನ್ ಬೇಕಾಗಿತ್ತು? ಮೂರು ತಿಂಗಳ ಮಗುಗೆ ರೆಡಿಮೇಡ್ ಬಟ್ಟೆ ಬೇಕಾಗಿತ್ತಲ್ಲ. ಅದು ಆಗ್ರಹ ಹೋಗಿ ಅಲ್ಲಿ ತಗೊಳ್ಳಿ. ರೀ ಮಿಸ್ಟರ್, ಅವ್ರು ಏನ್ ಬೇಕೋ ಅದು ಕೊಡಿ. ರೀ ಮಿಸ್ಟರ್, ಎಳೆ ಮಗುಗೆ ಶರ್ಟ್ಸ್ ಉಲ್ಲನ್ ಸಾಕ್ಸ್ ತೆಗಿರಿ. ಏನ್ ಬೇಕು ಅಂದ್ರಿ? ಅಯ್ಯೋ ನೀವಿಲ್ಲಿ? ಅದೇ ವಿಮಲಾದೇವಿ, ನಾನು ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ತಾನೇ ಕೆಲ್ಸಕ್ಕೆ ಸೇರಿದೆ. 60 ರೂಪಾಯಿ ಸಂಬಳ. ಬಿ ಎ ಪಾಸ್ ಮಾಡಿ ಇಷ್ಟು ಸಣ್ಣ ಕೆಲ್ಸಕ್ಕೆ ನಿಂತಿದ್ದೀರಲ್ಲ. ಲಕ್ಷಾಂತರ ರೂಪಾಯಿ ಆಸ್ತಿ ಇದ್ದು ನೀವ್ ಯಾಕೆ ಟೀಚರ್ ಕೆಲಸಕ್ಕೆ ಹೊರಟಿದ್ದೀರಿ? ಇಲ್ಲಿ ನೋಡಿ, ಮನುಷ್ಯರು ಮತ್ತೊಬ್ಬರ ಮೇಲೆ ಭಾರವಾಗಿಲ್ದೆ 4 ಜನಕ್ಕೆ ನೆರಳು ಕೊಡೋ ಮರ್ದಾಗಿರ್ಬೇಕು ಅಂತ ನಿಮ್ಮನ್ನ ನೋಡಿದ್ಮೇಲೆ ನನಗೆ ಭಾವನೆ ಬಂತು. ಹೌದು ಇಲ್ವೋ ನೀವೇ ಹೇಳಿ. ನಿಮ್ಮಂತ ಒಳ್ಳೆ ಗುಣದವ್ರನ್ನ ನಮ್ ದೇಶ ಇನ್ನೂ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತ ನನಗೆ ತುಂಬಾ ವ್ಯಥೆಯಾಗಿದೆ. ಇದಕ್ಕೆ ಯಾರ್ ನಂದು ಏನ್ ಪ್ರಯೋಜನ? ಇದಕ್ಕೆ ದೇಶ ಏನ್ ಮಾಡುತ್ತೆ ಅಲ್ಲ, ಜನಗಳು ತಾನೇ ಏನ್ ಮಾಡ್ತಾರೆ. ಇಲ್ಲಿ ನೋಡಿ, ಈ ಅದೃಷ್ಟ ಚಕ್ರ ಇದೆಯಲ್ಲ, ಒಬ್ಬೊಬ್ರು ಜೀವನದಲ್ಲೂ ಒಂದೊಂದ್ಸರಿ ಉರುಳು ಬರ್ತಾನೆ ಇರುತ್ತೆ.
ಅದು ಉರುಳೋದ್ರಾಗ ಎಷ್ಟೋ ಜನಕ್ಕೆ ಅರಳು ಮರಳಾಗಿರುತ್ತೆ. ರೀ ಆ ಶಟ್ಟಿಂಗ್ ಬಟ್ಟೆ ತೆಗೀರಿ. ರೀ ಸ್ವಲ್ಪ ಇರ್ರಿ, ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಿರೋದು ಕಾಣಿಸೋದಿಲ್ಲ. ಅದಕ್ಕೆ ಬೇರೆ ಪಾರ್ಕೋ ಚೇಂಬರ ಇಟ್ಕೊಳ್ಳಿ. ಅಷ್ಟೇ ತಿನ್ಕೊಂಡು ನಿಂತಿದ್ದೀವಿ, ಏನೋ ಅದೃಷ್ಟವಂತೆ ಚಕ್ರವಂತೆ. ರೀ ಲೇಡೀಸ್ ಫಸ್ಟ್ ಅಂತ ಆಗಲೇ ಹೇಳಿಲ್ವೇನ್ರಿ, ಸ್ವಲ್ಪ ಇರ್ರಿ. ಹೋಗ್ರಿ. ಏನ್ರಿ ಏನ್ರಿ ಅಮ್ಮ, ಏನ್ ತಗೊಳ್ಳಿಲ್ವೇನು? ಏನ್ ತಗೊಳ್ಳೋದು? ಆ ನಿಮ್ ಸರ್ವೆಂಟ್ ಇದಾನಲ್ಲ, ಬಂದರ ಜೊತೆ ಪ್ರೇಮ್ ಕಲಾಪ ನಡೆಸ್ತಿದ್ದಾನೆ. ಕೇಳಿದ್ರೆ ಲೇಡೀಸ್ ಫಸ್ಟ್ ಅಂತಾನೆ. ಹೋಗ್ರಿ ಹೋಗ್ರಿ, ನಿಮ್ ಅಂಗಡಿ ಇಲ್ಲ, ಇನ್ನೊಂದ್ ಅಂಗಡಿ ಬಾಸ್ಕೊಂಡ ಹೋಗೋಣ. ನನ್ ಮೇಲೆ ಇಷ್ಟೊಂದು ಕನಿಕರವಾಗಿದ್ದೀರಲ್ಲ, ಏನ್ ಕಾರಣ? ನಿಮ್ಮನ್ನ ಅವತ್ ನಮ್ ಸಾಹುಕಾರ ಮನೇಲಿ ನೋಡ್ರಿ, ನಿಮ್ಮ ವಿನಯ ಒಳ್ಳೆತನ ನನ್ ಕಣ್ಣಿಗೆ ಕಟ್ಬಿಡ್ತು. ಅಭಿಮಾನ ಹೀಗೆ ಬೆಳೆಯುತ್ತೆ ಅಂತ ಯಾರು ಗೊತ್ತು ಹೇಳಿ? ನನಗೂ ಹೀಗೆ ನೋಡಿ, ಈ ತರ ವಿಚಿತ್ರವಾದ ಭಾವನೆಗಳು ಆಗಾಗ್ಗೆ ಬರ್ತಾನೇ ಇರುತ್ತೆ. ಇವತ್ತು ಈ ಶಾಪ್ನಲ್ಲಿ ಕೆಲ್ಸಕ್ಕಿದ್ದೀನಿ, ನಾಳೆ ಈ ಶಾಪ್ನೇ ಕೊಂಡ್ಕೊಂಡು ಯಾಕೆ ನಿಮಗೆ ಕೊಡಬಾರ್ದು ಅನ್ಸುತ್ತೆ? ಎಲ್ಲಾ ಬರೀ ಭಾವನೆಗಳು ಅಂತ ಇಟ್ಕೊಳ್ಳಿ. ಸರಿ, ಏನ್ ಬೇಕು ಹೇಳಿ. ಎಳೆ ಮಗುಗ್ ಬಟ್ಟೆಗಳು ಬೇಕು ಅನ್ನಲ್ಲ. ನೀವು ನಮ್ಮವರು ಅಂತ ಹೇಳ್ತೀನಿ, ಈ ಶಾಪ್ನಲ್ಲಿ ಏನೂ ಚೆನ್ನಾಗಿಲ್ಲ. ಹಾಗೋ ಸರಿ ಬಿಡಿ, ಬೇರೆ ಅಂಗಡಿಯಲ್ಲಿ ಕೊಂಡ್ಕೋತೀನಿ. ಬರ್ಲ. ಏನ್ ಬೇಕು ಏನ್ ಬೇಕು? ಏನೋ ಬಂದಿದ್ದೆ ಯಾಕೆ ಹತ್ರ? ಏನಿಲ್ಲ ಸರ್, ಅವ್ರು ನನ್ನ ಫ್ರೆಂಡು, ಇಲ್ಲಿ ಕೆಲಸ ಸಿಕ್ಕಿದ್ದಕ್ಕೆ ಕಂಗ್ರಾಲೇಟ್ ಮಾಡಕ್ಕೆ ಬಂದಿದ್ರು ಅಷ್ಟೇ. ನಾನಿವ ನಿನ್ನ ಅಂಗಡಿಯಿಂದ ನೆಕ್ವರ್ಕ್ ಬಂದಿದ್ದೇನೆ. ನಿಮ್ಮಂಥವ್ರನ್ನ ಕೆಲಸಕ್ಕೆ ಇಟ್ಕೊಂಡ್ರೆ ಅಂಗಡಿ ಅಲ್ಮೆ ಒಡಲಾಗೋದಿತ್ತು. ಸರಿ ಆಚೆ, ನಿಜವಾದ ಮಾತು ಹೇಳ್ತಾ ಇದ್ದೀನಿ. ಒಂದೇ ಸರಿ ಕ್ಷಮಿಸಿ ಪ್ಲೀಸ್ ಸರ್, ಒಪ್ಸ್ಕೊಟ್ರೆ ಹೇಗೆ? ಅವ್ರಿಗೆ ನಾವು ಮೂವರು ಒಂದು ನಮಗೊಂದು ಪಾಪತ್ತಿ, ಅದುವೇ ನೀನ ಪರಾಜ. ನಿನಗೊಂದು ಹೆಸರ ನಾನಿತ್ತೆ ಕಂದ, ಚಿನ್ನಾರಿ ಪುಟ್ಟಣ್ಣ ಎಂದು. ಚಿಕ್ಕಳ ನೀನೇನೆ ಚಿನ್ನಾರಿ ಪುಟ್ಟಣ್ಣ? ತಿರ್ಗಾ ನೋಡು ಮತ್ತೆ, ಅದೆಷ್ಟು ನಗು ತುಂಬಿಕೊಂಡಿದ್ಯೋ ಈ ಪುಟ್ಟ ಬಾಯಿನೊಳಗೆ. ನನ್ ರಾಜ ನಿರ್ಮಲ, ಮಿಸ್ ನಿರ್ಮಲ. ಹಲೋ ಹಲೋ ಹಲೋ, ಮಿಸ್ಟರ್ ಮುಕುಂದ್ರಾವ್ ನೀವಾ? ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಇದ್ಯಾಕೆ ಹಾಗೆ ನಿಂತ್ಕೊಂಡ್ರಿ? ನಿಮ್ಮ ಮೈಲಿ ಹುಷಾರಿಲ್ಲ ಅಂತ ರಜಾ ಬರ್ದು ಕಳ್ಸಿದ್ರಲ್ಲ, ಹೇಗಿದ್ರು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಇಲ್ಲಿ ಬಂದಿದ್ದು ಎಷ್ಟು ತಪ್ಪಾಯ್ತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಅಯ್ಯೋ ತಪ್ಪು ಇಲ್ಲ ಒಪ್ಪು ಇಲ್ಲ, ತಗೊಳ್ಳಿ ಇದು ಬಂದೆ. ಇಲ್ಲಿ ನೋಡಿ, ನನಗೆ ಕಾಫಿ ಗಿಫ್ ಏನು ಬೇಡಿ, ನಾ ಬರ್ತೀನಿ. ಇದೇನು ಸರ್ ಇದು, ಹಾಗೆ ಬಂದ್ರೆ ಹೀಗೆ ಹೋಗ್ತೀರಾ? ಹೋಗ್ದೆ, ನಾವಿಬ್ರೆ ಕೂತ್ ಮಾತನಾಡೋದಕ್ಕೆ ಏನಿದೆ? ಮೊದಲು ನಿಮ್ಮ ಮಗುನ್ ತಗೊಳ್ರಿ. ಸರ್ ಸರ್, ಮಗು ತುಂಬಾ ಮುದ್ದಾಗಿದೆ ಅಲ್ಲ ಸರ್? ಇದಾನೆ ಇದಾನೆ, ನಿಮ್ಮ ಹಾಗೆ ಇದಾನೆ. ನಿಮ್ ಕಣ್ಗೆ ಮಾತ್ರ ನಾನು ಯಾವಾಗ್ಲೂ ಮುದ್ದ ಕಾಣಿಸ್ತೀನಿ ಅಷ್ಟೇ. ನೋಡಿ, ನೀವು ಮುದ್ದ ಕಾಣಬೇಕಾದ್ದು ನಿಮ್ ಗಂಡನ್ ಕಣ್ಗಷ್ಟೇ, ನನ್ ಕಣ್ಗಲ್ಲ. ದಯವಿಟ್ಟು ಇನ್ಮೇಲೆ ಇಂಥ ಮಾತೆಲ್ಲ ಆಡ್ಬೇಡಿ. ಅಲ್ಲ, ಮದುವೆನಾಗ್ದಿರೋಳಿಗೆ ಗಂಡ ಎಲ್ಲಿಂದ ಬರ್ತಾನೆ? ಹಾಗಾದ್ರೆ ಈ ಮಗು? ಓಹೋ, ಈ ಮಗುನೇ? ಇದು ಆಕಾಶದಿಂದ ಸರ್ ಅಂತ ಜಾರ್ಕೊಂಡ್ ಬಿತ್ತು, ಹಾಕೊಂಡ್ಬಿಟ್ಟೆ ಅಲ್ವೇನ ಪಾಪಚ್ಚಿ? ನೋಡಿ ಯಾಕೋ ಕೈ ಎಣ್ಣೆ ಕುಡಿದ ಹಾಗೆ ತಕ್ಷಣ ಹೋಗ್ತೀನಿ ಅಂದ್ರು. ಕೂತ್ಕೊಳ್ಳಿ ಅಂದ್ರೆ ಕಾಫಿನು ಬೇಡ ಗೀಫಿನು ಬೇಡ ಅಂತಿದ್ದಾರೆ. ತಗೊಳ್ಳಮ್ಮ ನಿನ್ ಮಗನ್ ಬಾರ ನನ್ ರಾಜ. ಯಾಕೋ ಪಕ್ಕನ ಕಷ್ಟ ಕೊಟ್ಟೆ ಕೊಡ್ಲಿಲ್ಲ ನಿಜವಾಗ್ಲೂ. ಏನ್ರಿ ಏನ್ ಒಳ್ಳೆ ಬೆಪ್ಪಿಡ್ದಾರ ನಿಂತಿದ್ದೆ ಅಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ ಪರವಾಗಿಲ್ಲ. ಓಹೋ ಮಿಮ್ಮಿ, ನೀನೇ ಹೇಳಿ ಅಮ್ಮ ಕೂತ್ಕೋತಾರೆ. ನಾನು ಇದನ್ನೆಲ್ಲ ಪಾಪಚ್ಚಿ ಕಟ್ಟು ಬರ್ತೀನಿ ಬನ್ನಿ. ನಿರ್ಮಲ, ಐ ಆಮ್ ವೆರಿ ವೆರಿ ಸಾರಿ. ನಿರ್ಮಲ, ಮಗು ನಿಂತು ಅಂತ ತಿಳ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ನಾನು ಕ್ಷಮಿಸು ನಿರ್ಮಲ. ಅಯ್ಯೋ ಅದೆಲ್ಲ ಪರವಾಗಿಲ್ಲ ಬಿಡಿ, ಹೀಗೆ ಎಷ್ಟೋ ವಿಷಯಗಳು ಕಣ್ಣಿಗೆ ಕಾಣೋದು ಬೇರೆ ಅರ್ಥವಾಗದೆ ಬೇರೆ, ಏನ್ ಮಾಡೋದಕ್ಕಾಗುತ್ತೆ? ಹಾಗಾದ್ರೆ ನನ್ಗೆ ಕೋಪ ಇಲ್ಲ ತಾನೆ? ಏನಿಲ್ಲ. ನಿರ್ಮಲ, ದಯವಿಟ್ಟು ಈ ವಿಷಯನ ನಿನ್ ಸ್ನೇಹಿತರಿಗೆ ಯಾರಿಗೂ ಹೇಳ್ಬೇಡ, ನಾ ಬರ್ತೀನಿ ನಿರ್ಮಲ. ಅವೇನೋ ಹೇಳಬಾರ್ದು ಅಂತ ಹೇಳಿ ಹೋದ್ರಲ್ಲ, ಅಂತದೇನೆ ನಡೀತು ನಿಮ್ಮಿ? ಅಯ್ಯೋ ಹೇಳ್ಬಾರ್ದು ಅಂತ ಹೇಳಿ ಹೋಗಿದಾರಲ್ಲೇ, ಹೇಗೆ ಹೇಳೋದು? ಅಯ್ಯೋ ಅಂಥ ಗುಟ್ಟೆ ಗುಟ್ಟು ಇಲ್ಲ ರೆಟ್ಟು ಇಲ್ಲ ಕತ್ತೆಗಳ, ನಿಮ್ಗೆ ಯಾಕ್ರಿ ಸಂದೇಹ? ನಾನೇ ಹೇಳ್ತೀನಿ ಕೇಳ್ರಿ. ಅದೇನೋ ಹೇಳೆ. ಈ ಮಗು ನಂದು ಅಂತ ತಿಳ್ಕೊಂಡು ತುಂಬಾ ಕೋಪವಾಗಿ ಏನೇನೋ ಮಾತಾಡಿದ್ರು. ಆಮೇಲೆ ನೀವ್ ಬಂದ್ರ ಮಗು ನಿನ್ ಕೈ ಕೊಟ್ಟನ? ಕೊಟ್ಟೆ. ಆ ಕ್ಷಣವೇ ಅವ್ರ ಕೋಪವೆಲ್ಲ ಇಳಿದೋಯ್ತು. ಇದ್ಯಾವ ಸೀಮೆ ನ್ಯಾಯ ಅಂತೀನಿ ಅಲ್ವೇ? ಮಗು ನಿಂದೇ ಆಗಿದ್ರೆ ತಾನೇ ಏನಂತೆ, ಅವ್ರು ಯಾಕೆ ಕೂಪಿಸ್ಕೋಬೇಕಿದಕ್ಕೆಲ್ಲ ಅಂತ.
ಕದರಿ ನನ್ನ ನನ್ನ ಲವ್ 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 ಅಂದ್ರೆ ಪ್ರೇಮ. ಕಿವಿ ಹೋಯ್ತು. ಏ ಪಮ್ಮಿ, ಈ ಮಗು ನಿಂದು ತಾ ಫೋಟೋ ಬರೋದಕ್ಕೆ ಹೇಳ್ಕೊತೀಯ? ಇರು, ಈಗ್ಲೇ ಹೋಗಿ ಕರ್ಕೊಂಡು ಬರ್ತೀನಿ. ನಿಲ್ಲೆ, ಏನೇ ಇದು ಬ್ರೇಕ್ ಇಲ್ದಾಗ ಓಡ್ತಾ ಇದೆಯಲ್ಲ, ಕೂತ್ಕೊಳೆ. ಹೌದು, ಇವತ್ತು ನಿಮ್ಮ ಆಫೀಸರ್ ಬಂದಕ್ಕೆ ಇಷ್ಟ ಅವಾಂತರ ಆಗೋಯ್ತಲ್ಲ. ನಾಳೆ ನಮ್ಮ ಅಪ್ಪ ಅಮ್ಮಂದ್ರಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ? ಅಯ್ಯೋ, ನಿಮ್ಮಪ್ಪ ಅಮ್ಮ ಹಾಗಿರ್ಲೇ, ನಮ್ಮಪ್ಪ ಮೊದ್ಲೇ ಬೇಡ ಹೋಗ್ಬೇಡ, ನಿನ್ಗೇನ್ ಕಮ್ಮಿ ಆಗಿದೆ ಅಂತ ದುಡಿಯೋಕ್ ಹೋಗ್ತೀಯಾ ಅಂದ್ರು. ನಮ್ಮ ದೇಶದಲ್ಲಿ ಇನ್ನು ಮುಂದೆ ಹೆಣ್ಣು ದುಡಿಲೇಬೇಕು, ಸಂಪಾದಿಸ್ಲೇಬೇಕು, ಗಂಡಸರಿಗೆ ಸರಿಸಮಾನವಾಗಿ ಬಾಳ್ಲೇಬೇಕು ಅಂತ ಹಠ ಮಾಡ್ಕೊಂಡ್ ಬಂದೆ. ಈಗೇನಾದ್ರೂ ಈ ವಿಷಯ ಎಲ್ಲ ನಮ್ಮಪ್ಪನ ಗೊತ್ತಾದ್ರೆ ಅವ್ರ ಹಾರ್ಟೇ ಫೇಲ್ ಆಗೋಗುತ್ತೆ. ಈಗಿನ ಕಾಲದ ಜನಗಳಿಗೆ ಹಾರ್ಟೇ ಇರೋಲ್ಲ, ಇನ್ನೆಲ್ಲೇ ಫೇಲ್ ಆಗುತ್ತೆ. ಸಾಕೆ ಪಮ್ಮಿ ಹುಡುಗಾಟ, ಈ ಮಗುನ ವಿಷಯ ಏನ್ ಮಾಡೋಣ ಹೇಳಿ. ನನಗೊಂದು ಯೋಚನೆ ಉಳಿಯುತ್ತೆ. ಪೇಪರ್ನಲ್ಲಿ ನಮ್ಮ ಪುಟಾಣಿ ಫೋಟೋ ಹಾಕಿ ಅಟ್ಟಿಸ್ ಮಾಡೋಣ. ಇದರ ನಿಜವಾದ ತಂದೆ ತಾಯಿಗಳು ಯಾರೇ ಆಗಿರ್ಲಿ ನಿಸ್ಸಂಕೋಚವಾಗಿ ಬಂದು ಈ ನಮ್ಮ ಅಡ್ರೆಸ್ಸಲ್ಲಿ ಕೇಳ್ಕೊಂಡ್ರೆ ಅವರು ಬಡತನದಿಂದಲೋ ಅಥವಾ ಯಾವುದೇ ಕಾರಣದಿಂದ ಬಿಟ್ಟಿದ್ರು ಮಗುನ ಕಾಪಾಡೋದಕ್ಕೆ 200 ರೂಪಾಯಿ ಕೊಡಬಿಡುತ್ತದೆ ಅಂತ ಹಾಕಿಸ್ಬಿಡೋಣ. ಹೇಗೆ? ನಿನಗೂ ತಲೆ ಇದೆ ಕಣೆ ಪಮ್ಮಿ. ಹೌದೇ ವಿಮ್ಮಿ, ತಂದೆ ತಾಯಿಗಳು ತೀರ ಬಡವರಾಗಿದ್ರೆ ನಮ್ಮಿಂದ ಉಪಕಾರವಾಗುತ್ತೆ. ಪಾಪಚ್ಚಿನೂ ನಾವು ಬೇಕುಂದಾಗ ಹೋಗಿ ನೋಡ್ಕೊಂಡು ಬರಬಹುದು. ಏನಂತಿ? ಓ, ನಾಳೆ ಬೆಳಿಗ್ಗೆ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ರೆಡಿ. ಪಾಪಚ್ಚಿ ಏನು ರಂಗನಾಥ ಮಲಗ್ದಾ ಮಲಗ್ಬಿಟ್ಟಿದೀಯಲ್ಲ, ಕೆಲಸ ಶಿಕಾರಿ ಹೋಗಿದ್ಯೋ ಇನ್ನು? ಅಯ್ಯೋ, ಅದ್ ಯಾಕೆ ಹೇಳ್ತೀಯ? ನಂಗೋಸ್ಕರ ಕೆಲಸ ಹುಟ್ಟಿಲ್ವೋ ಇಲ್ಲ ಕೆಲ್ಸಕ್ಕೋಸ್ಕರ ನಾನ್ ಹುಟ್ಟಿಲ್ವೋ ದೇವ್ರೇ ಬಲ್ಲ. ಅಂತೂ ದಿವಸ ವಾಂಟೆಡ್ ಕಾಲಮ್ ನೋಡೋದು, ಹೋಗೋದು ಬರೋದು ಮಲಗೋದು, ಹೋಗೋದು ಬರೋದು ಮಲಗೋದು, ಇದೇ ಆಗೋಯ್ತಾನ ಹಣೆ ಬರ. ನೀನ್ ಕೂತ್ಕೊಂಡ್ರೆ ಮಲಗ್ಬಿಡ್ತೀಯ. ಒಂದ್ ಕೆಲಸ ಮಾಡ್ತೀಯ? ಕೆಲ್ಸ ಏನ್ ಕೆಲ್ಸ? ಅದೇನೇ ಅಷ್ಟೊಂದ್ ಅರ್ಜೆಂಟ್ ಕೆಲ್ಸ? ಏನಿಲ್ಲ, ಅಂತ ದೊಡ್ಡ ಕೆಲ್ಸ ಏನಿಲ್ಲ, ಅನ್ನು ಸಿಂಪಲ್ಲೆ ತಂದೆ ಆಗೋ ಕೆಲಸ. ತಂದೆ ಆಗೋ ಕೆಲ್ಸ? ಅದ್ ಹೇಗಯ್ಯ? ಯಾವನಯ್ಯ ಅವನು ತಂದೆ ಆಗೋ ಕೆಲಸ ಮಾಡೋ ಅದ್ ಹೇಗೆ ಅಂತ ಕೇಳ್ತೀಯಲ್ಲ. ನೋಡು, ಈ ಮಗುವಿಗೆ ನೀನ್ ತಂದೆ ಆಗಬೇಕು. ಈ ಮಗುವಿನ ನಿಜವಾದ ತಂದೆ ತಾಯಿಗಳು ಯಾರಾದರೂ ಆಗಿರಲಿ, ಯಾರಾದರೂ ಸುಳ್ಳು ಹೇಳ ಕೆಲಸ ನನಗೆ ಬರ. ನಿನಗೆ ಮಲಗೋಕ್ ಜಾಗ ಬೇಕೋ ಬೇಡೋ ನೀನು ಜೀವನದ ಪ್ರಶ್ನೆ ಯೋಚನೆ ಮಾಡಿದೀನಿ? ನೀನ್ ಈ ಕೆಲಸ ಮಾಡ್ತಿದ್ದ ಪಕ್ಷದಲ್ಲಿ ನಮ್ಮಿಬ್ರು ಸ್ಥಿತಿ ಏನಾಗುತ್ತೆ ಗೊತ್ತೋ? ಬಾಡಿಗೆ ಭೇತಾಳ ಬರ್ತಾನೆ, ನಮ್ಮಿಬ್ರಿಗು ಕಿಕ್ ಹೊಡಿತಾನೆ, ಅಂಗಡಿ ಬಾಗ್ಲಿ ಬೀಗ ಹಾಕ್ತಾನೆ, ನಮ್ಮಿಬ್ರಿಗು ಫುಟ್ ಬಾತೆ ಗತಿ. ಈಗ್ಲಾದ್ರೂ ನೀನ್ ಅಪ್ಪನ ಆಗ್ತೀಯಲ್ಲೋ. ಲೇ ರಾಜು, ನನ್ಗೆ ಯಾಕೋ ಬಹಳ ಹೆದರಿಕೆ ಆಗ್ತದೆ ಕಣೋ. ಅಲ್ಲ ಕಣೋ, ಅಪ್ಪನ ಹೆಸರು ಇನ್ನಾ ಕೆಲಸ ನೆಟ್ಟಿ ಮಾಡ್ತೀಯೋ? ಅದು ಸರಿ, ನನಗೆ ಯಾವಾಗ್ಲೂ ಬುದ್ಧಿವಾದ ಹೇಳ್ತಿಲ್ಲ, ನೀನೇ ಯಾಕೆ ಇವಾಗ ಅಪ್ಪನ ಹೋಗ್ಬಾರ್ದು ಅಂತ? ಹೋಗ್ಬೋದಾಗಿತ್ತು, ಅದು ನನ್ ಲವರ್ ಇರೋ ಜಾಗ ಕಣೋ, ಅದಕ್ಕೆ ನೀನು ಹೇಳಿದ್ದು. ಅಂದ್ಮೇಲೆ ನನ್ ಲವರು ಅಲ್ಲೇ ಇರ್ತಾನೆ, ನಾನ್ ಹೋಗಿ ಅಪ್ಪ ಅಂತ ಹೇಳ್ಕೊಂಡ್ರೆ ನನ್ ಪ್ರೇಮದ ಗತಿ ಏನಾಗುತ್ತೆ? ಹೋಗ್ಬೇಡ ಕಣೆಯ, ನೀನು ಹೋಗ್ಬೇಡ, ನಿಮ್ಮ ಪ್ರೇಮ ಹಾಗೆ ಇರ್ಲಿ, ನಾನೇ ಹೋಗ್ತೀನಿ, ನಮ್ಮ ಪ್ರೇಮ ಹಾಳಾಗಿ. ಯಾಕೋ ಇಷ್ಟು ಕೋಪಿಸ್ಕೋತೀಯ? ಹೊಟ್ಟೆಯವರು ಇವ್ರ ಮಾತಿ ಕೋಪಲ್ಲ ಇನ್ನೇನಯ್ಯ? ನಿನಗೆ ಹೊಟ್ಟೆಗೆ ಬಟ್ಟೆಗೆ ಕೊಟ್ಟು ಮಲಗೋದಕ್ಕೂ ಜಾಗ ಕೊಟ್ಟೆ ನೋಡು, ಅದಕ್ಕೆ ನೀನು ನನಗೆ ಮುಯ್ ತೀರಿಸ್ತಾ ಇದೀಯ? ಸರಿಯಪ್ಪ, ನಿನಗೆ ಯಾಕೆ ಇಷ್ಟು ಕೋಪ? ನಾನೇ ಹೋಗ್ತೀನಿ ಬಿಡು. ನೀನು ಒಂಥರ ಬೀದಿ ಬಸವಣ್ಣನೇ, ಚಾವಟಿ ಏಟು ಬೀಳದೆ ಅಲಗಾಡೋ ಹಾಗೆ ಇಲ್ಲ. ನೋಡ ಪರವಿ, ನೀನ್ ಅಲ್ಲಿ ಹೋಗ್ತೀಯಲ್ಲ, ನಿನ್ನ ಲವ್ವರ್ ಇಲ್ದೆ ಇರೋ ಸಮಯ ಕಾದು ಅರ್ಜಿ ಗುಜರಾಯಿಸ್ಕೊ. ಒಂದ್ ವೇಳೆ ಅವಳು ಬಂದ್ಬಿಟ್ರೆ ಬಂದ್ಬಿಟ್ರೆ ಏನೋ ಭಯ, ನಾನಿಲ್ಲಿ ಉಪಾಯ ಹುಡ್ಕೋದಕ್ಕೆ. ಸರಿಯಪ್ಪ, ದೇವ್ರ ಮೇಲೆ ಬಾರ ಹಾಕಿ ಹೋಗ್ತೀನಿ, ಏನೋ ಈ ಜಾಗವಾದ ನನಗೆ ಕಾಯಂ ಆಗಿರ್ಲಿ. ಬರ್ತೀನಿ, ಬನ್ನಿ ಬಾ. ಇಲ್ಲಿ ಏನು ಈ ತರ ನೀನು ಟಿಕ್ ಟಾಪ್ ಆಗಿ ಹೋದ್ರೆ ಯಾರಾದ್ರೂ ಮಗು ಸಾಕೋದಕ್ಕೆ ಅಂತ ನಿಮ್ಗೆ 200 ರೂಪಾಯಿ ಕೊಡ್ತಾರೇನೆಯ? ನಿನ್ನ ಒರಿಜಿನಲ್ ಡ್ರೆಸ್ ಹಾಕೋ, ಆಗ ಮುಖದಲ್ಲಿ ತಾನಾಗಿ ಅಪ್ಪನ ಕಳೆ ಬಂದ್ಬಿಡುತ್ತೆ. ನೋಡು, ಇನ್ನ ಮೇಲೆ ನಿನ್ನ ಮುಖ ಚಿಂತಾಕ್ರಾಂತವಾಗಿರ್ಬೇಕು. ತಗೋ ಪೇಪರ್. ಸರ್, ನಾನು ಹೋಗ್ಬಿಟ್ಟು ಬರ್ತೀನಿ ಸರ್. 200 ರೂಪಾಯಿ ಸಿದ್ಧಿರಸ್ತು. ಅಮ್ಮ, ಅಮ್ಮ, ಅಯ್ಯೋ ಚಂದ್ರು ರಾಜ ಚೆನ್ನಾಗಿದ್ಯಮ್ಮ, ನಾನಿದೆಲ್ಲ ಹೊಡಿದೆ. ಅಯ್ಯೋ ಚಂದ್ರು, ನೀವೇನು ಮಗು ತಂದೆ? ಅಯ್ಯೋ ದೇವ್ರೆ, ಹೌದು ಅಂತ ಯಾವ ಬಾಯ್ದಲ್ಲಿ ಹೇಳಮ್ಮ? ಅದ್ಯಾಕಪ್ಪ ಹಾಗಂತೀರಾ?
ಕಷ್ಟ ಸುಖ ಮನುಷ್ಯರಿಗೆ ಬರದೆ ಮರೆತು ಬರುತ್ತೀಯೇ. ಆವತ್ತು ನೀವು ನಮ್ ಫೋಟೋ ಎಂಪೋರಿಯಂ ಹತ್ರ ಬಂದಾಗ್ಲೇ ತುಂಬಾ ಬೇಜಾರಾಗಿದ್ರಿ. ಏನೇ ಬರ್ಲಿ, ಬಂಗಾರ ಅಂತ ಈ ಮಗುನ್ ಬಿಟ್ಟಿರೋಕೆ ನಿಮ್ಗದು ಹೇಗಪ್ಪ ಮನಸ್ಸು ಬಂತು? ಅಂದಾಗೆ ಈ ಮಗುವಿನ ತಾಯಿ ಇದಾರೆ ತಾನೆ? ಅಯ್ಯೋ ಭಗವಂತ, ಇಲ್ಲ ಅಂತ ಹೇಗಮ್ಮ ಹೇಳಿ? ಒಂದೊಂದು ಹೊತ್ತಿಗೆ ಲಾಟ್ರಿ, ಅದಕ್ಕೆ ಈಗ ಬಂದೆ. ನೀವು 200 ರೂಪಾಯಿ ಕೊಟ್ರೆ ಖಂಡಿತ ಕೊಡ್ತೀವಿ. ನಿಮ್ ಮನೆ ಎಲ್ಲಿದೆ ಹೇಳಿ? ಮನೆಯೇ? ನಮ್ಮಂತ ಅವ್ರಿಗೆ ಮನೆಯೇನು ಮಠವೇನು ಎಲ್ಲ ಒಂದೇ. ಇರ್ಲಿ ಪರವಾಗಿಲ್ಲ ಹೇಳಿಯಪ್ಪ, ಮುರುಕುಲ್ ಜೋಪಡಿ ಆದ್ರೂ ಗಂಡ ಹೆಂತರಿಗೆ ಒಂದು ಗೂಡು ಅಂತ ಬೇಕಲ್ಲ, ಅಡ್ರೆಸ್ ಹೇಳಿ. ಅಡ್ರೆಸ್ ರಂಗನಾಯಕಿ ರೋಡು, ಮನೆ ನಂಬರ್ 16. ದೇವ್ರೇ ಗತಿ, ದೇವ್ರ ಹೊತ್ತಿಗೇನಪ್ಪ ಈಗ ನಿಮ್ ಮಗು ನಿಮ್ ಜೊತೆ ಸೇರ್ತಾ ಇರೋದು? ಇಲ್ಲಿ ನೋಡಿ, ನಾವು 3 ಜನ ಸ್ನೇಹಿತರು, ನಮ್ಮಲ್ಲಿ ಯಾರಾದ್ರೂ ಒಬ್ಬರು ನಿಮ್ ಮನೆಗೆ ಬಂದು ನಿಮ್ ಹೆಂಡತಿ ನೋಡಿ 4 ಬುದ್ಧಿ ಮಾತು ಹೇಳಿ ಮಗುನು ಹಣನ ಕೊಟ್ಟು ಬರ್ತಿ ಏನು? ಅದ್ಯಾಕೆ ಹಾಗಿದ್ದೀರಾ? ಏನಿಲ್ಲಮ್ಮ, ನಿಮಗೆ ಯಾಕೆ ತೊಂದ್ರೆ? ಆ ಹಣ ಈಗ್ಲೇ ಕೊಟ್ಬಿಟ್ರೆ ನಾನೇ ತಗೊಂಡ್ ಹೋಗ್ಬಿಡ್ತೀನಿ. ಅಲ್ಲ, ಮಗು ಎಲ್ಲಿರುತ್ತೆ ಹೇಗಿರುತ್ತೆ ಅಂತ ನಾವು ಆಗ ಬಂದು ನೋಡ್ಬೇಡ್ವೆ? ಇಲ್ಲಿ ನೋಡಿ, ನಿಮ್ ಹೆಂಡತಿನೂ ಮನೇಲಿರು ಅಂತ ಹೇಳಿ ನಾಳೆ ಸಂಜೆ ಹೊತ್ತಿಗೆ ಬಂದ್ಬಿಡ್ತೀವಿ. ಸರಿ ಅಮ್ಮ. ಚಂದು ಮರಿ, ದೇವ್ರೇ ಕಾಪಾಡ್ಬೇಕಪ್ಪ, ನಾನು ಹೋಗ್ಬಿಟ್ಟು ಬರ್ತೀನಿ. ಬರ್ತೀನಮ್ಮ. ಚಿನ್ನಾರಿ ಪುಟ್ಟಣ್ಣ, ನಿಮ್ಮ ಅಪ್ಪನ ನೋಡಿ ನಗ್ತಿ ಏನು? ಇಷ್ಟೇ ಬಂದ್ಬಿಟ್ಟೆ. 200 ರೂಪಾಯಿ, 200 ರೂಪಾಯಿ. ಅದು ಸಿಕ್ಬೇಕಾದ್ರೆ ಮೊದಲು ಮನೆ ಹೆಂಡತಿ ಬೇಕು. ಯಾಕೆ ಮಂಚ ಹಾಸ್ಕೆ ಬೇಡವಾ? ಇದ್ರೆ ಯಾರ್ ಬೇಡ ಅಂತಾರೆ? ನಾನ್ ಹುಡುಗಾಟಕ್ಕೆ ಹೇಳ್ತಲ್ಲ ಕಣೋ, ನಿಜವಾಗ್ಲೂ ಮನೆ ಹೆಂಡತಿ ಬೇಕೇ ಬೇಕು. ಆಗ್ಲಿ, ಯಾರ್ ಬೇಡ ಅಂತಾರೆ, ಕಟ್ಕೊಳ್ಳೋದಾಗತ್ತೆ. ನೋಡು, ಹಿಂದೆ ಪೂರ್ಣಯ್ಯನವರು ಅನಾಥರಿಗೆ ಮದುವೆನು ಮಾಡಿ ಮನೇನ ಕಟ್ಕೊಡ್ತಿದ್ರಂತೆ. ನಾನು ಬೇಕಾದ್ರೆ ನಿನ್ಗೆ ಅರ್ಜೆಂಟ್ ಆಗಲ್ಲ ಕಟ್ಕೊಡ್ತೀನಿ. ಅಲ್ಲೇನ್ ನಡೀತಾ ಅದು ಮೊದಲು ಬಗಳು. ಹೋದೆ, ಮನೇಲಿ ಯಾರು ಇರ್ಲಿಲ್ಲ. ನಾನು ಪ್ಲಾನ್ ಮಾಡಿ ಮಗು ಹತ್ರ ಹೋಗಿ ನಿಂತ್ಕೊಂಡು ಚಂದು ಮರಿ ಅಂತ ಹೆಸರಿಟ್ ಕರೆದೆ. ಒಳಗಿಂದ ಬಂದೋಳೆ ಏನ್ ಸರಂಪರಿಯಾಗಿ ಮಾತಾಡಿದ್ಲು ಅಂತ. ಯಾರು? ಅದೇನಪ್ಪ ನಿನ್ ಲವರು? ಆಮೇಲೆ ಮಾತಾಡ್ತಾ ಮಾತಾಡ್ತಾ ನಿಮಗೆ ಮದುವೆ ಆಗಿದ್ಯೇ, ನಿಮ್ ಹೆಂಡತಿ ಇದಾರಿಗೆ ಮನೆ ಎಲ್ಲಿ ಅಂತ ಕೇಳ್ಬಿಟ್ಲು. ನನಗೇನು ದಿಕ್ಕೆ ತೋರಿಸಿಲ್ಲ. ಹೌದು ಹೌದು, ಹೆಂಡತಿ ಇದ್ದಾಳೆ ರಂಗನಾಯಕಿ ಬೀದಿ 16ನೇ ನಂಬರ್ ಮನೆ ಅಂತ ಹೇಳ್ಬಿಟ್ಟೆ. ನಾಳೆ ಸಾಯಂಕಾಲ ನಾನೇ ನಿಮ್ ಮನೆಗೆ ಬರ್ತೀನಿ, ಬಂದು 200 ರೂಪಾಯಿ ಮಗು 2 ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಲು. ಅಯ್ಯೋ ಗ್ರಹಚಾರವೇ, ರಂಗನಾಯಕಿ ಬೀದಿ 16ನೇ ನಂಬರ್ ಮನೆ ಎಲ್ಲಯ್ಯ ಹುಡ್ಕೋದು? ಇಷ್ಟೊತ್ತು ಯಾಕಾಯ್ತು ಅಂತ್ಯಾ? ನಾನ್ ಹೋಗ ಅಡ್ರೆಸ್ ನೋಡ್ಕೊಂಡ್ ಬಂದ್ಬಿಟ್ಟೆ. ಯಾವ್ದು 16ನೇ ನಂಬರ್ ಮನೆ? ಹೌದು, ಅಲ್ಲಿ 60 ವಯಸ್ಸಿನ ಮುದುಕಿ ಒಬ್ಳು ಪುಟ್ಟತಾಯಮ್ಮ ಅಂತ ಇದ್ದಾಳೆ. ಅವಳಿಗೆ ಕಣ್ಣು ಕಿವಿ ಸ್ವಲ್ಪ ಮಧ್ಯಸ್ಥ. ಸದ್ಯ ಮನೆ ಬಾಡಿಗೆ ಕೊಡ್ತೀರಾ ಅಂತ ಕೇಳ್ದೆ. ಕೊಡ್ತೀನಿ, ನಿಮಗೆ ಮದುವೆ ಆಗಿದೆಯೇ, ಹೆಂಡತಿನೂ ಕರ್ಕೊಂಡ್ ಬರ್ತೀರಾ ತಾನೇ ಅಂತ ಕೇಳಿದ್ಲು. ನೀನು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟೆ, ಈಗ ನಾನು ನಿನಗೆ ಹೆಂಡತಿನ ಹುಡ್ಕೊಡು ಅಂತ ಕೇಳ್ತಾ ಇದೆಯಲ್ಲ. ಇನ್ನೇನ್ ಮಾಡ್ಲಿ ಹೇಳು. ಏನು ಮಾಡ್ಬೇಡ, ನನ್ನ ತಲೆ ಮೇಲೆ ಒಂದು ದೊಡ್ಡ ಚಪ್ಪಡಿ ಕೈ ಹಿಡಿದ್ಬಿಡು. ಯಾತ್ರೆಯ ಬರ್ತೀರಾ, ನಾವು ಓದಿದೀವಿ ಅಂತ ದೊಡ್ಡವಾಗಿ ಸರ್ಟಿಫಿಕೇಟ್ ಇಟ್ಕೊಂಡು ಅಷ್ಟು ಹೇಳಕ್ಕೆ ಬೇಡ ನನಗೆ. ಅಕಸ್ಮಾತ್ ಅವಳು ಕೇಳಿದ್ಲು ನೀನು ಹೇಳಕ್ ಬರ್ತಿರ್ಲ, ನನ್ನ ಹೆಂಡತಿ ಸತ್ತ ಹೋಗ್ಬಿಟ್ಲು, ಆ ಗತೆ ಒಳಗೆ ನಾನು ಮಗುರು ಸಾಕಾರ್ದು ಬಿಟ್ಬಿಟ್ಟೆ ಅಂತ ಇಷ್ಟೆಲ್ಲ ತಾಪತ್ರಯ ಬರ್ತಿತ್ತಾ? ಬಂದ್ಬಿಡ್ದಲ್ಲ, ಅದಕ್ಕೆ ಯಾವ ದಾರಿ ತೋರಿಸು. ಏನ್ ತೋರಿಸುತ್ತಾರೆ? ಏನ್ ತೋರಿಸು, ಏನ್ ತೋರಿಸು? ಅವಾಗ ಮಾತ್ರ ಹೇಳ್ದೆ ನಾನು ಉಪಾಯ ಮಾಡ್ತೀನಿ ಹಾಗೆ ಹೇಗೆ ಅಂತ ಹೇಳಿ ಕಳಿಸ್ದೆ. ಇವಾಗ ಹೇಳು. ನಿನಗೋಸ್ಕರ ಅಲ್ದಿದ್ರು ನನಗೋಸ್ಕರ ಮಾಡ್ಕೋಬೇಕಾಗಿದೆ. ಇದ್ರ ಬರ್ತಾರಲ್ಲಪ್ಪ, ಬಾಡಿಗೆ ಬೀಳ್ತಾನ, ಏನ್ ಮಾಡೋದು? ಲೇ ಬಾರೆ, ಈ ಮನೇಲಿ ಬಂದು ಹೊಸ ಸಂಸಾರ ಶುರು ಮಾಡ್ತಾ ಇದ್ದೀವಿ, ಬಂದು ಅಜ್ಜಿಗೆ ನಮಸ್ಕಾರ ಮಾಡು. ಏನ್ ಒಳ್ಳೆ ಹೆಣ್ಣಿನ ತರ ನಾಚ್ಕೊಂಡು ನಿಂತಿದ್ಯಾ? ಬಾ 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 ಅಮ್ಮ, ಬಾರೆ ತಾಯಿ, ಬಂದು ಅಜ್ಜಿಗೆ ನಮಸ್ಕಾರ ಮಾಡು. ಕಾಲಿಗೆ ಬೀಳು. ಅಜ್ಜಿ, ನಾ ನಮಸ್ಕಾರ ಮಾಡ್ತಾ ಇದ್ದೀನಿ. ನಿನ್ ಹೆಸರೇನೆ ತಾಯಿ? ಲಕ್ಷ್ಮೀ ನರ್ಸು. ಆ ಏನಂದೆ? ನಂಗ್ ವಯಸ್ಸಾಗೋಯ್ತು, ಕಣ್ಣು ಕಿವಿ 2 ಮಧ್ಯಸ್ಥ ಕಣೆ. ಲಕ್ಷ್ಮೀ ನರ್ಸು ಅಂತ ನಾನು ತಿರ್ಗಾ ನಮಸ್ಕಾರ ಮಾಡ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ಆ ಏನಂದೆ? ನಾನು ತಿರ್ಗಾ ಮಾಡ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ಆಹಾ ಹಾ ಹಾ, ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಾಗೆ ಇದ್ಯಾ ಕಣೆ, ಒಳ್ಳೆ ಮರೆತನದ ಹೆಣ್ಣು ಅಂತ ಕಾಣುತ್ತೆ. ಅದಕ್ಕೆ ದೊಡ್ಡವ್ರನ್ನ ಕಂಡ್ರೆ ಇಷ್ಟೊಂದು ಗೌರವ. ಇಲ್ಲಿರೋ ಸಾಮಾನ ಎಲ್ಲ ನಂದೇ, ನೀವೇ ಉಪಯೋಗಿಸ್ಕೊಳ್ಳಿ. ನಾನಾಯ್ತು, ಆ ಹೊರಗಡೆ ಕೋಣೆ ಆಯ್ತು, ಆ ಅಡ್ವಾನ್ಸ್ ಅಲ್ಲಪ್ಪ. ಅಜ್ಜಿ,
ನಾಳೆ ಸಂಬಳ ಬರುತ್ತೆ, ಅಡ್ವಾನ್ಸ್ ಬಾಡಿಗೆ ಎರಡು ಒಟ್ಟಿಗೆ ಸೇರಿಸಿ ಕೊಟ್ಬಿಡ್ತೀನಿ. ಎಲ್ಲೋಗುತ್ತೆ ನಾಳೆ ಕೊಟ್ರೆ ಆಯ್ತು ಬಿಡು. ಅಜ್ಜಿ ನಾನು ತಿರ್ಗಾ ತಿರ್ಗಾ ನಮಸ್ಕಾರ ಮಾಡ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ಮುತ್ತೈದೆ ಸಾವಿತ್ರಿಯಾಗಿ ಎಂಟು ಮಕ್ಕಳ ಹೆತ್ತು ಸುಖವಾಗಿರೇ ತಾಯಿ. ಈ ಹಾಳ ಸೀರೆ ಉಟ್ಕೊಂಡ್ರೆ ಒಂಥರ ಬುಳ್ಬುಳ ಬುಳ್ಬುಳ ಅನ್ನತ್ತಪ್ಪ. ಅಕಸ್ಮಾತ್ ನನ್ನ ನೋವರ್ ಬಂದ್ಬಿಟ್ರೆ ನನ್ ಗತಿ ಏನೋ ನೋಡೋ. ಹೇಗಿದ್ರು ನಿನಗೆ ಮನೆ ಮಾಡ್ಕೊಟ್ಟಾಯ್ತಪ್ಪ, ಅವಳ ಹತ್ರ 200 ರೂಪಾಯಿ ಗಿಡಿಸಿಟ್ಟಿರು, ನಾ ಬಂದ್ಬಿಡ್ತೀನಿ. ಅದು ಸರಿ ಕಣೋ, ಅದಕ್ಕೆ ಯಾಕೋ ಈಗಲೇ ಹೋಗ್ತಾ ಇದ್ಯಾ? ಅಲ್ಲ ಕಣಯ್ಯ, ಒಂದ್ ವೇಳೆ ನನ್ ನೋವರ್ ಬಂದ್ಬಿಟ್ರೆ ನಾನು ಮುಂಜಾಗ್ರತೆ ಆಗಿರ್ಬೇಕೋ ಬೇಡವೋ? ನೋಡೋ, ಈಗ ನಾನು ಅವಳಿಗೆ ಲವರ್ ಆಗಿ ಹೋಗ್ತೀನಿ, ರಾತ್ರಿ ಬರುವಾಗ ನಿನಗೆ ಹೆಂಡತಿ ಆಗ್ಬಿಡ್ತೀನಿ. ಓ ಶಿವ 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 ಶಿವ. ಏನ್ ಸಮಾಚಾರ, ಇಷ್ಟೂರ ಬಂದೆ? ಸಾವುಕಾರ ನಿಮ್ಗೆ ಈ ಕಾಲದ ಈಗಲೇ ಕೊಟ್ಬ ಅಂತ ಹಾಕಿಸಿದೆ ಕಣಮ್ಮ. ಸರಿ, ಏನೇ ವಿಮ್ಮಿಗೆ ಅರ್ಜೆಂಟ್ ಕಾಲು? ವಿಮಲಾದೇವಿಯವರಿಗೆ ತಿಂಗಳಲ್ಲಿ 10 ದಿನ ನಿಮಗೆ ಲೀವ್ ಕೊಟ್ರೆ ಮಕ್ಕಳ ಪಾಠ ಹೇಗೆ ನಡೆಯೋದು? ನಿಮ್ಗೆ ಇವತ್ತು ಲೀವ್ ಕೊಡೋಕ್ಕಾಗೋಲ್ಲ, ಖಂಡಿತ ಪಾಠಕ್ಕೆ ಬರಲೇಬೇಕು ಸಂಜೀವರಾಯ. ಇಷ್ಟೇ ತಾನೇ? ಇದಕ್ಕೆ ಯಾಕೆ ಯೋಚನೆ ಮಾಡ್ತಿ? ನಮ್ ನಿಮ್ಮನೇ ಮಗುನ್ ತಗೊಂಡು ಹೋಗೋಂದ್ರಾಯ್ತು. ಹೌದು ಕಣೆ, ನಾನ್ ಮಾತ್ರ ದಿನ ಬೆಳಗಾದ್ರೆ ಲೀವ್ ಅಂದ್ರೆ ಚೆನ್ನಾಗಿರುತ್ತೇನು? ಎಷ್ಟೇ ಆಗ್ಲಿ, ನಿನ್ನ ಆಫೀಸರ್ ನಿನ್ ಬುಟ್ಟಿ ಒಳಗೆ ಬಿದ್ದಿದ್ದಾರೆ. ಪಾಪ ಮಿಮ್ಮಿ ತುಂಬಾ ಹೆದರ್ಕೊತಿದ್ದಾಳೆ. ಇದೊಂದೇ ದಿವಸ ತಾನೇ? ಆಲ್ ರೈಟ್, ನಾನೇ ಹೋಗಿ ಬರ್ತೀನಿ ಕಣ್ರೆ. ಇನ್ಯಾಕೆ ಯೋಚನೆ ಮಾಡ್ತೀರಾ, ಹೋಗ್ ಬನ್ನಿ. ತುಂಬಾ ಥ್ಯಾಂಕ್ಸ್. ನನ್ ರಾಜ, ನನ್ ಬಂಗಾರ. ಅಯ್ಯೋ ಬಂದೆ ತಾಳಯ್ಯ, ಬಂದ್ ಸೇರ್ದಿಲ್ಲ ಬದುಕ್ದೆ. ಓಹೋ ನೀವೇ? ಐ ಆಮ್ ಸಾರಿ, ಇಲ್ಲಿ ಮಗು ತಂದೆ ಒಬ್ರು. ನಾನೇ ರವಿ, ನಿನ್ನೆ ನಿಮ್ ಮನೆಗೆ ಬಂದು ನನ್ನ ಅಡ್ರೆಸ್ ಹೇಳಿ ಬಂದಲ್ಲ ಪರಿಮಳ ಅನ್ನೋರ್ ಹತ್ರ, ಈ ಮಗು ತಂದೆ ನಾನೇ. ಬನ್ನಿ ಬನ್ನಿ, ಒಳಗ್ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ವ್ಯತ್ಯಾಸವಾಗಿ ಏನ್ ತಿಳ್ಕೋಬೇಡಿ, ನಮ್ಮ ಆಫೀಸ್ನಲ್ಲಿ ಅವತ್ತು ಕ್ಯೂನಲ್ಲಿ ನಿಂತು ಕೆಲಸಕ್ಕೆ ಗಲಾಟೆ ಮಾಡಿದವರು ನೀವೇ ಅಲ್ವೇ? ಹೌದು, ಆವತ್ತಿನಿಂದ ಇವತ್ತಿವರೆಗೂ ಅದೇ ಗತಿ. ನನ್ ತಾಪತ್ರಿಗಳ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ, ಇನ್ ಏನ್ ಹೇಳಿ ಬಿಡಿ. ಇಲ್ಲಿ ನೋಡಿ, ಇನ್ಮೇಲೆ ಏನು ಯೋಚನೆನೆ ಮಾಡಬೇಡಿ. ಎಲ್ಲಿ ನಿಮ್ ಹೆಂಡತಿ? ಹೆಂಡತಿ? ಹೌದು ಹೌದು, ಹೆಂಡತಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಮಗು ಸಿಕ್ತು, ಸುರಕ್ಷಿತವಾಗಿದೆ ಅಂತ ಹೇಳಿದ್ನೋ ಇಲ್ವೋ, ಮೈ ಮೇಲೆ ಎಚ್ಚರವೇ ಇಲ್ದೆ ಒಂದೊಂದು ದೇವಸ್ಥಾನಕ್ಕಾಗಿ ಹೋಗ್ತಾ ಇದ್ದಾಳೆ. ಈಗ ಯಾವ ದೇವಸ್ಥಾನದಲ್ಲಿ ಇದ್ದಾಳೋ ಆ ದೇವರಿಗೆ ಗೊತ್ತು. ಲಕ್ಷ್ಮೀ ನರ್ಸು, ಲಕ್ಷ್ಮೀ ನರ್ಸು, ಎರಡು ಪುಳ್ಳಂಗಾಯಿ ಉಂಡೆ ಇತ್ತು ತಗೊಂಡ್ ನಿನ್ ಗಂಡನ್ ಕೊಡೆ. ಇದು ಯಾರು ಈ ಮುದುಕಿ? ಇದು ಇವರು ಮನೆಯಾಕೆ. ಅಜ್ಜಿ ಗುಡಿಗೆ ಹೋಗಿದ್ದಾಳೆ ಅವಳು. ಗಂಟೆ 11 ಆಯ್ತು, ಈಗೆಂತ ಗಾಳಿ ಕುಡಿಯೋದು? ಅಯ್ಯೋ ಅಯ್ಯೋ, ಗಾಳಿ ಅಲ್ಲ, ಗುಡಿ ಗುಡಿ ದೇವಸ್ಥಾನ. ಗುಡಿಗೋ ಹಾಗನ್ನು ಮತ್ತೆ, ದೇವ್ರು ದಿಂಡ್ರು ಅಂದ್ರೆ ತುಂಬಾ ಭಕ್ತಿ. ಇವ್ಳು ಯಾರು? ಇವಳು ನನ್ ತಂಗಿ, ದೊಡ್ಡ ಮನೆ ಕೊಟ್ಟಿದೀವಿ. ನಿನ್ ಹೆಸರೇನೆ ತಾಯಿ? ನಿಂಗ್ ಒಂದೇ ಮಗುನೇ? ಅಜ್ಜಿ ಅದು ನನ್ ಮಗು, ನನ್ ತಂಗಿ ಮನೇಲಿತ್ತು, ಕೊಟ್ಟು ಹೋಗೋದಿಕ್ ಬಂದಿದ್ದಾಳೆ. ಮಗು ನಿಂದೆ, ಅದಕ್ಕೆ ಕಳಕಳಿಯಾಗಿದೆ. ನೀನ್ ಏನೇ ಹೇಳು, ನಿನ್ ಹೆಂಡತಿ ಘನ ಗಂಭೀರ, ಬೇರೆಯವ್ರಿಗೆ ಬಂದ್ರೆ ಬರುತ್ತೆ. ನಾ ಹೀಗಂದೆ ಅಂತ ಕೋಪಿಸ್ಕೋಬೇಡ ಕಣೆ ತಾಯಿ. ತಗೋಳ ಆಳ್ಗ ಒಂದೊಂದು ಉಂಡೆ ತಿನ್ನಿ. ಪುಟ್ಟಾಣಿ ಎಲ್ಲಿ? ನಿಮ್ಮನ್ ನೋಡಿ ನಗ್ತಾ ಇದ್ದಾನೆ. ಇಲ್ಲಿ ಇಲ್ಲಿ ಬರ್ತೀನಿ, ಮಡಿಲಿದ್ದೀನಿ, ಆಮೇಲೆ ಬರ್ತೀನಿ, ಬಂದು ವಿಚಾರಿಸ್ಕೊತೀನಿ ಅವನ್ನ. ಇಂಥ ಒಳ್ಳೆ ಹೆಂಡತಿ, ರತ್ನದಂತ ಮಗ, ಇದ್ರ ಮೇಲೆ ಬಿಎ ಪಟ್ಟ ಬೇರೆ, ನಿಮಗೆ ಇಷ್ಟೆಲ್ಲ ಇದ್ದು ಈ ಸ್ಥಿತಿ ಹೇಗ್ ಬಂತು ದೇವರಿಗೆ ಗೊತ್ತು. ಏನಾದ್ರಾಗ್ಲಿ ಇನ್ಮೇಲೆ ಹೀಗೆಲ್ಲ ಮಾಡ್ಬೇಡಿ, ನೋಡ್ಕೊಳ್ಳಿ ನಿಮ್ಮ ಮಗುನ. ತಗೊಳ್ಳಿ 200 ರೂಪಾಯಿ. 200 ರೂಪಾಯಿ? 200 ರೂಪಾಯಿ? ಇನ್ನೂ ಸ್ವಲ್ಪ ಹೊತ್ತಿದ್ರೆ ಅವಳು ಬಂದ್ಬಿಡ್ತಿದ್ಲು, ನೋಡ್ಕೊಂಡೆ ಹೋಗೋದಾಗಿತ್ತಲ್ಲ. ನಾವೇನ್ ಪುನಃ ಬರ್ದೇ ಇರ್ತೀವಿಯೇ? ಈ ಪುಟ್ಟ ನಿನ್ನ ನೋಡ್ದೆ ಇರ್ತೀವಿಯೇ? ಭಾನ್ ಭಾನುವಾರ ಯಾರಾದ್ರೂ ಒಬ್ರು ಬಂದೇ ಬರ್ತೀವಿ. ಪುಟ್ಟ ನಿನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಿಮ್ ಹೆಂಡತಿಗೂ ಹೇಳಿ. ಹೇಳ್ತೀನಿ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ನೀವು ಮಾಡಿದ ಉಪಕಾರನ ನಾನು ಎಂದಿಗೂ ಮರೆಯೋದಿಲ್ಲ. ಉಪಕಾರ ಏನ್ ಬಂತು ಇದರಲ್ಲಿ? ಏನೇ ಕಷ್ಟ ಬಂದ್ರು ಮನುಷ್ಯ ಧೈರ್ಯವಾಗಿರ್ಬೇಕು. ನೀವೇನು ಯೋಚನೆ ಮಾಡ್ಬೇಡಿ, ನಂಗೆ ಆಫೀಸ್ ಟೈಮ್ ಆಯ್ತು. ಬೇ ಪುಟ್ಟಮ್ಮ ತಾತ, ನಾನು ನಿನ್ ಬರ್ತೀನಿ. ನಮಸ್ಕಾರ. ಲೇ ಅಪ್ಪ ಚಂದು ಮರಿ, ನಿನ್ನಿಂದ 200 ರೂಪಾಯಿ ಪೆನ್ಷನ್ ಸಿಕ್ತಪ್ಪ,
ನಿನಗೆ ದೇವ್ರು ಒಳ್ಳೇದು ಮಾಡ್ಲಿ. ನಿರ್ಮಲಮ್ಮ, ಆ ಮೇನೇಜರ್ ಯಾಕೋ ಅವ್ರ ರೂಮ್ಗೆ ನಿಮ್ಮನ್ನು ಕರೆದ್ರು, ಹೋಗಿ. ಯಾಕಂತ್ರಿ? ದೇವ್ರಿಗೆ ಗೊತ್ತು, ನನಗೇನ್ ಗೊತ್ತು ಹೇಳಿ. ಏನಾದ್ರೂ ಕೋಪಿಸ್ಕೊಂಡ್ರಿ ತಿಮ್ಮಣ್ಣವರೇ? ಹಾ, ಅದಲ್ಲ ನನ್ ಮೇಲೆ, ನಿಮಗೇನ್ ಪರವಾಗಿಲ್ಲ, ಹೋಗಿ. ನಮಸ್ಕಾರ ಸರ್. ಏನ್ರಿ ಇದೇನ್ ಆಫೀಸು ಅಂತ ತಿಳ್ಕೊಂಡಿದ್ರು ಅಥವಾ ನಿಮ್ ಪ್ರೈವೇಟ್ ಚೇಂಬರ್ಸ್ ಅಂತ ತಿಳ್ಕೊಂಡಿದ್ರು? ಟೈಮ್ ಎಷ್ಟ್ ಆಯ್ತು ಇವಾಗ? ಇವತ್ತೊಂದೇ ದಿವಸ ಲೇಟ್ ಸರ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್? ಎಕ್ಸ್ಕ್ಯೂಸ್? ಪ್ರತಿ ದಿವಸೂ ಇದೇ ಬರಬೇಕಲ್ರಿ ಇದು? ಚಿಚೆ, ನನಗೆ ನಿಮ್ ನಡತೆ ಸ್ವಲ್ಪ ಅನ್ಸುತ್ತಲ್ಲತ್ತೇನೋ. ಐ ಕಾಂಟ್ ಟಾಲರೇಟ್ ಇಟ್ ಸರ್. ಆಲ್ ರೈಟ್, ನಡೀರಿ, ಕೂತ್ಕೊಳ್ಳಿ. ಕನ್ನಡ ಟೈಪ್ ರೈಟರ್ನಲ್ಲಿ ಒಂದು ಲೆಟರ್ ಟೈಪ್ ಮಾಡಿ, ಸಿಗ ಮಾಡಿ ಸರ್, ಕ್ವಿಕ್. ಹೇಳಿ ಸರ್. ಡಾರ್ಲಿಂಗ್ ಕಮಲನಿ, ನಿನ್ನ ಪ್ರೀತಿಯ ಮುಖಂಡ ಬರೆಯುವುದೇನೆಂದರೆ? ಸರ್, ಇದು ನಿಮ್ಮ ಪ್ರೈವೇಟ್ ಕಾಗದ. ಇರಬಹುದು, ಆದರೂ ನೀವು ಟೈಪ್ ಮಾಡಬೇಕು. ಹೇಳಿ ಸರ್, ಮಾಡ್ತೀನಿ. ನಿನ್ನೊಂದಿಗೆ ಕಳೆದ ರಾತ್ರಿಗಳನ್ನೆಲ್ಲ ನೆನೆಸಿಕೊಂಡು ನಾನಿಲ್ಲಿ ನೀರಿಲ್ಲದ ಮೀನಿನಂತಾಗಿದ್ದೇನೆ. ಕಮಲ, ಕಮಲ, ಕೂಡಲೇ ಹೊರಟು ಬಾ, ನಾವಿಬ್ಬರೂ ಇಲ್ಲಿ ಮದುವೆ ಮಾಡಿಕೊಳ್ಳೋಣ. ನನ್ನ ಕೈಯಲ್ಲಿ ಆಗಲ್ಲ ಸರ್. ಯಾಕಾಗಲ್ಲ? ನೀವಿದನ್ನ ಕೈ ಮಾಡಲೇಬೇಕು. ಯು ಮಸ್ಟ್. ನನ್ನ ತಿಟ್ಟುಕೊಳ್ಳಿಸಿ ಯಾಕೆ ಸಾಯಿಸ್ತೀರಾ ನೀವು? ತನ್ನ ಪ್ರೇಮನೆ ಬಲಿ ಕೊಡೋ ಕಾರಣ ಯಾವ ಹೆಣ್ಣು ಬರೀತಾಳೆ ಹೇಳಿ ಸರ್. ತನ್ನ ಟೈಮನೇ ಬಲಿ ಕೊಡ್ತಾ ಇರೋ ಭಕ್ತರನ್ನ ಯಾವ ದೇವರ ತಾನೇ ಬದುಕಿಸ್ಬೇಕು ಹೇಳ? ಅಂದ್ರೆ? ಅಂದ್ರೆ ನೀವ್ ಎದುರುಗಡೆ ಇರ್ಬೇಕಾದ್ರೆ ನನ್ನ ಆಫೀಸ್ ಕೆಲಸವೆಲ್ಲ ತುಂಬಾ ಸುಲಭವಾಗಿ ನಡೆಯುತ್ತೆ. ಈಗೇನಾಯ್ತು? ಇನ್ನೇನಾಗ್ಬೇಕು? ಆಫೀಸ್ ಬಂದ ತಕ್ಷಣ ನಿಮ್ ಮುಖ ನೋಡದೆ ಹೋದ್ರೆ ನನ್ನ ಕೆಲಸವೆಲ್ಲ ಎಷ್ಟು ನಿಧಾನ ಆಗುತ್ತೆ ಗೊತ್ತೇನು? ಹಾಗಾದ್ರೆ ಕಮಲ ಯಾರು? ಕಮಲ ಅಲ್ಲ, ನಿರ್ಮಲ. ಹೌದು, ನಿನ್ನ ಮನಸ್ಸು ಹೇಗಿದೆಯೋ ಪರೀಕ್ಷೆ ಮಾಡೋಣ ಅಂತ ಈ ಸಣ್ಣ ನಾಟಕ ಅಂತ. ನಿರ್ಮಲ, ಇದು ಆಫೀಸು, ನೆನಪಿದೆ ತಾನೆ? ಜೋ 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 ಎನ್ನ ಜೋ ಕೃಷ್ಣ ಪರಮ, ಜೋ 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 ಎನ್ನ ಜೋ ಕೃಷ್ಣ ಪರಮ, ಜೋ ಜೋ ಗೋಪಿಯ ಕಂದ ಮುಕುಂದ, ಜೋ 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 ಗೋಪಿಯ ಕಂದ ಮುಕುಂದ, ಜೋ 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 ಕೃಷ್ಣ, ಜೋ ಜೋ ಕೃಷ್ಣ, ಜೋ ಜೋ ಗೋಕರ್ಣ ಬೆರಳಿಗೆ ಉಂಗ್ರಾವಿಟ್ಟವಳು, ಗೋಕರ್ಣ ಬೆರಳಿಗೆ ಉಂಗ್ರಾವಿಟ್ಟವು, ಗೋಪಾವ ನನ ಸತಿ ತೂಗಿ ಪಾಡಿದವು, ಗೋಪಾವ ನನ ಸತಿ ತೂಗಿ ಪಾಡಿದ, ಜೋ ಜೋ ಕೃಷ್ಣ, ಜೋ ಜೋ ಮುದುಕಿ ಬಂದ್ಬಿಟ್ಲ ಏನೋ ಮಾಡ್ದೀಗ? ಅಯ್ಯೋ, ಒಳ್ಳೆ ಮುದುಗು ಬೇ ಸವಾಸ ಆಯ್ತಲ್ಲಯ್ಯ, ಕಣಕ್ಕೊಂದ್ ಸಾರಿ ಬಂದು ಕಾಟ ಕೊಡುತ್ತಲ್ಲ ದ್ರಾವೆ, ಏನೋ ಮಾಡೋದೀಗಲೇ. ಸರಿ ಸರಿ, ಮೊದಲು ಸೀರೆ ತರಿ ಬಿಡ್ಕೊ. ಮಗು ಹಿಡಿಯೋ, ಮಗು ಹಿಡಿಯೋ ಜಾಗೃತಿ. ಲಕ್ಷ್ಮೀ ನರ್ಸು, ಲಕ್ಷ್ಮೀ ನರ್ಸು, ಇಷ್ಟೊತ್ತಿನಲ್ಲಿ ಬಾಗಿಲ ಹಾಕೊಂಡು ಏನ್ ಮಾಡ್ತಿದ್ದೀಯೇ? ತಗ್ಗಿಯ ಬಾಗಲ್ನ? ಅಯ್ಯೋ, ಮಗು ಹಾಲು ಕುಡಿಸ್ತಾ ಇದ್ದೀನಿ, ಬಂದೆ ಅಜ್ಜಿ. ನಾ ರೂಮ್ ನಲ್ಲಿ ಇರ್ತೀನಿ, ಮೊದಲು ಹೋಗಿ ಬಾಗಲ್ ತೆಗಿ. ಬನ್ನಿ 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 ಅಜ್ಜಿ ಬನ್ನಿ. ಮಗುಗ್ ಹಾಲು ಕುಡಿಸ್ತಾ ಇದ್ದೆ, ಮನೇಲಿ ಅವ್ರು ಕೂಡ ಇಲ್ಲ, ಹೊರಗಡೆ ಎಲ್ಲ ಗಲಾಟೆ, ಒಬ್ಳೇ ಇರೋದು ಭಯ, ಅದಕ್ಕೋಸ್ಕರ ಬಾಗಿಲು ಹಾಕೊಂಡಿದ್ದೆ. ತೆಗಿಯೋದು ನಿಧಾನವಾಯ್ತು, ತಪ್ಪಾಯ್ತು, ಕ್ಷಮಿಸಿ. ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ಅಯ್ಯೋ, ನೀನು ಕೂಡ ನನಗ್ ಗೊತ್ತಿಲ್ವೇನೆ, ನಿನ್ನ ವಿಚಾರದಲ್ಲಿ ನಾನು ತಪ್ಪು ತಿಳ್ಕೋತೀನಿ. 100 ವರ್ಷ ಅರ್ಶನ ಕುಂಕುಮ ಹಚ್ಕೊಂಡು ಮುತ್ತೈದೆ ಸಾವಿತ್ರಿ ಆಗ ಬಾಳಮ್ಮ. ಆ ಲಕ್ಷ್ಮೀ ನರ್ಸು ಆ ಪಕ್ಕದ ಹಳ್ಳಿಲಿ ನಮ್ಮ ಅಣ್ಣನ ಮೊಮ್ಮಗಳಿಗೆ ಹೆರಿಗೆ ದಿನವಂತೆ. ನಾನ್ ಹೋಗ್ ಬರ್ತೀನಿ, ಬರೋವರೆಗೂ ಮನೆ ಕಡೆ ಜೋಪಾನಮ್ಮ, ಬೇಗ ಬಂದ್ಬಿಡ್ತೀನಿ. ಅಜ್ಜಿ, ನೀವ್ ಊರ್ಗ್ ಹೋಗ್ ಬರ್ತೀರಾ? ದಿನ ಬೆಳಗಾದ ನಮಸ್ಕಾರ ಮಾಡೋಕ್ ದೊಡ್ಡವ್ರು ಯಾರು ಇಲ್ವಲ್ಲ ನನ್ಗೆ. ನೀವ್ ಊರ್ಗ್ ಹೋದ್ಮೇಲೆ ಬರೋದೆಷ್ಟು ದಿವಸ ಆಗುತ್ತೋ ಏನೋ, ಅಷ್ಟು ದಿವಸದ ನಮಸ್ಕಾರ ಒಟ್ಟಿಗೆ ತಿರ್ಗಾ ತಿರ್ಗಾ ಮಾಡ್ಬಿಡ್ತೀನಿ. ಆಶೀರ್ವಾದ ಮಾಡಿ. ಮಾರಾಯ್ತೆ, ಇನ್ನೂ 10 ಮಕ್ಕಳು ಹೆತ್ತು ಸುಖವಾಗಿರಮ್ಮ. ಆ ಪುಟಾಣಿ ಏನ್ ಮಾಡ್ತಿದ್ದಾನೆ? ಈಗ ತಾನೇ ಹಾಲು ಕುಡಿದ್ ಮಲಗಿದ್ದಾನೆ. ಮಲಗಲಿ ಮಲಗಲಿ. ಲಕ್ಷ್ಮೀ ನರ್ಸು, ನಾ ಬರ್ತೀನಿ. ಆಗ್ಲಜ್ಜಿ. ಲಕ್ಷ್ಮೀ ನರ್ಸು, ಪುಟಾಣಿ ಏನ್ ಮಾಡ್ತಾ ಇದ್ದಾನೆ? ಹಾಲು ಕುಡ್ದ್ ಮಲಗಿದಾನ? ಹೋಗೋ, ಎಲ್ಲ ನಿಮ್ಮಿಂದಾನಪ್ಪ. ಅಯ್ಯೋ, ಅದಲ್ವೋ, ಅವಳು ಮಗು ಸಾಕೋದಕ್ಕಿಂತ 200 ರೂಪಾಯಿ ಕೊಟ್ಟಲ್ಲ, ಎಲ್ಲಪ್ಪ 50-50. ಹಾಕೋವಾಗ ಬಟ್ಟೆನೇ ಇಲ್ವೋ? ಬಟ್ಟೆ ಯಾಕೋ ಯೋಚನೆ ಮಾಡ್ತೀಯಾ? ನನ್ ಸ್ಟುಡಿಯೋ ಅಲ್ವೇನೋ, ಬೇಕಾದ್ರೆ ಸಪ್ಲೈ ಮಾಡ್ತೀನಿ, ಮೊದಲು 100 ರೂಪಾಯಿ ಕೊಡು. ಲಕ್ಷ್ಮೀ ನರ್ಸು. ಅಯ್ಯೋ, ಅಜ್ಜಿ ಬಂದ್ಬಿಟ್ಲಲ್ಲ. ಅಜ್ಜಿ, ಮಗು ಹಾಲು ಕುಡಿಸ್ತಾ ಇದ್ದೀನಿ. ಲಕ್ಷ್ಮೀ ನರ್ಸು.
ನೀನೇನೋ ಅಜ್ಜಿನೇ ಬಂದ್ಬಿಟ್ಟು ಗಾಬರಿ ಆಗ್ಬಿಟ್ಟಲ್ಲ ನೋಡು, ಇನ್ ಮೇಲೆ ನೀನಾಯ್ತು ನಿನ್ ಮಗು ಆಯ್ತು ನನಗೆ ಆ ವಿಷಯ ಬೇಕಾಗಿಲ್ಲ. ಮೊದಲು ನಂಗೆ 100 ರೂಪಾಯಿ ಕೊಡು, ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬೇಕಷ್ಟ. ಅಮ್ಮಯ್ಯ ಕಣೋ, ಇವತ್ತು ನಾನೊಬ್ಬನ ಅರ್ಜೆಂಟಾಗಿ ನೋಡ್ಬೇಕು, ನೀನು ಏನ್ ಕೆಲಸ ಹೇಳಿದ್ರು ನಾನು ಮಾಡ್ತೀನಪ್ಪ. ದಯವಿಟ್ಟು ಇವತ್ತು ಮಾತ್ರ ಅಲ್ಲಿ ಇದ್ಬಿಡು ಪ್ಲೀಸ್. ನೀನ್ ಯಾರನ್ನ ಅರ್ಜೆಂಟಾಗಿ ನೋಡ್ಬೇಕು ಅಂತ ನನಗೆ ಗೊತ್ತು, ಅವ್ರ್ಯಾರು ಸಿಕ್ಕಲ್ಲಪ್ಪ, ಎಲ್ಲಾ ಕೆಲ್ಸಕ್ಕೆ ಹೋಗಿರ್ತಾರೆ. ನೋಡು ನನಗೆ ಹಾಕಪ್ಪ ನಿನ್ ಪಂಚಾಯತಿ. ನೋಡು ಈ ಫೋಟೋ ತಗೊಂಡೋಗಿ ಈ ಅಡ್ರೆಸ್ ಸಿಕ್ಕೊಡು, 15 ರೂಪಾಯಿ ಕೊಡ್ತಾರೆ, ತಗೊಂಡ್ ಬಾ. ಎಲ್ಲಿ ಮೊದಲ 100 ರೂಪಾಯಿ ಸದ್ಯ ಬಿಟ್ಟಿಯಲ್ಲ, ತಗೊಳಪ್ಪ ನಿನ್ನ 100 ರೂಪಾಯಿ ಇಟ್ಕೋ, ನಾನು ಹೋಗಿ ಬರ್ತೀನಿ. ಲಕ್ಷ್ಮೀ ನರ್ಸು ಮಗುನ್ ಚೆನ್ನಾಗಿ ನೋಡ್ಕೋ, ಬರ್ತೀನಿ. ನನ್ ಕಂದ ಹಾಲು ಕುಡಿಸ್ತಿ. ಅಯ್ಯೋ ನಾನಾಗ ಕುಡಿಸ್ತಿ ಹಾಲು. ಗೋಕರ್ಣ ಬೆರಳಿಗೆ ಉಂಗ್ರ ಬಿಟ್ಟವಳು, ಗೋಕರ್ಣ ಬೆರಳಿಗೆ ಉಂಗ್ರ ಬಿಟ್ಟವಳು, ಗೋಪಾವನ್ನನ ಸತಿ ತೂಗಿ ಪಾಡಿದಳು, ಗೋಪಾವನ್ನನ ಸತಿ ತೂಗಿ ಪಾಡಿದಳು. ಜೋ ಜೋ ಕೃಷ್ಣ, ಜೋ ಜೋ ಕೃಷ್ಣ, ಜೋ ಜೋ. ಶಾಂತ ಬಾಲು ಮೀನಾ. ಹಲೋ ಹಲೋ ವಿಮಲಾ, ಹಲೋ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪರವಾಗಿಲ್ಲ, ನಿಮ್ ಕಾಗದ ಬಂದ್ ತಲುಪ್ತು, ನಾನು 3 ದಿವಸದಿಂದ ಪಾಠಕ್ಕೆ ಬರದೇ ಇದ್ದಿದ್ದಕ್ಕೆ ಕ್ಷಮಿಸಿ. ಪರವಾಗಿಲ್ಲ ಕೂತ್ಕೊಳ್ಳಿ. ಮಕ್ಕಳಲ್ಲಿ ಹುಡುಗರೆಲ್ಲ ಹೊರಗಡೆ ಆಡಕ್ಕೆ ಹೋಗಿದ್ದಾರೆ, ಹೊರಗಡೆ ನಡೀರಿ. ಪರವಾಗಿಲ್ಲ ನಾನು ಇಲ್ಲೇ ಕೂತ್ಕೊಳ್ತೀನಿ. ಯಾರಾದ್ರೂ ಫ್ರೆಂಡ್ಸ್ ಬರ್ತಾರೆ, ಹೊರಗಡೆ ನಡೀರಿ, ಕೂತ್ಕೊಳ್ಳಿ ನಡೀರಿ ನಡೀರಿ. ಹಲೋ ರಾಮ, ಅವ್ರ ಜೊತೆ ತುಂಬಾ ಮಾತಾಡ್ಬೇಕಾಗಿದೆ, ಬಾಗಿಲು ಹಾಕೊಂಡು ಹೊರಟೋಗು, ಇಲ್ಲಿ ಯಾರು ಇವ್ರು ಕೂಡುದು. ಈ ಒಂದು ದಿವಸಕ್ಕಾಗಿ ಅದು ಎಷ್ಟು ದಿವಸ ಕಾದಿದ್ದೆ ಗೊತ್ತೇ? ನಿನ್ಗೆ ಏನು ಬೇಕಾದರೂ ಕೊಡ್ತೀನಿ, ಈ ಮನೆ ಈ ಐಶ್ವರ್ಯ ಎಲ್ಲ ನಿಂದು ಡಾರ್ಲಿಂಗ್. ಚಂಡಾಳ ಅಂತ ಗೊತ್ತಿದ್ರೆ ನಾನು ಈ ಮನೆ ಹೊಸ. ಏಯ್ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದು ನಿನಗೆ ಗೊತ್ತಿಲ್ಲ, ನಿಮ್ಮಂಥವ್ರಿಗೆ ಬರೀ ಬಾಯಿ ಮಾಸ ಅಂದು. ಏನೇ ಆಗ್ಲಿ ಇವತ್ತು ನಿನ್ ಬಿಡಲ್ಲ. ಯಾರು ನೀನು? ಇಲ್ಗಾರು ಬಂದ್ಯೋ? ನಿನ್ನ ಪೊಲೀಸ್ ಕಳ್ಸ್ಕೊಟ್ಬಿಡ್ತೀನಿ. ಅವಳ ಭಾಗ ದೇವರು ನನ್ನ ಇಲ್ಲಿ ಕಳ್ಸ್ಕೊಟ್ಟ, ಒಂದ್ ಅಬಲೆ ಹುಡುಗಿ ಸಿಕ್ಕಿದ್ದಾಳೆ ಅಂತ ಅವಳನ್ನ ಕೆಡ್ಸೋದಿಕ್ ಯೋಚನೆ ಮಾಡುದು ಅಲ್ದೆ ನನ್ನ ಪೊಲೀಸಿಗೆ ಹಿಡ್ಕೊಟ್ಯ. ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಮಾನವಾಗಿ ಬಾರೋ ಹೆಣ್ಮಕ್ಕಳ ಕಂಡ್ರೆ ನಿಮ್ ತೀರಾ ಸದೃವಾಗೋಯ್ತಲ್ಲ. ಏ ದೊಡ್ಡ ಮನುಷ್ಯ, ನಿನ್ನಂತಾರಿಗೆ ಇದೊಂದು ಪಾಠವಾಗಿರ್ಲಿ. ರವಿ ಹಳೆ ಹೋಗ್ಲಿ, ಬಿಟ್ಬಿಡಿ ಅವನ, ಬನ್ನಿ ಹೋಗೋಣ. ಬನ್ನಿ ಹೀಗ್ ಬನ್ನಿ, ಕೂತ್ಕೊಳ್ಳಿ. ಎಲ್ಲಿ ಕೈ ತೆಗಿರಿ, ಅಯ್ಯೋ ರಕ್ತ ಬರ್ತಾ ಇದೆಯಲ್ಲ, ಇದೆಲ್ಲ ನನ್ನಿಂದಲೇ ಆಗಿದ್ದು. ಉರಿತೇನೆ ಉರಿತೇನೆ. ಅರೆ ಏನಿದು ಸೀರೆನ ಹೇಳ್ತಾ ಇದ್ದೀರಾ? ನನ್ನ ಪ್ರಾಣಕ್ಕಿಂತ ಹೆಚ್ಚಾದ ಮಾನನೇ ಕಾಪಾಡಿದ್ರಿ, ಅದಕ್ಕಿಂತ ಈ ಸೀರೆ ಯಾವ ಲೆಕ್ಕ ಬಿಡಿ. ನನ್ ಕರ್ತವ್ಯ ನಾನು ಮಾಡ್ದೆ ಅಷ್ಟೇ, ಆದ್ರೆ ವಿಮಲ ನೀವೇನ್ ಕಮ್ಮಿ ಇಲ್ಲ. ಅವನ ಕೈಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ನೀವ್ ಹೆಣಗಾಡಿದ ಹೆಣಗಾಟ ಹಬ್ಬಬ್ಬ ಅನ್ನೋ ಆಗಿತ್ತು. ಅಂತೂ ಹೆಣ್ಣು ತಾನಾಗಿ ಒಲಿದಿದ್ರೆ ಗಂಡು ಏನೂ ಮಾಡೋದಿಕ್ಕಾಗೋದಿಲ್ಲ ಅನ್ನೋದನ್ನ ನೀವು ಚೆನ್ನಾಗಿ ಪ್ರೂವ್ ಮಾಡ್ಬಿಟ್ರಿ. ಅಂದ್ರೆ ಅಂದ್ರೆ ಹೊರಗಿನ ಗಾಯಕ್ಕೇನೋ ನೀವು ಕಟ್ಟಾಕ್ಬಿಟ್ರಿ, ಆದ್ರೆ ಒಳಗಾಗಿರೋ ಗಾಯಕ್ಕೆ ಆ ದೇವರೇ ಕಟ್ಟಾಕ್ಬೇಕು.
ನಿಮ್ಮಂತ ಒಳ್ಳೆಯವ್ರನ್ನ ದೇವರು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಕಾಣುತ್ತೆ. ಅವನ್ ಪರೀಕ್ಷೆ ಹೀಗೆ ಇನ್ನು ಮುಂದುವರೆದ್ರೆ ಆಮೇಲೆ ಏನಿಲ್ಲ ನನ್ ಗತಿ, ಗಂಗಮ್ಮನ್ ಗತಿನೆ. ಚಚಿ ಬಿಡ್ತು ಅನ್ನಿ, ಇನ್ ಮುಂದೆ ನಾನ್ ನಿಮ್ಗೆ ಯೋಗಕ್ಷೇಮ ನೋಡ್ಕೋತೀನಿ. ನಮ್ ತಂದೆ ಹೇಳಿ ನಿಮ್ಗೊಂದ್ ದೊಡ್ಡ ಕೆಲಸ ಕೊಡ್ಸ್ಕೊಡ್ತೀನಿ. ಅಯ್ಯೋ ದಯವಿಟ್ಟು ಹಾಗಲ್ಲ, ಏನ್ ಮಾಡ್ಬಿಡ್ಬೇಡಿ. ಅದ್ಯಾಕೆ? ಕೆಲ್ಸ ಕೊಡ್ಸಿ ನೀವು, ಆಮೇಲೆ ನಾನ್ ಮರ್ತೇ ಬಿಟ್ರೆ. ಚಚೆ ನಿಮ್ ಉಪಕಾರನ ನಾನು ಈ ಜನ್ಮದಲ್ಲಿ ಮರೆಯೋಕ್ ಸಾಧ್ಯನೇ. ಹಾಗಂತೀರಾ? ಹಾಗಾದ್ರೆ ಈ ಗಾಯ ಇನ್ನೂ ಸ್ವಲ್ಪ ಹೆಚ್ಚಾಗಿ ಬಿದ್ದಿದ್ರೆ ಎಷ್ಟೋ ಸಂತೋಷವಾಗಿರ್ತಿತ್ತು. ಅದ್ಯಾಕೆ ಹಾಗಂತೀರಾ? ಈ ಗುರುತಾದ್ರೂ ಶಾಶ್ವತವಾಗಿರೋದು. ಇದನ್ನ ನೋಡ್ದಾಗ್ಲೆಲ್ಲ ನಿಮ್ಮನ್ನ ನೆನಪು ಮಾಡಿಕೊಂಡು ಈ ಸುಂದರವಾದ ಮುಖನ ಅರ್ಧ ಗಳಿಗೆ ಹಾಗೆ ಕಣ್ಣು ಮುಚ್ಕೊಂಡು ನೋಡ್ತಾ ಸಂತೋಷ ಪಡ್ತಾ ಇರ್ತಿದ್ದೆ. ಕಣ್ಣು ಬಿಟ್ಕೊಂಡೆ ನೋಡಿ ಸುಖ ಪಡೋದಿಕ್ಕೆ ನಿಮ್ಗೆ ಇಷ್ಟ ಇಲ್ವೇನು? ಹಾಗಾದ್ರೆ ವಿಮಲಾ, ನೀನ್ ನನ್ ಪ್ರೀತಿಸ್ತೀಯಾ? ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕೇನು? ನಿಮ್ ತಂದೆ ನಾನು ಪ್ರೀತಿಸ್ತವ್ನ ಮದುವೆ ಮಾಡ್ಕೊಡ್ತೀನಿ ಅಂತ ನಮ್ ತಂದೆ ನನ್ನ ಮಾತು ಕೊಟ್ಟಿದ್ದಾರೆ. ನೀವ್ ರೂಪದಲ್ಲಿ, ವಿದ್ಯೆಯಲ್ಲಿ, ಗೌರವದಲ್ಲಿ ಯಾವ್ದ್ರಲ್ಲಿ ಕಮ್ಮಿ ಇದ್ರೆ ಹೇಳಿ. ದುಡ್ಡಿನಲ್ಲಿ? ಅದನ್ನ ನಾನ್ ತುಂಬಿಕೊಡ್ತೀನಿ. ವಿಮಲಾ, ನಿನ್ನೇ ನೀ ಕೊಟ್ಮೇಲೆ ನನಗ್ ಬೇರೆ ಏನು ಬೇಡ. ನಿನ್ನಲ್ಲಿ ನಾನಾಗಿ, ನನ್ನಲ್ಲಿ ನೀನಾಗಿರೋಣ. ಅದಕ್ಕೆ ಈ ದೇವರೇ ಸಾಕ್ಷಿ ಆಗಿರ್ಲಿ. ನಮ್ಮ ಅನುರಾಗ ಹೂವಾಗಬೇಕು, ಎಂದೆಂದು ನೀ ನಗಬೇಕು, ಎಂದೆಂದು ನೀ ನಗಬೇಕು. ನಾ ಕಂಡಂಥ ಕನಸೆಲ್ಲ ನನಸಾಗಬೇಕು, ಕಂಡಂಥ ಕನಸೆಲ್ಲ ನನಸಾಗಬೇಕು. ನನ್ನಲ್ಲಿ ನೀನಾಗಬೇಕು, ನಮ್ಮ ಅನುರಾಗ ಹೂವಾಗಬೇಕು. ಮಡಿಲಲ್ಲಿ ನಾ ನಿಂದು ಮಗುವಾಗುವೆ, ನಿನ್ನ ಮುದ್ದಾಡಿ ಹೊಸಲಾಲಿ ನಾ ಹಾಡುವೆ. ಮಡಿಲಲ್ಲಿ ನಾ ನಿಂದು ಮಗುವಾಗುವೆ, ನಿನ್ನ ಮುದ್ದಾಡಿ ಹೊಸಲಾಲಿ ನಾ ಹಾಡುವೆ. ಆ ಭಾಗ್ಯಕ್ಕೆ ಇದೋ ಕಾದಿರುವೆ, ಆ ಭಾಗ್ಯಕ್ಕೆ ಇದೋ ಕಾದಿರುವೆ. ಬಿಡು ನಿನ್ನ ಹುಡುಗಾಟ ನಾ ಬೇಡುವೆ, ಬಿಡು ನಿನ್ನ ಹುಡುಗಾಟ ನಾ ಬೇಡುವೆ. ನನ್ನಲ್ಲಿ ನೀನಾಗಬೇಕು, ನಮ್ಮ ಅನುರಾಗ ಹೂವಾಗಬೇಕು. ಹೊಸದೊಂದು ಕಥೆ ಹೇಳಿದೆ, ಈ ಹೊಸ ನಂಟೆ ಯಾರೆಲ್ಲೂ ತಾ ಕೇಳಿದೆ. ಕುಡಿನೋಟ ಹೊಸದೊಂದು ಕಥೆ ಹೇಳಿದೆ, ಈ ಹೊಸ ನಂಟೆ ಯಾರೆಲ್ಲೂ ತಾ ಕೇಳಿದೆ. ಎಲ್ಲಿಂದಲೋ ಬಂದೆನ್ನ ಸೆಳೆದೆ, ಎಲ್ಲಿಂದಲೋ ಬಂದೆನ್ನ ಸೆಳೆದೆ. ನಿನಗಾಗಿ ಈ ಜೀವ ಮುಡಿಪಾಗಿದೆ, ನಿನಗಾಗಿ ಈ ಜೀವ ಮುಡಿಪಾಗಿದೆ. ನನ್ನಲ್ಲಿ ನೀನಾಗಬೇಕು, ನಮ್ಮ ಅನುರಾಗ ಹೂವಾಗಬೇಕು. ಚಿನ್ನ ನೀ ನನ್ನ ಫೋಟೋ ಕ್ಯಾಮರಾ, ಕ್ಲಿಕ್ ಕ್ಲಿಕ್ ಕಣ್ಣಲ್ಲಿ ನೋಡು ಈ ಥರ. ಓ ಚಿನ್ನ ನೀ ನನ್ನ ಫೋಟೋ ಕ್ಯಾಮರಾ, ಕ್ಲಿಕ್ ಕ್ಲಿಕ್ ಕಣ್ಣಲ್ಲಿ ನೋಡು ಈ
ಪರದೇಶ ಸರಕಲ್ಲ ಮೇಡ್ ಇನ್ ಮೈಸೂರು, ಪರದೇಶ ಸರಕಲ್ಲ ಮೇಡ್ ಇನ್ ಮೈಸೂರು, ಇದು ಮೇಡ್ ಇನ್ ಮೈಸೂರು. ಇದು ಬೆಲೆಗಿಲ್ಲ ದೊರಕಲ್ಲ ಏನಾದರೂ, ಇದು ಬೆಲೆಗಿಲ್ಲ ದೊರಕಲ್ಲ ಏನಾದರೂ. ನನ್ನಲ್ಲಿ ನೀನಾಗಬೇಕು, ನಮ್ಮ ಅನುರಾಗವು ಆಗಬೇಕು. ನನ್ನಲ್ಲಿ ನೀನಾಗಬೇಕು, ನಮ್ಮ ಅನುರಾಗವು ಆಗಬೇಕು. ಆಗ ನಿಗಾ ತುಂಬಬೇಕು, ಕಣ್ಣಲ್ಲಿ ಕಣ್ಣಿರಬೇಕು, ಛಲ ಬೇಕು ಹೆಣ್ಣಿನ ಮೇಲೆ. ಚಂದಿರನು ಬಂದಿ ಹನು ಚಂದ್ರಮುಖಿ ಬಾ ನೀನು. ಇದ ಬಂದೆ ರಥು ನಿನ್ ಮಖ, ನೀನ್ ಚಂದ್ರಮುಖಿ ನಾನು. ಬೇಕಾದ್ರೆ ಬಾಳ್ಗೆ ಮುದುಕಿನ ಕೇಳೋ ಬಕರ. ಅದು ಸರಿ, ಆ ಮುದುಕಿಗೆ ನೀನ್ ಚಂದ್ರಮುಖಿನೇ. ಮೊದಲು ಈ ಸೀರೆ ಉಟ್ಕೋ, ಯಾರಾದ್ರೂ ಬಂದಾಳು. ನೀನು ಹೇಳಿದಾಗೆಲ್ಲ ನಾನು ಸೀರೆ ಉಟ್ಕೊಂಡು ಕಲರ್ ಇರೋದಿಲ್ಲಿ. ಲೇ, ಏನೋ ಈ ತರ ಉಲ್ಟಾ ಹೊಡಿತಾ ಇದ್ಯಾ? ಇವತ್ ಭಾನುವಾರ ಅಲ್ವೇನೋ, ಆ ಹುಡುಗಿರಲ್ಲಿ ಯಾರಾದ್ರು ಬಂದೇ ಬರ್ತಾರೋ. ಅಲ್ಲ ಕಣೋ, ಮಗುನು ಕೊಟ್ಟು 200 ರೂಪಾಯಿ ಕೊಟ್ಟಿದ್ದಾರೆ, ಬರ್ದೆ ಸುಮ್ಮನೆ ಇದ್ ಬಿಡ್ತಾರ? ಅದಕ್ಕೆ ಕಣೋ, ಇಷ್ಟು ದಿವಸ ಅಲ್ಲಿ ಹೋಗಿದ್ದಾಳೆ ಇಲ್ಲಿ ಹೋಗಿದ್ದಾಳೆ ಅಂತ ಹೇಳ್ಕೊಂಡು ಗಪ್ತಾಳಜಿ ಹೊಡ್ಕೊಂಡು ಬಂದೆ. ಇವತ್ ನನ್ ಬಿಟ್ಬಿಟ್ಟು ನೀನ್ ಹೊಟ್ಟೋದ್ರೆ ನಾನ್ ಏನೋ ಮಾಡ್ಲಿ. ಏನೋ, ನಾನ್ ನಿಂಗೆ ಏನು ಅಗ್ರಿಮೆಂಟ್ ಬರ್ಕೊಟ್ಟಿದ್ದೀನ, ಅವ್ರು ಬಂದಾಗೆಲ್ಲ ನೀನ್ ಹೆಂಡತಿಯಾಗಿರ್ತೀನಿ ಅಂತ. ಏನೋ ಹೋಗ್ಲಿಂತ, ಒಂದ್ ದಿವಸ ಚಂದ, ಎರಡು ದಿವಸ ಚಂದ ಅಂತ ನಾನು ಅಡ್ಜಸ್ಟ್ ಮಾಡ್ಕೋತಿದ್ರೆ ಗಣಕ್ ಗಣಕ್ಕೂ ಇದೇ ಗುಣ ಅದು ಯಾವ ಕೈ ಆಗತ್ತೆಯಾ? ನೋಡೋ, ನಿನ್ ಇಷ್ಟ ಬಂದ ಮಾಡ್ಕೋ, ನಾನಿರಲ್ಲ. ಲೇ, ನಾನು ಬಿಟ್ಟು ಹೋಗ್ಬೇಡ. ಯಾಕೋ ಪುಟಾಣಿ ನಗ್ತಾ ಇದೀಯಾ? ಇವತ್ತು ಬೆಳಿಗ್ಗೆ ಎದ್ದು ನನಗೆ ಇನ್ನೇನು ಗ್ರಹಚಾರ ಕಾದಿದೀಯೋ? ಆ ನೀನ್ ಟೆಂಪ್ರರಿ ಅಮ್ಮನೂ ಹೊರಟೋದಲ್ಲ, ಈಗ ಏನೋ ಮಾಡ್ಲಿ ನಾನು. ಓಹೋ, ನಾನ್ ಬರೋದು ನೋಡಿ ಈ ಪಲ್ಲವಿ ಪ್ರಾರಂಭಿಸ್ಬಿಟ್ರೆ. ನೀವ ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಿಮ್ಮಅಪ್ಪ ಯಾಕೋ ನಿಮ್ ಅಮ್ಮನ್ನೇ ತೋರಿಸಲ್ಲ ಅಂತಾರಲ್ಲ ನಂಗೆ. ಇಲ್ಲಿ ನೋಡಿ, ಮಗುನ ಈಗ್ಲೇ ನಿಮ್ ಮನೆ ಕರ್ಕೊಂಡು ಹೋಗ್ಬಿಡಿ, ಆಮೇಲೆ ಗೊತ್ತಾಗತ್ತೆ ಅವಳಿಗೆ ಈ ಮಗುವಿನ ಮಹಿಮೆ. ನೀವೇನ್ ಯೋಚನೆ ಮಾಡ್ಬೇಡಿ, ನಿಮ್ ಹೆಂಡತಿ ಇವತ್ತು ಎಷ್ಟೊದ್ದಾದ್ರು ಬರ್ಲಿ, ಅವರನ್ನ ನೋಡಿ ಸರಿಯಾಗಿ ಬುದ್ಧಿ ಹೇಳೇ ಹೋಗ್ತೀರಾ. ಅಯ್ಯೋ ಪಾಪ, ನಿಮ್ಗೆ ಎಷ್ಟು ಕನಿಕರ ಅಲ್ಲ. ನಿಮ್ ಕೆಲಸ ಎಲ್ಲ ಬಿಟ್ಟು ಅನ್ಯಾಯವಾಗಿ ಇಲ್ಲೇ ಕೂತ್ರೆ ಹೇಗೆ? ಅವಳು ಎಲ್ಲಿ ಹೋಗಿದ್ದಾಳೋ ಏನೋ, ದೇವರು ದಿಂದ್ರು ಅಂತ ಯಾವಾಗ ಬರ್ತಾಳೋ? ಒಳ್ಳೆ ದೇವರು ದಿಂದ್ರು, ದೇವರು ದಿಂದ್ರು ಎಲ್ಲ ಈ ನಮ್ ಪುಟ್ಟ ನೀನೆ. ಇವನಿಗಿಂತ ಬೇರೆ ದೇವರು ಎಲ್ಲಿದ್ದಾನೆ ಹೇಳಿ? ಇದೇನು ಸೀರೆ ಎಲ್ಲ ಹಾಗೆ ಬಿಟ್ಟು ಹೋಗಿದ್ದಾರೆ? ಅಂಕೆ ಶಿಕ್ಷೆ ಇದ್ರೆ ತಾನೆ, ನನ್ ಹೊಟ್ಟೆ ಉರಿಸ್ತಾ ಇದ್ದಾಳೆ. ಕಿರುಕುಳ ನಾನಾ ವಿಧವಾದ ಕಿರುಕುಳ, ಎಲ್ಲ ಮಗು ಮುಖ ನೋಡ್ಕೊಂಡು ಸುಮ್ಮನಿದ್ದೀನಿ. ಅಯ್ಯೋ ಪಾಪ, ನಿಮ್ ಹೆಂಡತಿ ಬರ್ಲಿ, ಇವತ್ತು ಸರಿಯಾಗಿ ಪಾಠ ಕಲಿಸ್ತೀನಿ, ಸ್ವಲ್ಪ ಆದ್ರೂ ಶಿಸ್ತು ಬೇಡವೆ. ಅಯ್ಯೋ, ಶಿಸ್ತು ಅಂದ್ರೆ ಏನು ಅಂತ ಗೊತ್ತಿರತಾನೆ ಅವಳಿಗೆ? ಯಾಕೆ ನಾನ್ ಮರ್ಚಿದ್ದೀನಿ, ನಿಮ್ಗೆ ಯಾಕೆ ತೊಂದರೆ ಆಗಿದೆ? ಇದ್ರಲ್ಲಿ ತೊಂದರೆ ಏನ್ ಬಂತು? ಏನಿದು ಈ ಫೋಟೋ ಇಲ್ಲಿಗೆ ಹೇಗ್ ಬಂತು? ಇದು ಚಂದುವಿನ ತಾಯಿನ ಫೋಟೋ. ಓಹೋ, ಈಗ ಅರ್ಥ ಆಯ್ತು ನಾನ್ ಬಂದ್ ಹೊತ್ತಿನಲ್ಲೇ ನಿಮ್ ಹೆಂಡತಿ ಯಾಕಿರೋಲ್ಲ ಅಂತ. ಯಾಕೆ? ನಿಮ್ಮಿಬ್ಬರಿಗೂ ಲವ್ ಮ್ಯಾರೇಜ್ ಆಗಿದೆ ಅಲ್ವೇ? ಹೌದು. ಸರಿ, ಇನ್ ನಾನ್ ಹೋಗ್ತೀನಿ. ಇಲ್ಲಿ ಕಾದ್ರೆ ಏನು ಪ್ರಯೋಜನ ಇಲ್ಲ, ಅವಳು ಬರೋದು ಇಲ್ಲ. ಹೇಗಾದ್ರಾಗ್ಲಿ, ನಮ್ ರಾಜನ್ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ. ಏ ಪುಟ್ಟಣ್ಣ, ನನ್ ರಾಜ, ನಾನ್ ಹೋಗ್ ಬರ್ತೀನಿ ಕಣ್ಣ. ಟಾಟಾ. ಅದಿರ್ಲಿ, ಮಗನ್ ನೋಡಕ್ ಹೋಗಿದ್ಯಲ್ಲ, ಹೇಗಿದ್ದಾನೆ? ಅವನಿಗೇನು ರಾಜನ್ ಹಾಗಿದ್ದಾನೆ, ಎಷ್ಟೇ ಆಗ್ಲಿ ನಮ್ ಪಮ್ಮಿ ಮಗನಲ್ವೇ. ಏನೋ, ನಮ್ ಮಗು ತಂದೆಗೂ ಪಮ್ಮಿಗೂ ಗುಟ್ಟಾಗಿ ಲವ್ ಮ್ಯಾರೇಜ್ ಆಗಿದೆ. ಇದೇನೇ ನಿಮ್ಮೇನು ಹೇಳ್ತಾ ಇರೋದು? ಸತ್ಯವಾದ ವಿಷಯ ಕಣ್ಣಿಂದ ನೋಡಿದ್ದೆ ಹೇಳ್ತಾ ಇರೋದು. ಹಾಗಾದ್ರೆ ಆ ಫೋಟೋಗ್ರಾಫರು? ಆ ಮಂಕುದೆಣ್ಣೆ ಇವಳಿಗೆ ಮದುವೆ ಆಗಿರೋದು ಗೊತ್ತಿಲ್ಲದೆ ಇನ್ನೂ ಅರ್ಜಿ ಗುದ್ರಾಜ್ಕೊಳ್ತಾನೆ ಇದ್ದಾನೆ. ಹೌದು, ನೀ ಹೋಗ್ ಅಲ್ಲಿ ನೋಡ್ದೆ, ನಿನಗ್ ಹೇಗ್ ಗೊತ್ತಾಯ್ತು ಗುಟ್ಟು? ಎಂದಿನ ಕಳ್ಳ ಒಂದು ದಿನ ಸಿಕ್ಕೇ ಸಿಗ್ತಾನೆ ಅಂತ ಹೇಳಲ್ವೇಗಾದೆ. ಹಾಗೆ ಇವತ್ತು ಅವ್ರ ಮನೆಯಲ್ಲಿ ಪಮ್ಮಿ ಫೋಟೋ ಇತ್ತು. ಇದು ಯಾರ್ದು ಅಂದೆ? ಅವಳೇ ಮಗು ತಾಯಿಯಿಂದ. ಅಂದ್ಮೇಲೆ ನೀನೇ ಅರ್ಥ ಮಾಡ್ಕೋ, ಆ ಮಗು ತಾಯಿ ನಮ್ಗೆ ಯಾಕೆ ಸಿಕ್ಕಲಿಲ್ಲ ಅಂತ. ಯಾವ ತಾಯಿನೇ ಅವಳು? ಕಳ್ತಂದಿನ ಮಗುನ ಹೆತ್ತು ಕಂಡೋರ್ವಲ್ಲಿ ಬಿಟ್ಟು ಬಂದಿರೋಳು. ನಿರ್ಮಲಾ ದೇವಿ, ನನ್ನ ಕೇಳ್ಕೊಂಡೆ ಬಂದಿದ್ದೀನಿ. ಇವತ್ತು ಈ ವಿಷಯ ನೀನ್ ರುಜುವಾತು ಮಾಡ್ಕೊಳ್ಳಿಲ್ಲ, ನಿನ್ ಗತಿ ನೆಕ್ಕಾಗೋಲ್ಲ. ಜೋಕೆ ಪರಿಮಳ, ಯಾಕಮ್ಮ ಅಷ್ಟು ಕೋಪ ಮಾಡ್ಕೋತೀಯ? ಊರ್ನಲ್ಲಿ ನಡೀದೇ ಇರೋದೇನ್ ನಡೆದು ಹೋಗ್ಲಿಲ್ಲ, ಸ್ವಲ್ಪ ದಿನ ಗುಟ್ಟಾಗಿರು, ಆಮೇಲೆ ಪಬ್ಲಿಕ್ ನಲ್ಲೇ ಮದುವೆ ಮಾಡ್ಕೊಂಡ್ಬಿಡವನ್ನ. ಬೇಕಾದ್ರೆ ನೀನು ಮದುವೆ ಮಾಡ್ಕೊಳ್ಳೋವರೆಗೂ ನಾವು ನಮ್ಮ ಸಂಬಳದಲ್ಲಿ 200 ರೂಪಾಯಿಗೆ ಕೊಡ್ತಾ ಇರೋ ಬಾಗ ಕೊಡ್ತಾನೇ ಇರ್ತೀವಮ್ಮ. ಸಾಕು, ನನ್ನ ಹೊಟ್ಟೆ ಹಸಿಬಿಡ್ರಿ ನೀವು. ಏ ನಿಮ್ಮಿ, ನಿನ್ಗೆ ಯಾರೇ ಹೇಳಿದ್ದು ನಾನು ಮದುವೆ ಆಗಿದ್ದೀನಿ ಅಂತ? ನಿನ್ ಗಂಡ
ನಿನ್ ಫೋಟೋ ತೋರಿಸಿ ಮಗು ತಾಯಿಯಿಂದ. ನೀವಿಬ್ರು ಗುಟ್ಟಾಗಿ ಲವ್ ಮಾಡಿದ್ರಿ, ನಿಮ್ ಮಗ ನಿಮ್ ಗುಟ್ಟು ನರೇಟ್ ಮಾಡಿಬಿಟ್ಟ. ಲಾಲ್ಬಾಗ್ನಲ್ಲಿ ಮಗುನ್ನು ಬಿಟ್ಟು ನಮ್ ಕಣ್ಗೆ ಮಣ್ಣರಿಚೋಕ್ ಪ್ರಯತ್ನಿಸಿದ್ದು ಅಲ್ದೆ ಇದೇನ್ ಬಾಯ್ ಬಡಿತೀಯ ನೀನು? ಬಾಯಿದ್ದೋರ್ ಬರ್ದಲ್ ಗೆದ್ರು ಅಂತ ಕೇಳಿಲ್ವೇನೆ ನಿಮ್ಮೆ? ತಡಿ, ಅದಕ್ಕೆ ತಕ್ಕ ಬಂದೋಬಸ್ತ್ ಮಾಡ್ತೀನಿ. ಆ ಹಾಗ್ ಮಾಡು, ಬೇಗ ಹೋಗಿ ಮದ್ವೆ ಮಾಡ್ಕೊಂಡು ಮೈಸೂರ್ ಪಾಕ್ ತಂದು ನಮ್ ಬಾಯ್ ಬಂದ್ ಮಾಡು. ಆಗ್ಲಿ ತಡೀರೇ, ನಿಮಗೆ ಮೈಸೂರು ಪಾಕ್ ಇರ್ತೀನಿ. ಮೊದಲು ಅವನ್ ಯಾವನೋ ನನ್ ಗಂಡ ಅಂದವನು, ಅವನ್ ತಲೆ ಬೋಳ್ಸಿ ನಿಮ್ಮಿಬ್ಬರಿಗೆ ಅವನ್ ತಲೆ ಕೂದಲ ಗಡ್ಡ ಮಿಟ್ಟೆ ಮಾಡಿ ಅನ್ಸಿ ಬಾಯಾಡಿ ಬಸ್ವಿರಂತ ಊರೆಲ್ಲ ಕಾಡ್ಕೊಂಡು ಬರ್ದೇ ಹೋದ್ರೆ ನನ್ನ ಹೆಸರು ಮಿಸ್ ಪರ್ಮಾ ನೀವ್ ಅಲ್ವೇ ಇಲ್ಲ ನೋಡ್ತಾಳೆ. ಏನೇ ನಿಮ್ಮಿ, ನಿಜವಾಗ್ಲೂ ನೋಡಿದೇನೆ ಅವಳ ಫೋಟೋನ? ಅಯ್ಯೋ ಸುಮ್ನೆ ಇರೆ, ಈಗ ನಮ್ಮ ಎದುರಿಗೆ ಹುಲಿಯಾಗ ಹಾರಾಟ ಅಷ್ಟೇ. ಅಲ್ಲಿಗೆ ಹೋಗಿ ಬಂದ್ಮೇಲೆ ಇಲ್ಲಿಯಾಗ ಹೋಗ್ತಾಳೆ, ನಿನ್ನಾಣೆ ಆಗಿ ಅವಳದೇ ಆ ಫೋಟೋ. ಅಬ್ಬಬ್ಬಬ್ಬಬ್ಬ, ಸಾವಿರ ಗಂಡ ತಲೆ ಒಟ್ಟಿಗೆ ಇರ್ಬೋದು, ಆದ್ರೆ ಎರಡೇ ಹೆಣ್ಣು ತಲೆ ಒಟ್ಟಿಗೆ ಇರಕ್ ಆಗಲ್ಲ ಅನ್ನೋದು ಎಲ್ಲಿ ನಿಜ ಮಾಡ್ಬಿಡ್ತಾಳೋ ಏನು? ನನ್ನವ್ರ ಫೋಟೋ ತೋರಿಸಿ ಮಗು ತಾಯಿ ಅಂತ ಹೇಳ್ಬಿಟ್ಟಿಲ್ಲ, ಅವಳಿಗೆ ಬಂದ್ರೆ ನಾನೇನೋ ಮಾಡ್ಲಿ? ನಾನೇನೋ ಮಾಡ್ಲಿ, ನೀನೇ ಇದ್ರೆ ನಿನ್ನೆ ನನ್ನ ಹೆಂಡತಿ ಅಂತ ಹೇಳಿ ಅವಳು ಹೇಗಾದ್ರೂ ಸಮಾಧಾನ ಮಾಡಿ ಕಳ್ಸ್ಬಿಟ್ಟಿದ್ದೆ. ಅವಳು ಅಲ್ಲಿಂದ ಬಂದಿದ್ದು ಯಾರ ಫೋಟೋ ಅಂತ ಕೇಳಲು, ನನ್ಗೇನು ತೋರಿಸ್ಲಿಲ್ಲ, ಚಂದುವಿನ ತಾಯಿನ ಫೋಟೋ ಅಂತ ಹೇಳ್ಬಿಟ್ಟೆ. ಹೇಳ್ಬಿಟ್ಟಿಯಾ? ಒಳ್ಳೆ ಕೆಲಸ ಮಾಡಿದೆ, ಈಗ ನಾನು ನಿನ್ನಲ್ಲೋರ ಫೋಟೋ ಇಟ್ಟು ಹೋಗ್ತೀನಿ, ಯಾರಾದ್ರೂ ಬಂದು ಕೇಳಿದ್ರೆ ಅವಳು ಮಗು ತಾಯಿ ಅಂತ ಹೇಳು, ಆಗ ಗೊತ್ತಾಗುತ್ತೆ. ಅಯ್ಯಾ ಅಪ್ಪ, ದಮ್ಮಯ್ಯ ಕಣೋ, ದಮ್ಮಯ್ಯ ಕಣೋ, ನನ್ನ ಲವರ್ಗೆ ಆ ಮಗು ನಾನೇ ತಗೊಂಡು ಬಂದಿದ್ದು ಅಂತ ಕೂಡ ಗೊತ್ತಿಲ್ಲ ಕಣೋ. ಲೇ ಅಪ್ಪ, ನನ್ ಬಾಯಿಗೆ ಮಣ್ಣ ಹಾಕ್ಬೇಡ ಕಣೋ. ಅಲ್ಲ ಕಣೋ, ನನ್ನ ಹಾಸಿಗೆ ಟೋರ್ನಮೆಂಟ್ ಇಟ್ಟೆ, ಈಗ ಬಾಯಿಗೆ ಮಣ್ಣ ಹಾಕ್ಬೇಡ ಅಂತ ಹೇಳ್ತೀಯ? ಲೋ ರಾಜಾಮರಿ, ಚೆನ್ನಾಗ್ ಬಂದ ನಮ್ ತಗಲ ಹಾಕೊಂಡು ನಗ್ತೀಯ? ನಮ್ ತಾಪತ್ರ ಏನು ನಗ್ತೀಯ? ನಗು ನಗು. ಸರಿ ಕಣೋ, ನನ್ನಿಂದ ನಿನ್ಗೆ ಯಾರು ತೊಂದ್ರೆ? ಆ ಮಗು ಕಟ್ಕೊಂಡು ನಾನೇ ತೊಳೆ ಹೋಗ್ತೀನಿ, ನೀ ಸುಖವಾಗಿರು. ಹಲೋ, ನಿನ್ನ ತಲೆ ಇದೆಯೇನು? ಏನಾರು ಒಂದು ಉಪಾಯ ಹುಡುಕ್ಬೇಕಪ್ಪ, ಸುಮ್ಮನೆ ಇದ್ರಾಗತ್ತೇನೋ? ಈಗ ನೋಡಪ್ಪ, ಹಾಲು ಮಾರವನಿಗೆ ಹೆಚ್ಚಿನ ಬಂಡವಾಳ ಕೊಡೋ ವಸ್ತು ಯಾವುದು? ಹಸು, ಎಮ್ಮೆ ಇಲ್ಲ ಕೋಣ. ಯಾವನ ನೀನು? ನಿನ್ನ ತಲೆ ಇದೇನೋ ತಲೆ? ನೀರು ಕಣೋ ನೀರು. ನೀರು ಹೇಗೆ ಹಾಲು ಮಾರಲು ಸಹಾಯವಾಗುತ್ತೋ ಹಾಗೆ ಈ ಮಗು ನಮಗೆ ಅಕ್ರಾಯವಾಗಿ ಬಂದು ಸಹಾಯ ಮಾಡ್ತಾ ಇದೆ. ಈಗ ನಮ್ಮಿಬ್ರು ಲವರ್ ಗೊತ್ತು ಆಗಬಾರದು, 200 ರೂಪಾಯಿ ಗಿಟ್ಟಿರ್ಬೇಕು. ಹಾಗ ಮಾಡಬೇಕು ಅಂದ್ರೆ ಮೂರನೇ ಉಳಿದಾಳಲ್ಲ, ಅವಳ ಫೋಟೋನು ತಗಲಾಕ್ಬೇಕು. ಹೇಗೆ? ಅವರವರಲ್ಲಿ ಲಟಾಪಟ್ಟಿ ಬಂದ್ಬಿಟ್ರೆ ಆಮೇಲೆ ನಾವೇನೋ ಮಾಡೋದು? ಬರ್ಲಿ ಬಿಡ, ಇಬ್ರು ಜಗಳ ಮೂರನೇ ಲಾಭ. ಐಡಿಯಾ ಕಣೋ, ಐಡಿಯಾ. ಫೋಟೋ ತಗೊಂಡು ಇಲ್ಲಿ ನಿಂತು ನಾನು ಒಳಗಡೆ ಇರ್ತೀನಿ. ಸರಿ, ನೀನು ಅಲ್ಲಿ ಅಂತ ಹೇಳ್ಬಿಡ್ತೀನಿ. ಕಪಾಳ ಹಾಕ್ತಿರೋ ಏನಾದ್ರು ಸುಳ್ಳು ಹೇಳಿ ಅವಳಿಂದ ಕಳಿಸು. ಏನೋ ಸುಳ್ಳು ಹೇಳಿ ಬಹಳ ಪಾಪ ಕಣೋ. ನಿಜ ಹೇಳೋದು ಔಟ್ ಆಫ್ ಡೇಟ್ ಕಣೋ. ಸರಿ, ಹಾಗಾದ್ರೆ ಏನೋ ಮಾಡಿ ಊಟ ಮಾಡೋ ಅಲ್ವೋ. ಫೋಟೋನ ಮುಂದ್ಗಡೆ ಇಟ್ಕೊಂಡಿದ್ದೆ, ಮಗುನು ಕೈಲಿ ಹಿಡ್ಕೊಂಡು ಲೇ ಲೇ ನನ್ನ ಮಗುನು ಬಿಟ್ಟು ಹೋದೇನೆ ಅಯ್ಯೋ ಅಪ್ಪ ಅಂತ ಗೋಳಾಡ ಪ್ರಾರಂಭ ಮಾಡ್ಬಿಡು. ದಂಗ ಹೇಳದೆ ಕೇಳದೆ ಹೊರಟೋಗ್ತಾಳೆ. ನನ್ನ ಮಗನ ಬಿಟ್ಟು ಹೊರಟೋದ್ಯಾಲೆ. ಈಗ ಬೇಡ, ಆಮೇಲೆ ಕಡೆ. ಆಮೇಲೆ ಅಯ್ಯೋ, ನಾನೇನೇ ಮಾಡ್ಲಿ ನನ್ನ ಮಗನು ಹೀಗ್ ಬಿಟ್ಬಿಟ್ಟು ಹೋಗ್ಬಿಟ್ಟಿಯಲ್ಲೆ. ಈ ಮಗು ನಾನು ಹೇಗೆ ಸುಧಾರಿಸ್ಲಿ? ನಿನ್ ಸ್ನೇಹಿತರು ಯಾರಾದ್ರು ಬಂದು ಕೇಳಿದ್ರೆ ನಾನು ಏನೇ ಹೇಳಿ? ನೀನೇನು ಹೇಳ್ಬೇಕಾಗಿಲ್ಲ. ಅಲ್ಲಯ್ಯ, ಅವತ್ತು ಮಗುನ್ ತಗೊಂಡೋಗಕ್ಕೆ ನಮ್ಮ ಮನೆಗೆ ಬಂದಾಗ ನನ್ಗೊಬ್ಬ ಹೆಂಡತಿ ಇದ್ದಾಳೆ, ಹಾಗೆ ಹೀಗೆ ಅಂದ್ರೆ ಇವತ್ತು ನನ್ನ ನಿನ್ನ ಹೆಂಡತಿ ಅಂತ ಅಲ್ವೇ? ನಾನು ನಿನ್ನ ಹೆಂಡತಿನೇ, ಈ ಮಗು ತಾಯಿನೇ. ಅಯ್ಯೋ ದೇವ್ರೆ, ಸತ್ಯವಾಗ್ಲೂ ನಾನು ಯಾರ ಹತ್ರನೂ ಹಾಗೆ ಹೇಳಲೇ ಇಲ್ವಲ್ಲ. ಹಾಗಾದ್ರೆ ನನ್ ಫೋಟೋ ನಿಮ್ ಕೈಗೆ ಹಾಕ್ತಿತ್ತು? ನಿಮ್ ಫೋಟೋ ಇಲ್ಲೆಲ್ಲಿ ಬಂತು? ಹಾಗಾದ್ರೆ ಇದು ಯಾರ್ದು? ಓ, ಈಗ ವಿಷಯ. ಯಾಕೆ ಹೀಗ್ ಬಾರ್ದೆ? ಈ ಮಗುನು ಕರ್ಕೊಂಡು ಹೋಗಿದ್ರೆ ನನಗೆ ಕಷ್ಟದೇ ಇರ್ತಿರ್ಲಿಲ್ಲ. ಬಂದವ್ರ ಮುಂದೆಲ್ಲ ಅದನ್ ಬಾಯಿ ಕಟ್ಟಾಕ್ಬಿಟ್ಟಿಲ್ಲ. ಹೋಗದಂತೂ ಹೋದೆ, ಈ ಫೋಟೋ ಯಾಕಿಟ್ಟು ಹೋದೆ? ಅವಳಿ ಫೋಟೋ ಇಲ್ಲಿ ಬಿಟ್ಟೋದ್ರಿಂದಲೇ ನನ್ನ ಪ್ರಾಣ ನಿಮ್ ಮಾನ ಎರಡು ಉಳಿಯಿತು. ನಿಮ್ಮಿಬ್ಬರಿಗೂ ತುಂಬಾ ದಿನದಿಂದ ತಕರಾರು ಅಂತ ಕಾಣುತ್ತೆ. ಎಲ್ಲಾ ತಕರಾರು ಈ ಮಗುನಿಂದ ಬಂದಿದ್ದೆ. ಅವಳು ನನ್ ಮೇಲೆ ಒಂದು ಅಪವಾದ ಹಾಕ್ಬಿಟ್ಟು ಅಂದ್ರೆ ನಾನು ಇಲ್ಲಿಗೆ ಬರೋಲ್ಲ, ನಿಮ್ಮನ್ ಕಣ್ಣು ಮಾತಾಡ್ಸೋಲ್ಲ, ಕಣ್ಣು ಬಿಟ್ಟು ರಟ್ಟಾಗೋಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಏನೋ? ಅಯ್ಯಯ್ಯೋ, ನೀವ್ ಹೇಳೋದ್ ನೋಡಿದ್ರೆ ಆಮೇಲೆ ನನ್ ಗತಿ? ನಿಮಗೂ ನಿಮ್ ಮಗುಗೂ ಏನ್ ತೊಂದ್ರೆ ಆಗೋದಿಲ್ಲ, ಏನ್ ಯೋಚನೆ ಮಾಡ್ಬೇಡಿ. ನನ್ ಹೆಂಡತಿ ಅವಳನ್ನ ಕರ್ಕೊಂಡ್ ಬಂದು ನಿಮ್ ಕಾಲ್ ಬುಡದಲ್ಲಿ ಕೆಡವಿ ಒಳ್ಳೆ ಗಂಡನ ಹೆಂಡತಿಯಾಗಿ ಬಾಳೋ ಹಾಗೆ ಮಾಡದೆ ಹೋದ್ರೆ ನನ್ನ ಹೆಸರು ಪರಿಮಳ ಪರಿಮಳ ಮಿಸ್ ಪರಿಮಳ ದೇವಿ ಅಲ್ವೇ ಅಲ್ಲ? ನೀವ್ ಯಾಕೆ ಇಷ್ಟು ತೊಂದ್ರೆ ತಗೋತೀರಾ? ನನ್ನ ಹಣೆಯಲ್ಲಿ ಬಂದಿದ್ದಾಗ್ಲಿ ತೊಂದ್ರೆ ಏನು ಇಲ್ಲ, ಏನೂ ಇಲ್ಲ. ನನ್ ರಾಜಮರಿ ಅಮ್ಮ ಇಂಥ ಅವಳು ಗೊತ್ತಾಗೋಯ್ತಲ್ಲ, ಅಷ್ಟೇ ಸಾಕು ತಗೋ, ಇದು ಖರ್ಚಿಟ್ಕೊಳ್ತಾರೆ. ಯಾಕೆ ಪರವಾಗಿಲ್ಲ ಇರು. ರಾಜಮರಿ, ನಾನ್ ಬರ್ತೀನಿ, ನಿಮ್ ಅಮ್ಮನ ಕರ್ಕೊಂಡ್ ಬರ್ತೀನಿ. ಬರ್ತೇನೆ. ನಮಸ್ಕಾರ, ಬಹಳ ಸಂತೋಷ. ಅಪ್ಪ
ಒಂದು ಗಂಡ ಅಂತರಿಂದ ಪಾರಾದಿ. ಆ ದುಡ್ಡು ಬಾಡಿಗೆ ಕಟ್ಟಿಬಿಟ್ರೆ ಯಾಕೆ ಸ್ಟುಡಿಯೋದಲ್ಲಿ ಇರಬಹುದು. ಸರಿ, ನಿನಗೇನು ಹೇಳ್ಬಿಡ್ತೀಯ, ನನಗಿದೆ ಡಕ ಡಕ ಅಂತ ಹೊಡ್ಕೋತಾ ಇದೆ. ಇವಳು ಹೋಗಿ ಇನ್ನೇನು ದಾಳಿ ಎಬ್ಬಿಸ್ತಾಳು. ಆ ದಂಡು ದಾಳಿಗೆಲ್ಲ ನಾನು ಹುರುಳಿ ಮೇಸಬಲ್ಲೆ, ನೀನೇನು ಯೋಚನೆ ಮಾಡಬೇಡ. 5 ರೂಪಾಯಿನ ಮಗುವಿನ ಹಾಲಿನ ಖರ್ಚಿಗೆ ಇಟ್ಕೋ. ಅಪ್ಪ ರಾಜಾಮರಿ, ನಿನ್ಗೆ 5 ರೂಪಾಯಿ ಬಕ್ಷೀಸ್ ಕೊಟ್ಟಿದ್ದೀನೋ, ಹುಷಾರ ನೋಡ್ಕೋ. ಲೇ, ಮಗುಗೆ ಹಾಲೆ ಕುಡಿಸೋ, ಆಮೇಲೆ ಕಾಫಿ ಗಿಫಿ ಕುಡ್ಕೊಂಬಿಟ್ಟಿಯ ಬರ್ಲಪ್ಪ. ತಗೊಳಪ್ಪ ನಿನ್ ಬಕ್ಷೀಸು 5 ರೂಪಾಯಿ ಇಡ್ಕೋ. ಎಲ್ಲೆಡೆ ಹೋಗಿದ್ದೀರಿ, ಬಾಯಿ ಬಡ್ಕೀರಾ? ಬಂದ್ರೆ ನಿಮ್ ಬಾಯಿಗೆ ಮೈಸೂರು ಪಾಕ್ ತಂದಿದ್ದೀನಿ. ಹಾಗಾದ್ರೆ ಏನ್ ತೀರ್ಮಾನ ಆಯ್ತೆ? ಮಗು ನಿರ್ಮಲಾ ಅದು, ಅವನ ಜೊತೆಯಲ್ಲಿ ಇವಳಿಗೆ ಮದುವೆ ಆಗಿದೆ ಅಂತ. ಗುಟ್ಟು ನಿಂದು ರಟ್ಟಾಗೋಯ್ತು ಕೋಪ ಯಾಕಮ್ಮ, ಈ ಫೋಟೋ ಯಾರ್ದು ಕಣ್ಣು ಬಿಟ್ಟು ಕೊಂಚ ನೋಡಮ್ಮ. ಹಾಗಾದ್ರೆ ಮುಕುಂದ್ರಾಯರು? ಆ ಮಂಕದೆಣ್ಣೆ ಇವಳು ಮದುವೆ ಆಗಿರೋದು ಗೊತ್ತಿಲ್ಲದೆ ಇನ್ನೂ ಅರ್ಜಿ ಗುಜರಾಯಿಸ್ಕೊಳ್ತಾಳೇ ಇದ್ದಾನೆ. ಇದರಲ್ಲಿ ಏನೋ ಮೋಸ ಇದೆ. ಇದೆ ಇದೆ ಇದೇ ಫೋಟೋನ ನಂದು ಅಂತ ಹೇಳ್ಬಿಟ್ರೆ ನಾನಲ್ಲಿಗೆ ಹೋಗೋಲ್ಲ, ನಿನ್ ಗುಟ್ಟು ಬಯಲಾಗೋಲ್ಲ ಅಂತ ನೀನ್ ನಮ್ಮಿಬ್ಬರಿಗೂ ಮಾಡಿದ ಮೋಸ ಇದೇ ಇದೆ. ಸರ್ ಬಾಯ್ ಮುಚ್ಚೆ, ಇದೇ ಮಾತನ್ನ ಯಾರಾದ್ರೂ ಹೇಳಿದ್ರೆ ಅವ್ರ ಹಲ್ಲುದ್ರಿಸಿ ಕೈ ಕೊಡ್ತಿದ್ದೆ. ನಿನ್ ಗಂಡನೇ ಹೇಳಿದ್ದು, ಸದ್ಯ ಅವ್ರು ಹಲ್ಲುದ್ರಿಸ್ಬೇಡಮ್ಮ, ಇನ್ನು ಚಿಕ್ಕ ಪುಟ್ಟವರು ಪ್ರೇಮ ಪ್ರೀತಿಗಳಿಗೆಲ್ಲ ತಾಪತ್ರವಾಗುತ್ತೆ. ಹೌದೇ ನಿಮ್ಮಿ, ನೀನ್ ಅವಳ ಮೇಲೆ ಸಾಕ್ಷಿ ಇಲ್ದೆ ತಪ್ಪು ಹೇಳ್ದೆ. ಅವಳು ನಿನ್ ಫೋಟೋನೇ ತಂದಿದ್ದಾಳಲ್ಲ, ಆ ರಾಸ್ಕಲ್ ಏನೋ ಪಿತೂರಿ ಮಾಡ್ತಾನೆ ಇದ್ದಾನೆ, ಅವನಿಗೆ ತಕ್ಕ ಶಾಸ್ತಿ ಮಾಡ್ಲೇಬೇಕು. ಹಾಗೆ ಮಾಡು, ಬೇಗ ಹೋಗಿ ಮದುವೆ ಮಾಡ್ಕೊಂಡು ಮೈಸೂರು ಪಾಕ್ ತಂದು ನಮ್ ಬಾಯಿ ಬಂದ್ ಮಾಡು. ಒಟ್ನಲ್ಲಿ ಇಬ್ರಲ್ಲಿ ಯಾರ್ದೋ ಒಬ್ರದ್ದು ಮಗು, ಹಾಗಿರುವಾಗ ಯಾಕೆ ಸುಮ್ನೆ ಜಗಳ ಕಾಯ್ಕೋತೀರಾ? ಹೇಗೋ ಒಟ್ಟಿಗೆ ದುಡ್ಡು ಕೊಡ್ತಾ ಇರೋಣ. ಇದೆಲ್ಲ ನೀನ್ ಹೇಳೋದು ನೋಡಿದ್ರೆ ಆ ಮಗು ನಿಂದಂತ ಕಾಣುತ್ತೆ. ಅಯ್ಯೋ ಗ್ರಹಚಾರ್ವಿ, ಆ ಮಗುನ್ ತಂದೆ ನೆಳ್ಕೊಂಡ್ ಬಂದ್ ನಿಮ್ ಮುಂದೆ ನಿಲ್ಸಿದ್ರೇನೆ ಇದ್ರ ಇತ್ಯರ್ಥ ಆಗೋದು ಅಂತ ಕಾಣುತ್ತೆ. ನಾನೀಗ ಅವ್ರ ಮನೆಗೆ ಹೋಗ್ತೀನಿ, ಅವನ್ ನೆಳ್ಕೊಂಡ್ ಬರ್ತೀನಿ. ಏ ಪೊಮ್ಮಿ, ಅವನ್ ಹೇಗಿದ್ದಾನಿಯೇ? ನನ್ಗೇನ್ ಗೊತ್ತು, ಅವಳನ್ನೇ ಕೇಳು. ಓ, ನಿನಗ್ ಗೊತ್ತಿಲ್ಲ ಅಲ್ವೇ? ಏ ನಿಮ್ಮಿ, ನಿನಗ್ ಗೊತ್ತಲ್ಲ, ಹೇಳಿ ಹೇಗಿದ್ದಾನೆ ನಿನಗೂ ಗೊತ್ತಾಗುತ್ತೆ. ಬಾ, ನಾವು 3 ಜನ ಹೋಗಿ ನೋಡ್ಕೊಂಡು ಬರೋಣ. ಬಾ. ಈ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟವ್ರು ನೀವೇ ಏನಮ್ಮ? ಅರೆ ಹೌದು, ನೀವ್ಯಾರಮ್ಮ? ಈ ಮಗುವಿನ ತಾಯಿ ನಾನಮ್ಮ. ಏನು, ಈ ಮಗುವಿನ ತಾಯಿ ನೀವೇ? ಹಾಗಾದ್ರೆ ನಿಮ್ ಗಂಡ ದೊಡ್ಡ ರಿಟೈರ್ಡ್ ಜಡ್ಜರ ಮಗ, ನನಗೆ ಮೋಸ ಮಾಡಿದರು. ಕಾರಣ? ಅದೊಂದು ದೊಡ್ಡ ಕತೆ. ಒಂದು ದಿನ ಏನಿದು ನಡು ಕಾಡಿಗೆ ನಮ್ಮನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಿ? ನನ್ನ ನಿನ್ನ ಸಂಬಂಧ ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಾಗ್ಕೊಡ್ದು ಅಂತ. ಯಾಕೆ? ನೀನು ದರಿದ್ರು, ನಿನ್ನ ಸಂಬಂಧ ನಮ್ಮಪ್ಪ ಒಪ್ಪಲ್ಲ, ಅದಕ್ಕೆ ನಾನು ನೀನು ಬಿಡ್ಬೇಕಾಗಿದೆ. ಅಯ್ಯಯ್ಯೋ, ಮಾಂಗಲ್ಯ ಕಟ್ಟಿದ ಗಂಡ ಅಂತ ನಾನು ನಿಮ್ಮನ್ನ ನಂಬ್ಕೊಂಡಿದ್ದೀನಿ. ಇಷ್ಟು ದಿನವಂತೂ ನಮ್ಮ ತಂದೆ ಊರ್ನಲ್ಲಿಲ್ಲ, ಲಂಡನ್ ಇಂದ ಬಂದ್ಬಿಡಿ ಅಂತಿದ್ರಿ. ನಾಡಿದವ್ರು ಬರ್ತಾರೆ ಅಂದ್ಮೇಲೂ ನನ್ನ ಯಾಕೆ ನಿಮ್ಮ ಮನೆ ಕರ್ಕೊಂಡು ಹೋಗ್ಬಾರ್ದು? ನಿನ್ನ ಯಾರು ಅಂತ ಕರ್ಕೊಂಡು ಹೋಗ್ಲಿ? ಯಾಕೆ? ತಾಳಿ ಕಟ್ಟಿದ ಹೆಂಡತಿ ಅಂತ. ಅದೇ ಇಲ್ದಿದ್ರೆ? ನೀವು ಹೇಳದೆ ಇದ್ರೆ ದೇವ್ರ ಸಾಕ್ಷಿ ಇಲ್ವೇ? ಈ ನಿಮ್ ಮಗು ಇಲ್ವೇ? ನನ್ನ ಮಗು? ಈ ಮಗು ದೇವರು ಏನು ಅಂತ ಸಾಕ್ಷಿ ಹೇಳ್ತಾರೆ? ನಾನ್ ನಿನಗೆ ಮಾಂಗಲ್ಯ ಕಟ್ಟಿದ್ದೀನಿ ಅಂತ ತಾನೆ. ಇದು ನೋಡು. ಅಯ್ಯಯ್ಯೋ, ಬಿಡಿ ಬಿಡಿ, ಮಾಂಗಲ್ಯ ಬಿಡಿ. ನಾನ್ ಬಡವಳು, ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಹೀಗ್ ಮಾಡ್ಬೇಡಿ. ನಿಮ್ ಹೆಸರು ಹೇಳ್ಕೊಂಡು ಎಲ್ಲಾದ್ರೂ ಜೀವನ ಮಾಡ್ಕೊಳ್ತೀನಿ. ನೀವಿಲ್ದೆ ಈ ಮಗು ಸಮಾಜದಲ್ಲಿ ಹ್ಯಾಂಗ್ ತಲೆ ಎತ್ಕೊಂಡು ಬಾಳಕ್ ಸಾಧ್ಯ? ಯಾರನ್ನ ಅಪ್ಪ ಅಂತ ಕರೆಯುತ್ತೆ? ನಾಳೆ ಇದ್ರ ಭವಿಷ್ಯ ಏನು? ಇದ್ರ ಭವಿಷ್ಯ ಏನಾದ್ರೆ ನನಗೇನು? ನೀವು ಇದ್ರ ತಂದೆ ಅಲ್ಲ, ನಿನ್ನ ಪ್ರೇಮದ ಪ್ರತಿಫಲ. ನನ್ನ ಪ್ರೇಮ ಪವಿತ್ರವಾದದ್ದು. ನೀವು ಎಲ್ಲೇ ಹೋದ್ರು, ಏನೇ ಕಷ್ಟ ಕೊಟ್ರು, ನಿಮ್ಮ ನೆರಳಾಗೆ ಬಾಳ್ತೇನೆ ಹೊರತು ನೀವು ಕಟ್ಟಿದ ಈ ಮಾಂಗಲ್ಯಕ್ಕೆ ಮಾತ್ರ ನಾನು ಕಳಂಕ ತರಲ್ಲ. ಮಾಂಗಲ್ಯ ಮಾಂಗಲ್ಯ ಮಾಂಗಲ್ಯ, ಅದು ಇತ್ತೆ ತಾಳು ನನ್ನ ಶ್ರೇಷ್ಠ. ಇದು
ಕಡೆಗ್ ದಿಕ್ಕೇ ತೋಚದೆ ಎಲ್ಲೆಲ್ಲೋ ಅಲೆದು ನನಗಿದ್ದ ಒಬ್ಬನೇ ಒಬ್ಬ ಅಣ್ಣನ ಹುಡುಕ್ತಾ ಈ ಊರಿಗೆ ಬಂದೆ. ಅವನು ಎಲ್ಲೂ ಕಾಣಲಿಲ್ಲ. ಜೀವನವೇ ಬೇಸರವಾಗಿ ಈ ಮಗುನ ಯಾರಾದ್ರೂ ಕಾಪಾಡ್ಕೊಳ್ಳಲಿ ಅಂತ ಲಾಲ್ಬಾಗ್ನಲ್ಲಿ ಬೆಂಚಿನ ಮೇಲಿಟ್ಟು ಆತ್ಮಹತ್ಯೆಗೆ ಅಂತ ಹೋದೆ. ಹೆತ್ತ ಕರಳು ಕೇಳಲಿಲ್ಲ. ಒಂದ್ಸಾರಿ ಮಗು ಮುಖ ನೋಡ್ಬಿಡೋಣ ಅಂತ ತಿರುಗಿ ಬಂದೆ. ನನ್ ಮಗು ಕಾಣಲಿಲ್ಲ. ಆವತ್ತಿನಿಂದ ಇವತ್ತಿನವರೆಗೂ ಹುಚ್ಚಿ ಹಾಗೆ ಅಲಿತಾ ಇದ್ದೀನಮ್ಮ. ಇವತ್ತು ಈ ಪೇಪರ್ನಲ್ಲಿ ನನ್ ಮಗು ಫೋಟೋ ನೋಡಿದೆ. ದೇವ್ರೇ ನನ್ ಪ್ರಾರ್ಥನೆ ನಡೆಸಿಕೊಟ್ಟ ಅಂತ ನಿಮ್ಮನೆ ಹುಡ್ಕೊಂಡ್ ಬಂದಮ್ಮ. ಸದ್ಯ ದೇವ್ರು ನಿಮ್ಮನ್ನ ಇಲ್ಲಿ ಕಳಿಸಿ ನಮ್ ಸಮಸ್ಯೆ ಎಲ್ಲ ಪರಿಹಾರ ಮಾಡ್ಬಿಟ್ಟ. ಇನ್ನೇನು ಭಯವಿಲ್ಲ ನಮ್ಗೆ. ನಿಮ್ ಗಂಡನ್ನ ನಿಮ್ ಮಗನ್ನ ನಿಮ್ಗೆ ಒಪ್ಪಿಸ್ಬಿಟ್ಟು ನಾವ್ ಕೃತಾರ್ಥರಾಗ್ತೀವಿ. ಬಂದ್ರೆ ಬನ್ನಿಮ್ಮ. ಅಯ್ಯೋ ಕೊಟ್ನಲ್ಲೆ ಕೈನ. ಮೊದಲು ನನ್ ಫೋಟೋ ಇಟ್ಟ, ಆಮೇಲೆ ಇವಳ ಫೋಟೋ ಇಟ್ಟು ಗಲಾಟೆ ಮಾಡ್ದ. ಇಲ್ಲಿ ಮೂರ್ ಜನ ಒಟ್ಟಿಗೆ ಬಂದ್ ತಗೊಳ್ಕೊಳ್ತೀವೋ ಅಂತ ಈ ಕಂಬಿನೇ ಕಿತ್ತು ಬಿಟ್ಟ. ಅವನೇನೋ ಕಂಬಿ ಕಿತ್ತ. ಇವಾಗ ಈಕೆ ಗತಿ ಏನ್ ಹೇಳಿ ಮತ್ತೆ? ಏನ್ರ ಇದು, ನಾಲ್ಕು ಜನ ಸೇರ್ಕೊಂಡು ಇಷ್ಟೊತ್ತಿನಲ್ಲಿ ಬೀಗ ಓಡಿಬೇಕು ಅಂತ ಮಾಡಿದ್ದೀರಿ ಅಂದ್ರೆ? ಅಜ್ಜಿ, ಇಲ್ಲಿ ರವಿ ಅಂತಿದ್ರಲ್ಲ, ಅವ್ರೆಲ್ ಹೋಗಿದ್ದಾರೆ? ರವಿ? ಓಹೋ, ಅವನ್ ಹುಡ್ಕೊಂಡ್ ಬಂದಿದ್ದೀರಾ? ಅವನಿಗೆ ಬೇರೆ ಊರ್ ವರ್ಗ ಆಗೋಯ್ತು ಅಂತ ಹೆಂಡತಿ ಮಗು ಸಮೇತ ಹೊರಟೋದ. ಹೋಗ್ರಮ್ಮ ಹೋಗ್ರೆ. ಏನ್ರೆ ವರ್ಗ ಆಗೋಯ್ತು ಅಂತಲ್ರೇ? ಇನ್ಮೇಲೆ 200 ರೂಪಾಯಿ ಗಿಟ್ಟಲ್ಲ ಅಂತ ಅವ್ನ್ ಗೊತ್ತಾಗೋಯ್ತು. ನಾವ್ ಮೂರು ಒಟ್ಟಿಗೆ ಬರ್ತೀವಿ ಅಂತ ಜಾಗನೇ ಖಾಲಿ ಮಾಡ್ಬಿಟ್ಟಲ್ಲ. ಪಾಪ, ಆ ಮಗುನ ಎಲ್ಲಿ ಕರ್ಕೊಂಡು ಹೋದನೋ ಏನೋ. ಅನ್ಯಾಯವಾಗಿ ಇವಳ ಮಗು ಇವಳಿಗೆ ಇಲ್ದಂಗ್ ಮಾಡ್ದವಲ್ರೆ. ನನ್ನ ದುರಾದೃಷ್ಟಕ್ಕೆ ನೀವೆಲ್ಲ ಏನ್ ಮಾಡ್ತೀರ ಹೇಳಿ. ನಾನ್ ಹೋಗ್ತೀನಿ. ನೀನ್ ಎಲ್ಲಿಗಮ್ಮ ಹೋಗೋದು? ಹೋಗ್ಬಾರ್ದು. ಹೇಗಾದ್ರೂ ಮಾಡಿ ನಿನ್ನ ಗಂಡನ್ನ ನಿನ್ನ ಮಗುನ ಹುಡುಕ್ಸಿ ಹೆಣ್ಣು ಕುಲಕ್ಕೆ ಅವನಿಂದ ಆಗಿರೋ ಅವಮಾನಕ್ಕೆ ತಕ್ಕ ಶಿಕ್ಷೆ ಕೊಟ್ಟು ನಿನ್ನ ಸಂಸಾರ ಸುಖವಾಗಿರ್ತೀವಮ್ಮ. ನಿಮ್ಮಿ, ಒಂದ್ ವೇಳೆ ರವಿ ಅನ್ನೋನು ಆ ಮಗುನ್ ತಂದೆ ಅಲ್ವೋ ಏನೋ ಅಂತ ನನ್ಗ ಅನುಮಾನ. ನನಗೂ ಅನುಮಾನವೇ. ವಾಂಟೆಡ್ ಕಾಲಮ್ ನೋಡ್ಕೊಂಡು ನಮ್ಮ ಆಫೀಸ್ಗೆ ಬಂದು ಕ್ಯೂನಲ್ಲಿ ನಿಂತಿದ್ದೋನ ಅವಂತಾನೆ. ಹಂಗೆ ನೀನೆ ನನ್ನ ಅಡ್ರೆಸ್ ಕೊಟ್ಟು ಕಳ್ಸಿದ್ಯಂತೆ. ನಮ್ ಶಾಪ್ ನಲ್ಲಿ ಕೆಲ್ಸ ಇಲ್ಲ ಅಂತ ನಾನು ನಿಮ್ಮ ಹತ್ರ ಕಳ್ಸಿದೆ. ಏನು ಅವರೇ ಅವರೇ ಮಗುನ್ ತಂದೆ, ಅವರೇ ಈ ಸರಸ್ವತಿ ಗಂಡ. ಏನೇ ಪಮ್ಮಿ, ಯಾಕೆ ಅವಳಿಗೆ ಹಾರ್ಟ್ ಫೇಲ್ ಆಗ್ತಾ ಇದೆ? ಏನಾಯ್ತೆ ಹಿಮ್ಮಿ? ಅವನು ನನಗೂ ಮೋಸ ಮಾಡ್ತಿದ್ದ ಅಂತ ಈಗ ಚೆನ್ನಾಗಿ ಅರ್ಥವಾಯ್ತು. ಅಪ್ಪ ಜಜ್ಜಿ ಅಂತ ಸರಸ್ವತಿ ಹೇಳಿದಾಳೆ. ಇವಳ ಹತ್ರ ಅಡ್ರೆಸ್ ತಗೊಂಡು ಕಾಡ್ದ ಬರೆಯಣ. ಹಾಗೇನಾದ್ರೂ ಮಿತಿ ಬೇರೆ ನಾವೇ ಹೋಗ್ಬರೋಣ. ಬಂದೆ ಸರಸ್ವತಿ, ನೀನು ಬಮ್ಮ, ನಮ್ ಜೊತೆಲೆ ಇರಿ. ಬಂದೆ ಏನ್ ಜಡ್ಜ್ ಪ್ರಕಾಶ್ ರೇ, ರಿಟೈರ್ ಆದ್ರೂ ಕೂಡ ಇನ್ನ ಮನೇಲಿ ವಿಶ್ರಾಂತಿನೇ ಸಿಕ್ಕಿಲ್ಲ ಅಂತ ಕಾಣತ್ತೆ. ಕೂತ್ಕೋಪ್ಪ ಸದಾನಂದರಾವ್. ಏನು ನಿನ್ನ ದರ್ಶನವೇ ಅಪರೂಪ ಆಗೋಯ್ತಲ್ಲ. ಅಯ್ಯೋ ಎಲ್ಲಪ್ಪ, ಪುರ್ಸತ್ತೇ ಇಲ್ಲ. ಈಗಲೂ ಒಂದ್ ಕೆಲಸ ಇಟ್ಕೊಂಡೇ ನಾ ಬಂದಿದ್ದೀನಿ. ಏನಪ್ಪ ಅದು? ನೋಡು, ಇದು ನನ್ನ ಮಗಳ ಫೋಟೋ. ಚೆನ್ನಾಗಿ ನೋಡು, ಎಷ್ಟೊಂದ್ಗಳು ನಿಂತಿದ್ದಾಳೆ. ಯಾಕೆ ಒತ್ತಾಯ ಮಾಡ್ತೀನಿ ಅಂತ ಅರ್ಥ ಆಗ್ಲಿ ನಿನ್ಗೆ. ಈಗಿನ ಕಾಲದಲ್ಲಿ ಎಷ್ಟು ಬೆಳೆದಿರ್ತಾನೆ. ಏನಪ್ಪ, ಗಂಡು ಹೆಣ್ಣಿನ ಒಪ್ಪಿಗೆ ಆದ್ರೆ ಮದುವೆ ಆದ ಹಾಕ್ತಾನೆ. ಅದೇನು ಸರಿ, ಆದ್ರೆ ತಾನ್ ದುಡಿಬೇಕು ಅಂತ ಹೇಳಿ ಕೆಲಸ ಹುಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾಳಲ್ಲಪ್ಪ. 16 ಲಕ್ಷ ರೂಪಾಯಿ ಆಸ್ತಿ ಬಿದ್ದಿದೆ, ತಿನ್ನೋರೇ ಗತಿ ಇಲ್ಲ. ಇವಳು ಯಾಕಪ್ಪ ಕೆಲಸ ಮಾಡ್ಬೇಕು? ನೋಡ್ದೆ ಏನೋ ಅನಂತು, ಇವ್ರಿಗೆ 1,00,000 ರೂಪಾಯಿ ಆಸ್ತಿ ಇದೆ. ಆದರೂ ಇವ್ರ ಮಗಳು PUC ಪಾಸ್ ಮಾಡಿ ಟ್ಯೂಷನ್ ಹೇಳ್ತಾ ಫರ್ದರ್ ಸ್ಟಡೀಸ್ ನಲ್ಲಿ ಇದ್ದಾಳೆ ಅಂತ ಬೆಂಗಳೂರಿನಲ್ಲಿ. ಹೇಗೆ? ನಾನು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ನೀವ್ ಬೇಡ ಅಂತೀರಿ. ಈ ಸಾರಿ ನಿನ್ನ LLB ಪಾಸ್ ಆಗಿ ಹೋಗ್ಲಿ, ನಿನ್ನ ದೊಡ್ಡ ಲಾಯರ್ ಮಾಡಿಸ್ಬಿಡ್ತೀನಿ. ಥ್ಯಾಂಕ್ ಯು ಡಾರಿ. ಸರಿ, ಇವ್ರ ಮಗಳು ನಿನಗೆ ಒಪ್ಪಿಗೆ ತಾನೆ? ಅಯ್ಯೋ, ನನ್ನ ಯಾಕಪ್ಪ ಹಾಕಿ ಹೇಳ್ತೀರಿ? ನೀವು ಹಾಕಿದ ಡೀಟನ್ನ ನಾನ್ ದಾಟಿದೀನಾ? ದಾಟಿಲ್ಲ, ದಾಟೋಲ್ಲ. ಆದ್ರೂ ನಾಳೆ ಇದು ನಿನ್ನ ಬಾಳಿನ ಸಮಸ್ಯೆ ಕಣಯ್ಯ. ಹುಡುಗಿ ಒಪ್ಪಿಗೆ ಆಯ್ತು ಅಂದ್ರೆ ಮದುವೆ ಮುಗಿಸೇ ಬಿಡ್ತೀನಿ. ಬೇಕಾದ್ರೆ ಬೆಂಗಳೂರಿಗೆ ಹೋಗಿ ನನ್ನ ಮಗಳು ನೋಡ್ಕೊಂಡ್ಬರ್ಲಿ, ಅವಾಗ ನಾನ್ ಕಾಗದ ಹಾಕ್ತೀನಿ. ಅಯ್ಯಯ್ಯೋ, ಅಂತ ಅಧಿಕ ಪ್ರಸಂಗ ನನಗ್ ಬೇಡ. ಅಪ್ಪ ಒಪ್ಪದ ಮೇಲೆ ಮುಗಿಸೋಯ್ತು, ನಾನೇನ್ ಬರ್ತೀನಿ. ಮಕ್ಕಳು ಅಂದ್ರೆ ಹೀಗಿರ್ಬೇಕು. ನಿಜವಾಗ್ಯೂ ನೀನ್ ಪುಣ್ಯ ಮಾಡಿದ್ಯಾ, ಒಳ್ಳೆ ಮಗನ್ ಪಡ್ದಿ. ನನ್ ಫೋಟೋ ಆಯ್ತಾ? ಇಲ್ವಾ, ನಿಮ್ ಫೋಟೋನೇ ಆಗ್ತಾ ಇದೆ. ಅಯ್ಯೋ, ನಿಮ್ಮ ಫೋಟೋ ಎಷ್ಟು ಚೆನ್ನಾಗಿ ಬರಿದೆ ಅಂತೀರಾ, ನನಗೆ ಗೊತ್ತಾಗ್ಲಿಲ್ಲ. ನೀವೇ ಹೌದು ಅಲ್ವೋ ಅಂತ ನೋಡಿ, ಮಾತಾಡಿದ್ದೇನೋ 10 ರೂಪಾಯಿ. ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ಮೇಲೆ ಏನಾದ್ರೂ ಸ್ವಲ್ಪ ಹಾಕ್ಕೊಡಿ. ಆಗ್ಲಿ, ನಾಳೆ ನನ್ ಫೋಟೋ ನೋಡಿ ಮದುವೆ ಗೊಪ್ಪಿ ಆಯ್ತು ಅಂತ ಬರೀಲೆ, ಆಮೇಲೆ ನಿಮ್ಗೆ ಇನ್ನೂ ಜಾಸ್ತಿ ಹಾಕೊಡ್ತೀನಿ. ಇವಾಗ 10 ರೂಪಾಯಿ ತಗೊಂಡು ನನ್ ಫೋಟೋ ಕೊಡ್ತೀನಿ. ಥ್ಯಾಂಕ್ ಯು.
ಹೇಳಿದ್ ನನ್ನ ಫೋಟೋ ತುಂಬಾ ಚೆನ್ನಾಗಿದೆ ರೀ. ಇದನ್ನ ನೋಡ್ಬಿಟ್ರೆ ಅವ್ರು ಖಂಡಿತ ಒಪ್ಕೊಂಡು ಒಪ್ಕೋತಾರೆ. ತಗೊಳ್ಳಿ ಇನ್ನು 10 ರೂಪಾಯಿ. ಥ್ಯಾಂಕ್ ಯು. ನಮ್ಮ ಮನೇಲಿ ಯಾರಾದ್ರೂ ಫೋಟೋ ತೆಗೆಸ್ಕೊತೀರಿ ಅಂದ್ರೆ ನಾನು ಇಲ್ಲಿಗೆ ಕರ್ಕೊಂಡು ಬರ್ತೀನಿ ರೀ. ಏನಮ್ಮ ಅಕಸ್ಮಾತ್ ನಿಮ್ದು ಏನಾದ್ರು ಮದುವೆ ಆದ್ರೆ ನಿಮ್ ಯಜಮಾದ್ರು ಕರ್ಕೊಂಡು ಬಾ, ಅವ್ರಿಗೂ ತೆಗಿತೀನಿ. ಓ ಖಂಡಿತವಾಗಿ ಬರ್ತೀನಿ, ನಾನು ಬರ್ತೀನಿ. ಏನೋ ಇದು, ಯಾರ್ದೋ ಫೋಟೋ ತೆಗೆದು ನಿಂದು ಅಂತ ಹೇಳಿ ಉಳ್ಕೊಟ್ಬಿಟ್ಟಿಯಲ್ಲೋ, ಏನೋ ನಿನ್ ವ್ಯಾಪಾರ ಅಲ್ಲ ಕಣೋ. ಲಕ್ಷಣವಾಗಿರೋ ಫೋಟೋ ಹೇಗೆ ತೆಗೆದ್ರು ಒಪ್ಕೋತಾರಪ್ಪ? ಹೀಗಿರೋದ ತಾನೇ, ನಾನು ಹಾಗಿರ್ಬೇಕು, ನಾನು ಹೀಗಿರ್ಬೇಕು ಅಂತ ನಮ್ಮ ಪ್ರಾಣ ತೆಗಿಯೋದು. ನೋಡು ಪಾಪ ಈ ಹುಡುಗಿ ಫೋಟೋ ನೋಡಿ ಲಗ್ನ ನಿಶ್ಚಯವಾಗತ್ತಂತೆ. ಆಗ್ಲಿ ಬಿಡು, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕು ಅಂತಾರೆ, ನಾವು ಫೋಟೋನಾದ್ರೂ ವ್ಯತ್ಯಾಸ ಮಾಡಿ ಮದುವೆ ಮಾಡೋಣ. ಏನ್ ನೀನ್ ಮದುವೆ ಮಾಡೋದ್ ನಿನ್ ತಲೆ? ಅಲ್ಲ ಕಣೋ, ಈ ಫೋಟೋ ನೋಡಿ ಆ ಹುಡುಗ ಈ ಫೋಟೋ ಹುಡುಗಿನೇ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಈ ಹುಡುಗಿ ಗತಿ ಏನು ಅಂದೆ? ಅದ್ರ ತೀರ್ಥ ನನಗೆ ಬಿಡು. ಅಯ್ಯಯ್ಯಯ್ಯ, ನಿನ್ ಸಹವಾಸ ಮಹಾ ಕಷ್ಟನಪ್ಪ. ಲೋ, ನನ್ನ ಸಹವಾಸ ನನ್ನ ಹುಟ್ಟಿಸೋ ಬ್ರಹ್ಮನಿಗೆ ಕಷ್ಟ ಅಂದ್ಮೇಲೆ ನಿಂದೋಡೋ ಮಹಾ. ಏ ರಾಜಾಮರಿ, ಏನು? ಏನ್ ರಾಜಾಮರಿನೋ, 200 ರೂಪಾಯಿ ಸೊನ್ನೆ ಸುತ್ತ ಬಿಟ್ಟ. ಆದ್ರೂ ಅದೃಷ್ಟವಂತ, ಕೈ ತುಂಬಾ ಕೆಲಸ ಕೊಟ್ಟ. ಅಲ್ಲೇನು ಪುಟ್ಟ, ನಿನಗೇನಪ್ಪ, ನೀನ್ ನಗ್ತಾನೆ ಇರ್ತೀಯ, ಇಲ್ಲಿ ನಮ್ ಪ್ರಾಣ ಹೊರಟೋಗುತ್ತೆ. ಹೌದು ಕಣ, ಈ ಮಗುನ ಇನ್ಮೇಲೆ ಹೀಗೆ ಇಲ್ಲೇ ಇಟ್ಕೊಡೋದಿಕ್ ಆಗೋದೇ ಇಲ್ಲ. ಅಯ್ಯೋ, ಹಾಗಂತ ಇದನ್ನ ಎಲ್ಲೋ ಬಿಟ್ಟು ಬಿಡೋದು? ನಮ್ ಲೈಫ್ಗೆ ಸ್ಪೆಷಲ್ ಅಟ್ರಾಕ್ಷನ್ ಅಲ್ಲೋ. ಪುಟ್ಟ 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 ಶಿವಣ್ಣ, ಏನು ಈ 1000 ರೂಪಾಯಿ ಲೆಕ್ಕ? ಚಿಕ್ಕ ಯಜಮಾನ್ರು ಬೇಕು ಅಂತ ಕೇಳಿ ತಗೊಂಡು ಹೋದ್ರು. ಓಹೋ, ಸರಿ ಸರಿ. ಅಲ್ಲ ಇದೇನು ಸಾಧನ ವಾರ 500? ಯಜಮಾನ್ರು ಕೋಪಿಸ್ಕೋತಿರೋ ಏನೋ ಹೇಳಿದ್ರೆ. ಏನ್ರಿ ಇದು? ಮತ್ತೆ ಮತ್ತೆ ಚಿಕ್ಕ ಯಜಮಾನ್ರು ಬರ್ತಾ ಬರ್ತಾ ತುಂಬಾ ದಾರಿ ತಪ್ಪಿ ಹೋಗ್ರಿ. ನಿಮ್ಮ ತಪ್ಪನ್ನು ಕಂಡೋರ್ ಮೇಲೆ ಹಾಕೋದು ಇವತ್ತೇ ಕೊನೆ ಮಾಡ್ಕೊಳ್ಳಿ. ಏನು ತಿಳಿಯದ ಎಳೆ ಮಗು ಆಗಿರೋ ನನ್ನ ಮಗನ ಮೇಲೆ ಇಲ್ಲದ ಅಪಮಾನ ಹೊರಿಸ್ತೀರೇನು? ಬೇಷ್, ಚೆನ್ನಾಗಿ ಚೆನ್ನಾಗಿ. ಪೋಸ್ಟ್ ಬಂದಿದೆ, ಹೋಗಿ. ಅಪ್ಪ, ನಾನು ಬೆಂಗಳೂರಿಗೆ ಹೋಗಿ ಬರ್ತೀನಪ್ಪ. ಅನಂತು, ಈ ಮಗು ಯಾರ್ದು ಅಂತ ಗೊತ್ತೇನು? ಯಾರ್ದಪ್ಪ? ನಿಂದು. ನೀನು ಸರಸ್ವತಿ ಅನ್ನೋ ಹುಡುಗಿನ ಮದುವೆಯಾಗಿ ಅವಳು ಅವಳ ಮಗುನು ಬಿಟ್ಟು ಬಿಟ್ಟಿಯಂತೆ, ಹೌದೇನು? ಹಾಗೇನಿಲ್ಲಪ್ಪ, ಯಾರೋ ಬೇಕು ಅಂತ ನನ್ ಮೇಲೆ ಕಟ್ಕತೆ ಕಟ್ಟಿದಾರಪ್ಪ. ಅಪ್ಪ ಅಪ್ಪ, ನಿಮಗ್ ಗೊತ್ತಿಲ್ವೇನಪ್ಪ ನನ್ ಗುಣ? ನನಗೆ ಚೆನ್ನಾಗಿ ಗೊತ್ತಿದೆ ಮಗು, ನನಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಇದರ ಸತ್ಯಾಸತ್ಯತೆ ಗೊತ್ತಾಗೋವರೆಗೂ ನೀನ್ ಎಲ್ಲಿಗೂ ಹೋಗಬೇಡ. ನಿನ್ನ ಮದುವೆ ಇನ್ನೂ ಸ್ವಲ್ಪ ದಿನ ತಡೆದು ಹಾಕೋಣ. ನೀವು ಹೇಗಾದ್ರೆ ಹಾಗೆ ಆಗ್ಲಪ್ಪ. ಅಪ್ಪ, ನಾ ಓದ್ಕೊಳಕ್ ಹೋಗ್ಲೇನಪ್ಪ. ಗುಡ್ ಬೈ. ಥ್ಯಾಂಕ್ ಯು ಫಾದರ್. ಇದನ್ನು ಈಗಲೇ ಪೋಸ್ಟ್ ಮಾಡ್ಬಿಟ್ಟು ಬಾ. ಸರ್ಸಿಗೆ ಅವಳ ಮಾವನವರಿಂದ ಕಾಗದ ಬಂದಿದೆ. ಯಾರು? ಆ ಜಡ್ಜಿನೆ. ಓದೆ, ಅದೇನ್ ಬರ್ದಿದ್ದಾರೆ ಅಂತ ಕೇಳೋಣ. ನನ್ನೇ ಓದಂತೀಯಾ? ಏನ್ ಬರ್ದಿದ್ದಾರೆ? ಏನು ಕೈಯಲ್ಲಿ ನಡ್ತಾ ಇಲ್ಲ ಮಿಮ್ಮಿ. ಏನೇ ಹೇಳಿದ್ರು ಕೊತೆ ಕೊಡೆಯಲ್ಲಿ. ಮಿಮ್ಮಿ, ಯಾಕೆ ಕಾಗದನೇ ನಡೀತಾ ಇದೆಯಲ್ಲೇ? ನಿನ್ ಕೈ ನಡೀತಾ ಇದೆ ಕೊಡೆಯಲ್ಲಿ. ಏ ಪಮ್ಮಿ, ಏನಿದು ನೆಲ ಎಲ್ಲ ಆಗುತ್ತಾ ಇದೆ? ಭೂಕಂಪ ಏನಾದ್ರೂ ಆಗ್ತಿದೆ ಪಮ್ಮಿ. ನಿಮ್ ಯಾರು ಬೇಡಿ, ನಿಮ್ ಕೊಡಿ, ನಾನು ನಾನೇ ಓದ್ತೀನಿ, ಕೊಡಿ. ಸೌಭಾಗ್ಯವತಿ ಸರಸ್ವತಿಗೆ ಮಗುವಿನ ಫೋಟೋದೊಂದಿಗೆ ನಿನ್ನ ಕಾಗದ ತಲುಪಿತು. ನನ್ನ ಮಗನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿ ಬರೆದಿದ್ದೀಯೇ. ನನ್ನ ಮಗ ಇದುವರೆಗೂ ಅಡ್ಡದಾರಿ ಹಿಡಿದಿಲ್ಲ. ನಾನು ಬದುಕಿರುವವರೆಗೂ ಅಡ್ಡದಾರಿ ಹಿಡಿಯಲು ಬಿಡುವುದೂ ಇಲ್ಲ. ನಮಗೆ ಆಗದವರು ಯಾರೋ ಚಿತಾವಣೆ ಮಾಡಿ ಈ ರೀತಿ ಬರೆಸಿದಂತಿದೆ. ಹೇಳಿಕೆಯವರ ಮಾತನ್ನು ಕೇಳಿಕೊಂಡು ಈ ಮನೆಯ ಹೊಸ್ತಿಲು ತುಳಿಯಲು ಪ್ರಯತ್ನಿಸಿದರೆ ನೀನು ನಿನ್ನ ಮಗುವು ಈ ಪ್ರಪಂಚದಲ್ಲಿಯೇ ಇಲ್ಲದಂತಾಗಿ ಬಿಡುತ್ತೀರಿ. ಎಚ್ಚರಿಕೆ. ಇತಿ ಪ್ರಕಾಶರಾಯ. ಇವನೊಬ್ಬ ಜಡ್ಜಿನೇ, ಮಗನಿಗಿಂತ ಅಪ್ಪನ ಕಿರಾತಕ ಅಂತ ಕಾಣ. ಏನೇ ಆಗ್ಲಿ, ಅಪ್ಪ ಮಗನಿಗಿಬ್ಬರಿಗೂ ಬುದ್ಧಿ ಕಲಿಸಬೇಕು.
ಈ ಅಕ್ಷರ ನೋಡಿದ್ರೆ ಜಡ್ಜರದಲ್ಲ, ಅವರ ಮಗಂದೇ ಅಂತ ಅನ್ಸುತ್ತೆ ನನಗೆ. ಚೆನ್ನೈ ನೋಡೇಮ್ಮ, ಒಂದ್ ವೇಳೆ ನಿನಗೆ ಹಾಕಿದ ಹಾಗೆ ಅವ್ರ ಅಪ್ಪನಿಗೂ ದಗ ಹಾಕಿದಾನೋ ಏನೋ ನಿನ್ ಗಂಡ ಅನ್ಸಿಕೊಂಡವನು. ನನಗೂ ಹಾಗೆ ಅನ್ಸುತ್ತೆ, ಒಂದ್ ವೇಳೆ ಇಬ್ರು ಒಂದೇ ತರ ಬರೀತಾರೋ ಏನೋ. ಸರಿ ಸರಿ, ನಿನ್ನ ಸಾಕ್ಷಿ ತಗೊಂಡ್ಬಿಟ್ರೆ ದೇವರೇ ಗತಿ, ಈಗೇನ್ರಿ ಮಾಡೋದು? ನನ್ ಮಗು ನನಗ್ ಸಿಕ್ಕಿದ್ರೆ ಸಾಕು, ನಾನೆಲ್ಲಾದ್ರೂ ಕೂಲಿ ನಾಲಿ ಮಾಡಿ ಆದ್ರೂ ಜೀವನ ಮಾಡ್ಕೊಳ್ತೀನಿ. ಅದಕ್ಕೂ ನನ್ ಹಣೆ ಬರ್ತಿಲ್ವಲ್ಲ. ಇಲ್ಲೋಡ್ ಸರಸ್ವತಿ, ಈ ಮನೇಲಿ ಅಳುಗಳೆಲ್ಲ ಕಟ್ಟಿಟ್ಟು ಬಿಡ್ಬೇಕು. ಹೆಂಗಸರು ಅಳ್ಬುರುಕಿರು ಅನ್ನೋ ಹೆಸರು ತೊಡಿಬೇಕು. ನಾವು ಗಂಡಸರಿಗೆ ಸರಸಮಾನವಾಗಿ ಬಾಳ್ಬೇಕು ಅಂತ ಹಠ ತೊಟ್ಟಿರೋರು. ನಿನ್ಗೇನು, ನಿನ್ ಮಗು ಬೇಕು ಅಷ್ಟೇ ತಾನೆ? ಇವತ್ತಲ್ಲ ನಾಳೆ ಆ ರವಿನ ಹುಡುಕಿ ನಿನ್ ಮಗು ನಿಮ್ಗೆ ಸೇರಿಸ್ಬಿಡ್ತೀವಿ. ಯೋಚನೆ ಮಾಡ್ಬೇಡ. ರವಿ 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 ಅವನಿಗೆ ಹೆಸರು ಕೇಳಿದ್ರೇನೆ ನನ್ ಮೈಯೆಲ್ಲ ಉರಿದು ಹೋಗುತ್ತೆ. ನಿಮ್ ಹತ್ರ ಫೋಟೋ ಇಟ್ಕೊಂಡು ಗಲಾಟೆ ಮಾಡ್ದ, ನನ್ನ ಹತ್ರ ಮಳ್ಳಿಯಾಗಿ ಮಾತನಾಡ್ತಾ ನನ್ ಬಾಳೆ ಹಾಳು ಮಾಡ್ಬಿಡ್ತಿದ್ದ. ಸದ್ಯ ದೇವ್ರ ದಯದಿಂದ ನಾನು ಉಳ್ಕೊಂಡೆ. ಈಗ ಆ ಕಥೆಯಲ್ಲಿ ಯಾಕೆ ಸರಸಿ ಮಗುನ್ನ ಅವಳ ಗಂಡನ್ನ ಅವಳ ಜೊತೆಯಲ್ಲಿ ಸೇರಿಸೋವರೆಗೂ ನಮ್ಗೆ ಬೇರೆ ಕೆಲಸವೇ ಇಲ್ಲ. ಗುಡ್ ಐಡಿಯಾ ಕಣೆ, ನಡಿರೆ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಹುಡ್ಕೋಣ ಬರೆ. ನಿದ್ದೆಯ ಮಾಡೋ ನಿಮ್ಮ ಯಾಕಣೋ, ನನ್ನ ಲವರು ಬರ್ತಾ ಇದ್ದಾರೋ, ಈ ಮಗುನೆಲ್ಲ ಕರ್ಕೊಂಡು ಹೋಗಲೇ ಬಂದ್ರೆ ಬರ್ಲಿ ಕಣ. ಎಷ್ಟು ದಿವಸ ಬಚ್ಚಿಡಕ್ಕಾಗತ್ತೆ? ನೀನ್ ನನಗೆ ಮೊದಲನೇ ಆಪತ್ತು, ಈ ಮಗು ಎರಡನೇ ವಿಪತ್ತು. ಅಲ್ಲ ಕಣೋ, ನೀನ್ ನನ್ ಸ್ನೇಹಿತ ಅಂತ ಅವಳಿಗೆ ಗೊತ್ತಾದ್ರೆ ಮುಗೀತಲ್ಲ ನನ್ನ ಅವತಾರ. ನಿಮ್ದು ಅಮ್ಮ ಯಾಕಣ ಬಾರ್ಗಳು, ಯಾಕಾದ್ರೂ ಆ ಡಾರ್ಕ್ ರೂಮ್ ಅಲ್ಲಿರೋ ಮುಂದೆ ಶಾಮ ಹೇಳ್ತೀನಿ. ಒಳ್ಳೆ ಗ್ರಾಚಾರ ಬಂದ್ ಸೇರಿಲ್ಲ ನನ್ಗೆ. ನಾಳೆ ಗ್ರಾಚಾರ ಈ ಮಾತಾಡಕ್ ಅವಕಾಶ ಇಲ್ಲ, ಆಮೇಲೆ ನೋಡ್ಕೊತೀನಿ. ನಡಿ ನಡಿ ನೋಡು, ಇನ್ನೊಂದು ವಿಷಯ, ನಾನು ನನ್ನ ಲವರು ಸಂತೋಷ ಮಾತಾಡ್ತಿರುವಾಗ ನೀನಾಗ್ಲಿ ಮಗು ಆಗ್ಲಿ ಕಮಗ್ಗಿಮಕ್ಕಂದ್ರಿ ಅಂದ್ರಿ 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 ರಾಜು ಏನು ಇಷ್ಟು ದೂರ ಸವಾರಿ? ಇತ್ತೀಚೆಗೆ ನಿಮ್ ಸವಾರಿ ನಮ್ಮ ಅಂಗಡಿ ಕಡೆನೆ ಇಲ್ವಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಬಹಳ ಸಂತೋಷ, ಏನ್ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ, ಬಾ ಕುತ್ಕೊಂಡ್ ಮಾತಾಡೋಣ. ಅಯ್ಯೋ ನನ್ ಕೆಳಗಡೆನೆ ಚಂದ, ಏನು ಕಾಫಿ ತರಿಸ್ಲಾ? ಏನು ಬೇಡ, ನೀವು ನನಗೊಂದ್ ಸಹಾಯ ಮಾಡ್ಬೇಕಲ್ಲ. ಏನು? ನಮ್ಮ ಮಗುನ ಯಾರೋ ಒಬ್ಬ ಹೊಡ್ಕೊಂಡು ಹೋಗ್ಬಿಟ್ಟ. ಅಯ್ಯೋ ಕೇಳಿದ್ರೆ ಏನಾಯ್ತು, ಏನಾಯ್ತು ನನ್ಗೆ? ಅಯ್ಯೋ ಅಯ್ಯಯ್ಯೋ, ಇದೇ ಸಿಗ್ಬೇಕ್ರಿ, ಏನಾಯ್ತು? ನನ್ನ ಹುದ್ದೆ ಅಚ್ಚುಚ್ಚಾಗಿ ಹೋಗಿದೆ. ಅಯ್ಯೋ ಗ್ರಾಚಾರವೇ, ಯಾಕೆ? ಯಾಕೆ ಅಂದ್ರೆ ನಂದು ಹುದ್ದೆಯಲ್ಲ ಮಗು ಅದಕ್ಕೆ. ಇಷ್ಟೇನಾ? ಮಗು ನಮಗ್ ಸಿಕ್ಕಿದ್ದು, ನಮ್ದು ಅಂದ್ರೆ ನಾವು ಮೂರ್ ಜನ ಸಾಕೊಂಡಿದ್ದು ಅಂತ ಅರ್ಥ ಅಷ್ಟೇ. ಅಷ್ಟೇನಾ? ನನಗೊಳ್ಳೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗ ಆಗ್ಬಿಟ್ಟಿತ್ತು. ಈಗ ತಾಯಿ ಬಂದಿದ್ದಾಳೆ, ಹೇಗಾದ್ರೂ ಪತ್ತೆ ಮಾಡ್ಲೇಬೇಕು. ಪತ್ತೆ ಯಾಕ ಮಾಡೋದು ಪತ್ತೆ? ಆ ಪತ್ತೆ ತುಂಬಾ ಸುಲಭ. ನಾವಿಬ್ರು ಒಂದಿನ ಅಂಗಡಿಯಲ್ಲಿ ಕೂತಿದಾಗ ಒಬ್ಬ ಕೆಲಸ ಕೇಳಕ್ ಬಂದಿದ್ನಲ್ಲ, ಅಯ್ಯೋ ನೀವು ಏನೋ ಭಯ ಪ್ರಾರಂಭಿಸ್ತೀರಿ, ಆಗ ನಾನು ಅಯ್ಯೋ ಪಾಪ ಅಂದ್ ನೋಡಿ ಅವನೇ. ಅವನೇ ಅವನ್ ಅಯ್ಯೋ ಅಂದ್ರೆ ಆರ್ ತಿಂಗಳ ಪಾಪ ಸುತ್ಕೊಳುತ್ತೆ. ಈಗ ಆ ಮಗು ಜೊತೆಯಲ್ಲಿ ಎಲ್ಲಡಿಕೊಂಡಿದಾನೋ ಏನೋ. ಅಯ್ಯೋ ಪಾಪ. ಇರ್ಲಿ ಇರ್ಲಿ, ಅವನೆಲ್ಲ ಅಡಿಕೊಂಡಿದ್ರು ಕೂಡ ನಾನು ಪತ್ತೆ ಮಾಡ್ಕೊಡ್ತೀನಿ. ಗೊಂಟರಿ ಗೊಂಟರಿ, ನನಗ್ ಗೊತ್ತು ನಿಮ್ ಹತ್ರ ಹೇಳಿದ್ರೇನೆ ಈ ಕೆಲಸ ಆಗೋದು ಅಂತ, ಅದಕ್ಕೆ ನಾನು ಎತ್ತಿಗೆ ಇಲ್ಲಿಗೆ ಬಂದ್ಬಿಟ್ಟೆ. ನಾನ್ ಬರ್ಲ? ಅಯ್ಯೋ ಅಪರೂಪಕ್ ಬಂದಿದ್ಯಾ, ಒಂದೆರಡು ಫೋಟೋ ತೆಗಿತೀನಿ. ಈಗಲ ಈಗ ಬೇಡ. ಅಯ್ಯೋ ಸಿಕ್ಕೋದೆ ಕಷ್ಟ, ಸಿಕ್ಕೇನಯ್ಯ ನಾ ಬರ್ತೀನಿ. ಓಹೋ ನೀವ ಯಾವಾಗ ಬಂದ್ರಿಯ? ನಿನ್ನ ಪ್ರೇಮದ ನಾಟಕ ನಡೀತಾ ಇತ್ತಲ್ಲ ಅವಾಗ್ಲೇ ಬಂದೆ. ಓಹೋ ನಿಮ್ಗೆ ಬೇರೆ ಟೈಮೇ ಸಿಗಲ್ಲ ಅಂತ ಕಾಣಿಸುತ್ತೆ. ಏನಯ್ಯ ನಿನ್ ಫೋಟೋ ಮಾತ್ರ ಹಿಡಿತಿ ಅಂತ ತಿಳ್ಕೊಂಡಿದ್ದೆ, ಕೈಯೂ ಹಿಡಿತಿ. ಇರ್ಲಿ, ಎಲ್ಲಾರ್ಗೂ ಹೇಳಿ ನಿನ್ ಮೈ ಹಿಡಿಸ್ತೀನಿ. ರಾಮಚಂದ್ರಯ್ಯ ರಾಮಚಂದ್ರಯ್ಯ, ನಿಮ್ ಕಾಲ್ ಹಿಡಿತೀನಿ. ಹೇಳು ನೀ ನಿಜ ನಡು, ಬಿದ್ರೆ ಕಾಲ್ ಹಿಡಿತೀಯ, ಎದ್ರೆ ಜುಟ್ ಹಿಡಿತಿ. ನಿನ್ ಕತೆ ಏನಾದ್ರೂ ಆಗ್ಲಿ, ಬಾಡಿಗೆ ಮಾಮೂಲು 5, ಈ ಮೀಟಿಂಗ್ ಮಾಮೂಲು 3, ಒಟ್ಟು 8 ರೂಪಾಯಿ ತೆಗಿ. ರೇ ರಾಮಚಂದ್ರಯ್ಯ, ಯಾವನ್ರಿ ಈ ಮಾಮೂಲು ಹುಟ್ಟಾಕ್ದನು? ನಮ್ಮ ದೇಶಕ್ಕೆ ದೇಶಾಲೆ ಬಡ್ದು ಬಾಯ್ದ ಹಾಕೊಳ್ತಾ ಇದ್ದಲ್ರಿ ಈ ಸುಡುಗಾಡ ಮಾಮೂಲು ಅನ್ನೋದು. ಏನ್ರಿ ಮಾಡ್ತೀರಾ? ನಿಮ್ ಕೈಲಿ ಏನ್ರಿ ಆಗುತ್ತೆ? ಯಾರಕ್ಕೆ ಹೇಳ್ಕೊಡ್ತೀವಿ ಹೇಳ್ಕೋಗ್ರಿ, ನಮ್ಗೇನ್ರಿ ಭಯ? ನಾವ್ ಇವತ್ತಲ್ಲ ನಾಳೆ ದಿವಸ ಮದುವೆ ಮಾಡ್ಕೋತೀವಿ, ರಾಜ ರೋಷಕ್ಕೆ ಹನಿಮೂನ್ ಹೋಗ್ತೀವ್ರಿ. ನೀನ್ ಬಾಯಿರೋನು ಕಣಯ್ಯ, ಹೋಗ್ಲಿ ಬಾಡಿಗೆ ಹಣ ತೆಗಿ. ರೆಂಟ್ ಕಂಟ್ರೋಲ್ ಕಟ್ತೀನಿ ಹೋಗ್ರಿ. ರೆಂಟ್ ಕಂಟ್ರೋಲ್ ಕಟ್ತೀಯಾ? ಏಯ್ ನಿನ್ ಏನ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಏನಯ್ಯ ಮಾಡ್ತೀಯಾ?
ಮರ್ಯಾದೆ ಆಗಿಲ್ಲಿಂದ ಹೋಗ್ತೀಯೋ ಇಲ್ಲ ಏನಾದ್ರೂ ಕದಿಯೋಕ್ ಬಂದಿದ್ದ ಅಂತ ಹೇಳಿ ಯಾವ್ದಾದ್ರು ಪದಾರ್ಥ ನಿನ್ನ ಕೈ ಕೊಟ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ. ಅಯ್ಯ ರಾಜು ಬರ್ತೀನಪ್ಪ. ನಮಸ್ಕಾರ ಅಯ್ಯ. ನಮಸ್ಕಾರ. ನಿಂದೊಂದು ಫೋಟೋ ಇದ್ರೆ ಕೊಡ್ತೀಯ? ಯಾಕೆ? ದೇವ್ರ ಮನೇಲಿಟ್ಟು ನಿತ್ಯ ಊದ್ ಕಡ್ಡಿ ಹಚ್ಚಿ ಪೂಜೆ ಮಾಡೋಣ ಅಂತ. ವೆರಿ ಗುಡ್, ವೆರಿ ಗುಡ್. ಕೊಡ್ತೀನಿ ಮನಿ, ಕೊಡ್ತೀನಿ ಮನಿ, ಕೊಡ್ತೀನಿ ಅಡಿದಿ. ಇದ್ರಲ್ಲಿ ನನ್ನ ಫೋಟೋ ಇದೆ, ಚೆನ್ನಾಗಿ ಪೂಜೆ ಮಾಡಿ. ನಿನ್ ಚಾಂಡಾಲ ಬುದ್ಧಿಗೆ ಬೆಂಕಿ ಹಾಕ, ಸದ್ಯ ತೊಲಗದಲ್ಲಪ್ಪ. ಅನ್ಯಾಯವಾಗಿ ಮಗು ನಮ್ ಕೈಯಾರ ನಾವೇ ಬಂದ್ಬಿಡ್ತೀವಿ. ಏನಾಗಿತ್ತು? ಎಷ್ಟೊತ್ತ ನಿನ್ ಗಂಟೆ ಪುರಾಣ? ಮಗುಗೆ ಮಧ್ಯದಲ್ಲಿ ಏನಾಯ್ತೋ ಏನೋ, ಅಳೋದಿಕ್ಕಿ ಬಾಯಿ ತೆಗೀತು, ಶಬ್ದ ಬಂದ್ಬಿಟ್ಟು ಅಂದ್ರೆ ಬಾಯಿ ಅದಿಮ್ ಹಿಡಿದೆ. ಒಂದ್ ಗಳಿಗೆ ಹಾಗೆ ಜ್ಞಾನ ತಪ್ಪೋಯ್ತು. ಒಳಗಡೆ ಗಾಳಿ ಇಲ್ಲದೆ ನಾನು ಮಗುನು ಒದ್ದಾಡ್ತಾ ಇದ್ದೀವಿ, ನೀನ್ ಆಚೆಗಡೆ ಮಜಾ ಮಾಡ್ತಾ ಇದ್ಯಾ. ಲೋ, ನಾನ್ ಮಜಾ ಮಾಡ್ತಿದ್ದೇನೋ? ಆ ಬಾಡಿಗೆ ಬೇತಾಳಿಕೆಯಲ್ಲಿ ಉಗ್ಗಿಸ್ಕೊಳ್ಳೋದು ಮಜವೇನೋ ಏನೋ. ಸಲೀಸ ಸಿಕ್ಕೋ 200 ರೂಪಾಯಿಗೂ ಚಕ್ಕರ್ ಬಿದ್ದು ಈ ಮಗು ಬೇರೆ ಗಂಟು ಬಿತ್ತು, ಎಲ್ಲ ನಿನ್ ಪ್ಲಾನ್ಗಳು ಕಣೋ. ಹೌದು ಕಣೋ, ಈ ಮಗು ನಿಜವಾದ ತಾಯಿ ಬೇರೆ ಬಂದಿದ್ದಾಳೆ ಅಂತ ನನ್ನ ಲವರ್ ಹೇಳಿದ್ಲು. ಹೌದಾ? ಹಾಗಾದ್ರೆ ಯಾರಿಗೂ ಗೊತ್ತಾಗದಾಗ ಈ ಮಗು ತಿರ್ಗಾ ಅಲ್ಲೇ ತಗೊಂಡು ಸೇರಿಸ್ಬಿಡ್ತೀನಪ್ಪ. ಲಲ್ಲ, ನನಗೂ ಒಂದ್ ಚಾನ್ಸ್ ಕೊಡ. ಯಾಕೋ? ಏನಿಲ್ಲಪ್ಪ, ನಾನು ಈ ಕೆಲಸ ಮಾಡಿದ್ದು ಅಂತ ನನ್ನ ಲವರ್ ಹತ್ರದ ಕಾಲ ಹಾಕ್ತೀನಿ, ಅವಳಿಂದ ನನ್ನ ಒಳ್ಳೆ ಹೆಸರು ಬರ್ಲ. ಆಮೇಲೆ ಬೇಕಾದ್ರೆ ಈ ಮಗುನ ನೀ ಎಲ್ಲಿ ಬೇಕಾದ್ರೆ ಬಿಟ್ಟು ಬಂದ್ಬಿಡ. ಅಶೋ ಲೇ ಚಿನ್ಕೊಂಬೆ ರಾಜಾ ಮರಿ ನಕ್ಕೇನೋ ನಮ್ಮ ನಕ್ಕೇನೋ. ಅಲ್ಲಪ್ಪ, ನಮ್ ಜೀವನ ನಡೆಸೋಕ್ಕೋಸ್ಕರವಾಗಿ ನಿನ್ಗೆ ಎಷ್ಟು ಕಷ್ಟ ಕೊಟ್ಬಿಟ್ಟು. ನನ್ ದೇವರಲ್ಲ ನೀನು, ನಮ್ಮ ಅಂಗಾರಲ್ಲ ನೀನು. ಅಯ್ಯಯ್ಯೋ, ಬುದ್ಧಿ ಮಾಡ್ಬಿಟ್ಟೆ. ಶಿವಣ್ಣ, ಈ ಫೋಟೋದಲ್ಲಿರೋ ಮಗುನ ತಂದು ಕೊಟ್ಟವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಪೇಪರ್ ನಲ್ಲಿ ಹಾಕ್ಸ್ ಬನ್ನಿ. ಇದು ಯಾರ ಮಗು ಸರ್? ನನ್ನ ಮಗಂದು ಅಂತ ಯಾರೋ ಒಬ್ಬರ ಅಪವಾದ. ನಾನು ಬದುಕಿರೋವರೆಗೂ ಇಂಥ ಅನ್ಯಾಯಗಳಿಗೆ ಅವಕಾಶ ಕೊಡಬಾರದು ಅಂತ ಇದ್ದೀನಿ. ಇದರ ಮೇಲೆ ಏನಾಗುತ್ತೋ ನೋಡೋಣ. ಹೋಗಿ, ನಾಳೆನೇ ಪೇಪರ್ನಲ್ಲಿ ಬಂದು ಬಿಡಬೇಕು. ಆ ಸರಿ ಸರ್, ಹೋಗಿ ಹೋಗಿ. ಅಣ್ಣ ಪೇಪರ್ ಬೇಡ. ಅಣ್ಣ ಬಾ, ಇವತ್ತು ಖರ್ಚಾಗ್ಲಿಲ್ಲ, ತಗೋಣ ನಾಳೆ ಕೊಡುವಂತೆ ಕಾಸು. ವಾಂಟೆಡ್ ಕಾಲಮ್ ತುಂಬಾ ಇದೆ. ಲೇ, ಹೋಗ್ತೀಯೋ ಇಲ್ಲೋ, ವಾಂಟೆಡ್ ಕಾಲಮ್ ನೋಡಿ ನೋಡಿ ನನ್ನ ಕಣ್ಣೆಲ್ಲ ಕುರುಡಾಗೋಯ್ತು. ಹೋಗ. ಯಾಕಂದ್ರೆ ಕೋಪಿಸ್ಕೋತಿ? ಬೇಡದಿದ್ರೆ ಬೇಡ ಅಂತ ಹೇಳಿ ಹೋಗ್ತೀನಿ. ಲೇ ಹೋಗ್ತೀಯ, ಎರಡು ಹಾಕ್ಲ ಈಗ. ರಾಯರ ಪೇಪರ್ ಕೊಟ್ಟಣ? ಬೇಡ ಅಂತ ಕಣಣ್ಣ, ಕೇಳಿದ್ರೆ ಒಡೆಕೆ ಬರ್ತಾರೆ. ನಮ್ಮನೆ ಊಟ ಮಾಡಿ ಜೀವನತ್ತೆ ನೋಡಿಸ್ಕೊಳ್ಳೋದು. ನಾನು ಬರ್ತೀನಿ ಕಣಣ. ಯಾವ್ದಕ್ಕೂ ಅದೃಷ್ಟ ಆಗ್ಬೇಕು. ತಿರುಪೆ ಜಾತಕದವ್ರಿಗೆಲ್ಲ ಅದೃಷ್ಟ ಬಂದ್ರಿದೆ ಹಣೆ ಬರಹ ಅಲ್ವೋ. ಇಷ್ಟು ದಿವಸ ಆ ಪೇಪರ್ಗೋಸ್ಕರ ಆ ಹುಡುಗನ ಪ್ರಾಣ ತೆಗಿತಿದ್ದಲ್ಲ, ಇವತ್ತೇನೋ ಬಂತು ನಿನಗೆ ಕೇಡ್ಗಾಲ. ಆ ಹುಡುಗನ ಹಿಡ್ಕೊಂಡು ಬದುಕಿ ಹೋದಂತೆ. ರಾಯನಿಗೆ ರಾಜ್ಯ ಬಂದ್ರು ರಾಗಿ ಬೀಸೋ ತಪ್ಪಿತೆ ಅಂತ ನಮ್ಗೆ ಯಾಕೆ ಊರಿಸುದ್ದಿ? ಇಲ್ಲಿ ನೋಡೋ, ದಿನಾ ವಾಂಟೆಡ್ ಕಾಲಮ್ ನೋಡ್ತಾ ಇದ್ದೆ. ಈ ಜನ್ಮದಲ್ಲಂತೂ ನನಗೆ ಕೆಲಸ ಸಿಕ್ಕೋದಿಲ್ಲ ಅನ್ನೋ ತೀರ್ಮಾನವಾಗ್ಬಿಡ್ತು. ಅದಕ್ಕೆ ಬೇಡಪ್ಪ ಹೋಗೋ ಅಂದೆ. ಇದ್ರಲ್ಲಿ ಏನೋ ತಪ್ಪು. ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರು ಅಂದಾಗಾಯ್ತು. ಈ ಮಗು ಇದೆಯಲ್ಲೋ, 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಡ್ತೀನಿ. ಪೇಪರ್ ನೋಡು. ಮಗು ಕಾಣೆಯಾಗಿದೆ. ಸದಾ ಹಸನ್ಮುಖನಾಗಿರುವ 3 ತಿಂಗಳ ಮಗು ಕಾಣದಾಗಿದೆ. ಮಗುವನ್ನು ಪತ್ತೆ ಮಾಡಿ ಕೆಳಕಂಡ ವಿಳಾಸಕ್ಕೆ ತಲುಪಿಸಿದವರಿಗೆ 1 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ನಗದು ಬಹುಮಾನ ತೊರಲ್ಪಡುತ್ತದೆ. ಪ್ರಕಾಶ್ ರಾವ್, ರಿಟೈರ್ಡ್ ಜಡ್ಜ್, ಪಾರ್ಕ್ ರೋಡ್, ಮೈಸೂರು. ರಾಜು, ನಮ್ಮ ಪುಟಾಣಿ 1 ಲಕ್ಷ ರೂಪಾಯಿ ಪುಟಾಣಿ ಕಣೋ. ನಾನು ನಾಳೆನೇ ಹೋಗ್ತೀನಿ. ಆ ರಿಟೈರ್ಡ್ ಜಡ್ಜ್ ನೋಡಿ 1 ಲಕ್ಷ ರೂಪಾಯಿ ತಗೊಂಡು ಬಂದ್ಬಿಡ್ತೀನಿ. ಲಲೋ, ನಾಳೆ ಇಲ್ಲದ ಹಾಳು, ಇವತ್ತೇ ಈಗಲೇ ಹಾಕ್ಬಿಡು. ನೀವು ಹೋಗೋದಕ್ಕೆ ಏನೇನು ಬೇಕೋ ಎಲ್ಲ ಅನುಕೂಲ ನಾ ಮಾಡ್ಬಿಡ್ತೀನಿ. ಲೇ ಪುಟಾಣಿ, 1 ಲಕ್ಷ ರೂಪಾಯಿ ಪುಟಾಣಿ ನಿನ್ನ ಅನ್ಯಾಯವಾಗಿ ತಗೊಂಡು ಹೋಗಿ ಆ 3 ಜನ ಹುಡುಗಿರ ಹತ್ರ ಕೊಡೋಕ್ಕಿದ್ದಲ್ಲೋ. ಚಂದು ಮರಿ, 1 ಲಕ್ಷ ರೂಪಾಯಿ ಚಂದು ಮರಿ. ಚಂದುಮರಿ, ನೀನ್ ಜಡ್ಜಿ ಮನೆಯವ್ ನೀನು, ಅದಕ್ಕೆ ಮುಖದಲ್ಲಿ ಇಷ್ಟೊಂದು ಕಳೆ. ಏನೋಪ್ಪ, ನಮಗ್ 1 ಲಕ್ಷ ರೂಪಾಯಿ ಕೊಡ್ಸ್ಬಿಟ್ಟೆ. ಬಹಳ ಥ್ಯಾಂಕ್ಸ್ ಅಮ್ಮ ನಿಂಗೆ. ಚಂದುಮರಿ, ನಿದ್ದೆ ಮಾಡಮ್ಮ, ನಿದ್ದೆ ಮಾಡು. ರಾತ್ರಿ ರೈಲಲ್ಲಿ ಹೋಗ್ಬೇಕು. ನಿದ್ದೆ ಮಾಡಮ್ಮ. ಬನ್ನಿ
ಒಂದು ಲಕ್ಷ ರೂಪಾಯಿ ತಗೊಳ್ಳಿ, ನನ್ನ ಮೊಮ್ಮಗನ್ನ ನನಗೆ ಕೊಟ್ಬಿಡಿ. ಹೌದು, ಈ ಮಗು ಹೇಗೆ ಸಿಕ್ತು ನಿಮ್ಗೆ? ನಮ್ಮೂರು ಸಿಟಿ ಮಾರ್ಕೆಟ್ ಗಡಿಯಾರದ ಚೌಕ ಇದೆಯಲ್ಲ, ಅಲ್ಲಿ ಸಿಕ್ತು ಸರ್. ಈ ಮಗುವಿನ ವಂಶದವ್ರು ಯಾರು ಅಂತ ಆವತ್ತಿನಿಂದ ಇವತ್ವರೆಗೂ ಹುಡುಕಿ ನಂಗೆ ಸಾಕಾಗೋಯ್ತು ಸರ್, ಯಾರೂ ಸಿಕ್ಲಿಲ್ಲ. ಇವತ್ ನೀವು ಸಿಕ್ಕಿದ್ರಿ ಅಂತೂ ಈ ಮಗುವಿನ ಅದೃಷ್ಟ ಬಹಳ ಒಳ್ಳೇದು. ಈ ಮಗು ಬಂದಷ್ಟು ದಿವಸದಿಂದ ನನಗೆ ಒಳ್ಳೆ ಸಂಪಾದನೆ, ಲಕ್ಷಗಟ್ಟಲೆ ಸಂಪಾದನೆ. ಯಾಕೋ ಈ ಮಗು ನಿಮಗೆ ಬಿಟ್ಕೊಡಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ. ಅಯ್ಯೋ, ಹಾಗೆಲ್ಲ ಅನ್ಬೇಡಿಯಪ್ಪ. ಇಲ್ಲಿ ನೋಡಿ, ನಮ್ಮ ವಂಶಕ್ಕೆ ಇರೋದು ಇದು ಒಂದೇ ಒಂದು ಮಗು. ಇನ್ನು ಬೇಕಾದ್ರೆ ಹಣ ಕೊಟ್ಟರೆ ತಗೊಂಡು ಹೋಗಿ. ಅಯ್ಯೋ ಬೇಡ ಸರ್, ಈ ಲಕ್ಷ ರೂಪಾಯೇ ಸಾಕು, ನಾ ಬರ್ತೀನಿ. ಚಂದುವರೆ, ನಾ ಬರ್ತೀನಮ್ಮ, ನಿಮ್ಗೆ ಭಾಳ ಥ್ಯಾಂಕ್ಸ್. ಬರ್ತೀನಿ ಸರ್. ನಮಸ್ಕಾರ. ರಾಜು, ಏ ರಾಜು, ಏನೋ ಲಕ್ಷ ರೂಪಾಯಿ? ಅಯ್ಯಪ್ಪ, ಲಕ್ಷ ಇಲ್ಲೋ ಇಲ್ಲೋ ಚಿಲ್ಲಿ ಬಾರೋ ಬಾರೋ ಬಾರೋ. ನೋಡ್ದೇನೋ, ನಮ್ ಚಂದು ಮರಿ ಎಂತ ಅದೃಷ್ಟ ತಂದ್ಕೊಟ್ಟ. ನಾನ್ ಮೊದಲಿಂದ ಹೇಳ್ತಿರ್ಲೇನೋ, ನಮ್ ಪುಟ್ಟಾಣಿ ನಮ್ಮನ್ನು ಉಳಿಸ್ತಾರೆ, ಇದ್ರೆ ಹೇಳಿಸ್ತಾರೆ ಅಂತ ಉಳಿಸ್ಬಿಟ್ಟ. ಕಡೆ ಇಲ್ಲಿಂದ ಹೋದೆ, ಜಡ್ಜಿ ನೋಡ್ದೆ, ಮಗುನ್ ತೋರಿಸ್ದೆ, ಲಕ್ಷ ಕೊಟ್ಟು ತಗೊಂಡ್ ಬಂದ್ಬಿಟ್ಟೆ. ಯಾಕೋ ಬಾಯ್ ಬಿಡ್ತೀಯ, ಎಲ್ಲ ನಿನ್ನಿಂದ ಬಂದಿದ್ ಕಣೋ, ಅರ್ಧ ನಿಂಗೆ ಅರ್ಧ ನಂಗೆ. ತಗೋ 100 ರೂಪಾಯಿ ಕಟ್ಟಲ್ಲ, ನೀನು ತಗೋ. ಅಯ್ಯೋ, 100 ಧನವಾನ ಅಪ್ಪ, ನನಗೆ ಹತ್ರದೇ ಇರ್ಲಿ. ಸರಿ, ಇನ್ನಿಲ್ಲ. 50,000. 50,000. ಲೇ ರಾಜು, ನೀ ಲವರ್ ಜೊತೆಗೆ ಸಂತೋಷವಾಗಿರೋ, ನಾನ್ ಬರ್ತೀನಿ. ಅಲ್ಲೇ ಯಾಕ ಸಾಕ ನಿಂತ್ಕಣ? ಲೇ ಅಪ್ಪ, ನನ್ ದಯವಿಟ್ಟು ತಡಿಬೇಡ, ನನಗೆ ಸ್ವಲ್ಪ ಒಳ್ಳೇದಾದ್ರೆ ಸಾಕು ಅಂತ ಕಾದಿದ್ದಾಳೆ ನನ್ನವಳು. ಮೊದಲು ಅವಳು ಹೋಗಿ 50,000 ರೂಪಾಯಿ ಉಟ್ಬಿಟ್ಟು, ಒಳ್ಳೊಳ್ಳೆ ಬಟ್ಟೆ ಎಲ್ಲ ಹೊಲ್ಸ್ಕೊಂಡು, ಹೊಸ ಹೊಸ ಕಾರ್ ತಗೊಂಡು ಜಾಲಿಯಾಗಿ ಹನಿಮೂನ್ ಹೋಗ್ಬೇಕು. ನಾನ್ ಬರ್ತೀನಿ. ಟಾಟಾ. ಅಯ್ಯೋ, ನನ್ನವಳು ನನಗೋಸ್ಕರ ಕಾದಿದ್ದಾಳೇನೋ. ಲೇಟೆಸ್ಟ್ ಮಾಡಲ್ ಸ್ಟ್ಯಾಂಡರ್ಡ್ ಹೆರಾಲ್ಡ್ 4 ಡೋರ್ಸ್ ಫ್ಯಾಮಿಲಿ ಕಾರ್. ಮಿಸ್ಟರ್ ತಗೊಳ್ಳಿ ಬ್ಲಾಂಕ್ ಚೆಕ್, ಬೆಲೆ ಫಿಲ್ಅಪ್ ಮಾಡ್ಕೊಳ್ಳಿ, ಬಟ್ ಐ ವಾಂಟ್ ದಿ ಕಾರ್ ಇಮಿಡಿಯೇಟ್ಲಿ. ಓಕೆ, ಬಾಡಿ ಇದೆ ವಿಮಲಾ? ಶೂರ್, ಕಮ್ ಆನ್, ಲೆಟ್ಸ್ ಗೋ. ನೋಡಿ ಸರ್, ಆ ಕಡೆ ಇದ್ದದೆಲ್ಲ ಪ್ಯಾಕ್ ಮಾಡಿಸಿಬಿಟ್ಟಿದ್ದೇನೆ. ಇದು ನಿಮ್ದು, ಇದು ಅಮ್ಮ ಅವ್ರದ್ದು, ಅಷ್ಟೇನಾ ಸರ್? ವಿಮಲಾ, ಬೇರೆ ಏನಾದರೂ ಬೇಕೆ? ಇನ್ನೇನು ಬೇಡ. ಎಷ್ಟದೆ ಆ ಬಿಲ್ಲು? 23,450 ರೂಪಾಯಿ 80 ಪೈಸಾ. ಛೇ, 80 ಪೈಸಾ, ಚಿಲ್ಲರೆ ಮನುಷ್ಯ. ಇದರಲ್ಲಿ 25,000 ರೂಪಾಯಿ ಇದೆ, ಚಿಲ್ಲರೆ ನೀನೇ ಇಟ್ಕೋ. ಹೊರಗಡೆ ನನ್ನ ಹೊಸ ಹೊಸ ಕಾರ್ ಇದೆ, ಇದನ್ನೆಲ್ಲ ಕೇರ್ಫುಲ್ ಆಗಿ ನೀನೇ ತಗೊಂಡೋಗಿ ಇಡಬೇಕು. ಏನೋ ಆಗ್ಬೋದು ಸರ್. ವಿಮಲಾ, ಲೆಟ್ಸ್ ಗೋ. ಅದು ತನ್ನಂತೆ ನಾವಾಡಬೇಕೆಂದಿತು, ರೂಪಾಯಿತ ನೋಡಿ ಬಂತು. ನೆನಸಿದುದೆಲ್ಲ ನಿಮಿಷದೆ ಬಂದು ನಾ ಮುಂದು ತಾ ಮುಂದು ಎಂದು ನೆನಸಿದುದೆಲ್ಲ ನಿಮಿಷದೆ ಬಂದು ನಾ ಮುಂದು ತಾ ಮುಂದು ಎಂದು ಕಂಡ ಕನಸು ನನಸೆ ಆಯಿ
ಬಂತು ರೂಪಾಯಿ ತಾನೋಡಿ ಬಂತು ಅದು ತನ್ನಂತೆ ನಾವಾಡಬೇಕೆಂದಿತು ರೂಪಾಯಿ ತಾನೋಡಿ ಬಂತು ಶರಣಾಗಲಿ ಒಂದಾಗಲಿ ಎರಡು ಒಂದಾಗಲಿ ಒಂದಾಗಲಿ ಎರಡು ಒಂದಾಗಲಿ ಒಂದಾದ ಮೇಲೆ ಮಳೆಯಾಗಲಿ ರೂಪಾಯಿ ತಾನೋಡಿ ಬಂತು ಅದು ತನ್ನಂತೆ ನಾವಾಡಬೇಕೆಂದಿತು ರೂಪಾಯಿ ತಾನೋಡಿ ಬಂತು ಅವರು 50,000 ಜಡ್ಜಿ ನಿಮ್ಗೂ 50,000 ಕೊಟ್ಟಲ್ವೋ ನನಗೆ 50,000 ಕೊಟ್ಟಿಯ ಏನ್ ಕನಸ್ ಕಾಣ್ತಾ ಇದೆಯೇನು ನಿಂದೆಲ್ಲ ಬರೀ ತಿರುಕನ ಕರೆಸಿ ಆಗೋಯ್ತಪ್ಪ ಓ ಮಗ ಇಲ್ಲೇ ಇಲ್ಲೇ ನಿನಗೇನು ಆಗಿತ್ತು ಕಳೆದು ಬಿಟ್ಟಿಲ್ಲ 1,00,000 ರೂಪಾಯಿ ಮಗು ಇಷ್ಟೊಂದು ಸಾಮಾನುಗಳನ್ನ ಬಿಟ್ಟು ಮಗುವನೇ ಕಟ್ಕೊಂಡು ಹೋಗಿದ್ದಾನೆ ಅಂದ್ರೆ ಯಾರೋ ಗುರ್ತ್ಕೊಂಡು ಕಣ್ಣೇ ಇರ್ಬೇಕು ಕಣೋ ಇರ್ಬೇಕು ಕಣೋ ಇರ್ಬೇಕು ನನ್ನೊಂದಾದಳಿ ಆ 3 ಜನ ಹುಡುಗಿರೆ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ರು ನಿನ್ನ ವಾಸ್ತವ ತಿಳ್ಕೊಂಡ್ ಬಂದ್ಬಿಟ್ರು ಅಷ್ಟೊಳಗ ನಿನ್ನ ಕನಸು ಬಿದ್ದು ಬಿಡ್ತು ಮಗು ಎತ್ಕೊಂಡು ಹೊರಟು ಹೋಗ್ತಿದ್ರು ನಿನ್ನ ಯೋಗ್ಯತೆಗೆ ನನ್ನ ಯೋಗ್ಯತೆ ಆಗಿರ್ಲೋ ನಿನ್ನೆ ನಿನ್ ಲವರು ನಿನ್ ಹತ್ರ ಬಂದು ಮಗು ಪತ್ತೆ ಮಾಡ್ಕೊಡಿ ಮಗುವಿನ ತಾಯಿ ಬಂದಿದ್ದಾಳೆ ಹಾಗೆ ಹೀಗೆ ಅಂತ ನಪ್ಪ ಹುಡ್ಲಲ್ಲ ಎಲ್ಲ ಅವಳು ಕೆಲಸ ಕಣೋ ಕೈ ಬಂತದ್ದು ಬಾಯಿಗಿಲ್ದಂಗಾಯ್ತಲ್ಲ ಹೋಯ್ತಲ್ಲ 1,00,000 1,00,000 1,00,000 ಲೇ 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 ಯಾಕೋ ಇದೆ ಹೊಡ್ಕೋತ್ಯಾ ಆ ಹುಡುಗಿರೇ ಕರ್ಕೊಂಡು ಹೋಗಿರ್ಬೇಕು ಎಲ್ಲಿದ್ರು ನಾನ್ ಹೋಗಿ ಹುಡುಕಿ ತರ್ತೀನಿ ನೀನು ಧೈರ್ಯವಾಗಿ ಸುಮ್ಮನೆ ಇಲ್ಲೇ ಇರು ಹೋಯ್ತಲ್ಲ 1,00,000 ಕಳ್ಕೊಂಡಲ್ಲ 1,00,000 ಹೋಯ್ತಲ್ಲ 1,00,000 ಈಗ ಒಳ್ಳೆ ಸರಸ್ವತಿದ್ದ ಹಾಗೆ ಇದೆಯಾ ಇದೆಲ್ಲ ನನ್ಗೆ ಯಾಕಮ್ಮ ಇಲ್ಲಿ ನೋಡು ನನ್ ಜೊತೆಲಿ ಇದ್ಮೇಲೆ ನಮ್ ಹಾಗೆ ಇರೋದಕ್ಕೆ ನಂಬಿಸಿದ ಗಂಡನೇ ನನಗೂ ನಿನಗೂ ಏನು ಸಂಬಂಧ ಇಲ್ಲ ಅಂತ ಅಟ್ಟ ಆಯ್ತು ನಾನ್ ನಿಮಗೇನು ಅಲ್ಲ ಆದ್ರೂ ಎಷ್ಟು ಆಧರಿಸ್ತಾ ಇದ್ದೀರಾ ನೀವು ನಿಮ್ಮಿ ಲೇ ನಿಮ್ಮಿ ಆವತ್ತು ಆ ಜಡ್ಜಿ ಸರಸಿಗೆ ಹಾಕಾಗದೆ ಬರ್ದನಲ್ಲ ಇವತ್ತು ಮಗು ಫೋಟೋ ಹಾಕಿ ಅಟೆಸ್ಮೆಂಟ್ ಮಾಡಿದ್ದಾನೆ ಮಗುನ್ ತಂದುಕೊಟ್ಟವರಿಗೆ 1,00,000 ರೂಪಾಯಿ ಕೊಡ್ತೀನಿ ಅಂತ ಏನು ಅಂತಲೇ ಗೊತ್ತಾಗ್ಲಿಲ್ವಲ್ಲ ಹಾಗಾದ್ರೆ ಇವಳು ಹೇಳಿದ ಹಾಗೆ ಆ ಕಾಗದ ಅವ್ರು ಬರ್ದಿದ್ದಲ್ಲ ಅಂತಲೇ ಕಾಣುತ್ತೆ ಇಲ್ಲಿ ಕೇಳ್ರೆ ಹಾಗೇನಾದ್ರೂ ಒಂದ್ ವೇಳೆ ಅಪ್ಪನ್ ಕಣ್ ತಪ್ಸಿ ಮಗ ಕಾಗದ ಬರ್ದಿದ್ರೆ ಸರಸ್ವತಿ ಇಲ್ಲಿರೋದು ಗೊತ್ತಾಗಿ ಇಷ್ಟೊತ್ತಿಗೆ ಇಲ್ಲಿಗೆ ಬರ್ಬೇಕಾಗಿತ್ತಲ್ಲ ಸರಿ ಬೀದಿಲಿ ಹೋಗೋ ಮಾರಿ ಮನೆಗ್ ಹೋಗೋಗು ಅಂತ ಅವನ್ಯಾಕೆ ಇಲ್ಲಿಗೆ ಬರ್ತಾರೆ ಹೇಳು ಇಲ್ಲಿ ನೋಡಿ ಅವ್ರು ಬರ್ಲಿ ಬರ್ದೇ ಇರ್ಲಿ ನನ್ನ ಮಾತ್ರ ಕರ್ಕೊಂಡೋಗ ಅಲ್ಲಿ ಬಿಟ್ಬಿಡಿ ನನ್ನ ಹಣೆಯಲ್ಲಿ ಬರ್ದಿದ್ದಾಗ ಆಗ್ಲಿ ಏನಂದ ಸರಸ್ವತಿ ಅದೆಲ್ಲ ನಮ್ ಹತ್ರ ಕಟ್ಟಿಟ್ಬಿಡು ಆ ಅಪ್ಪ ಮಗನ್ಗಿಬ್ರಿಗೂ ಸರಿಯಾದ ಬುದ್ಧಿ ಕಲಿಸ್ತಲ್ದೆ ನಿನ್ನಿಲ್ಲಿಂದ ಬಿಟ್ಕೊಡಲ್ಲ ವಿಮಲಾ ಇಲ್ಲಿ ಕಾಣಿಸ್ತಲ್ಲ ಓ ನೀವೇ ವಿಮಲಾ ಸಾಕು ನಿಮ್ ನಾಟಕ ಮಗು ಇಲ್ಲಿ ಅದ ವಿಷಯ ಏ ನಿಮ್ಮಿ ಬೊಮ್ಮಿ ಮಗುನ್ ಕೇಳ್ಕೊಂಡು ಅಪ್ಪ ಬಂದಿದ್ದಾರೆ ಹೆಂಡತಿರಾಗಿದ್ದು ನೀವಿಬ್ರು ಬಂದ್ರೆ ಏನ್ರಿ ಗ್ರಹಸ್ರೆ ನಾನ್ ನಿಮ್ ಹೆಂಡತಿ ಏನ್ರಿ ನನ್ ಫೋಟೋ ಇಟ್ಕೊಂಡು ಹೆಂಡತಿ ಅಂದ್ರಂತೆಲ್ಲ ನೀವ್ ಯಾವ ಸೀಮೆ ಕಂಡ್ರಿ ನನ್ಗೆ ಇದೆಲ್ಲ ಆಮೇಲಾಗ್ಲಿ ಇಲ್ ನೋಡಿ ನೀವ್ ನನ್ ಮಾನ ಕಾಪಾಡಿದ್ರಿ ಅನ್ನೋ ಒಂದೇ ಇದ್ರಿಂದ ನಿಮ್ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಮಗು ಎಲ್ಲಿ ನಾನ್ ನಿಮ್ ಹತ್ರ ಕೊಟ್ಟು ಬಂದ ಮಗು ಎಲ್ಲಿ ಹೇಳಿ ಆ ಮಗು ಒಬ್ಬ ರಿಟೈರ್ಡ್ ಜಡ್ಜ್ ಇರದು ಅವರಿಗೆ ಕೊಟ್ಟು 1,00,000 ರೂಪಾಯಿ ಸಂಪಾದಿಸ್ಬೇಕು ಅಂತ ಇದ್ದೇನೋ ನಿಜ ಅಷ್ಟೊಳಗೆ ಮಗು ಕಳವಾಗೋಯ್ತು ಸರ್ಸಿ ನೀನ್ ಇಲ್ಲಿ ಹೇಗಮ್ಮ ಬಂದೆ ಆ ಮಗು ನಿಂದೆ ಅಯ್ಯೋ ತಂಗಿ ಮಗು 4,00,000 ರೂಪಾಯಿ ಆಸೆಗೋಸ್ಕರ ಮಾರಕ್ ಹೊಟ್ಟಿದ್ದಲ್ಲ ನಾನು ಎಂಥ ಪಾಪಿ ಅಣ್ಣ ಆ ಜಡ್ಜರ ಕೈಗೆ ಮಗು ಸೇರಿದ್ರೆ ನಾನು ಎಷ್ಟೋ ಸಂತೋಷ ಪಡ್ತಿದ್ದೆ
ಆದ್ರೆ ಈಗ ಆ ಮಗು ಅವರ ಮಗನ ಕೈಗೆ ಸಿಕ್ಕೋಗಿದೆ. ನನ್ನ ಬಾಳನ್ನೇ ಹಾಳು ಮಾಡಿದವರು ಆ ನನ್ನ ಮಗುನ ಕೊಂದೇ ಬಿಡ್ತಾರೋ ಏನೋ. ಅಂದ್ರೆ ಆ ರಿಟೈರ್ಡ್ ಜಡ್ಜ್ ಪ್ರಕಾಶ್ ಅವರ ಮಗ ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಮೋಸ ಮಾಡಿದ್ದಾನೆ, ಮನೆ ಬಿಟ್ಟು ಓಡಿಸಿದಾನೆ, ಹೆಣ್ಣು ಅಂದ್ರೆ ಕಾಲ್ ಕಸ ಅಂತ ಹೇಳ್ಕೊಂಡಿದ್ದಾನೆ. ಅಂಗೈನಲ್ಲಿ ಇಟ್ಟು ಕಾಪಾಡಬೇಕಾದ ತಂಗಿನ ಹೀಗ ಅನಾಥರಾಗಿ ನೋಡ್ಬೇಕಾಯ್ತಲ್ಲ. ಸರಸಿ ಹೇಳಮ್ಮ ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ಅಷ್ಟು ಮಾತ್ರ ಹೇಳಮ್ಮ ಸಾಕು. ಅವನು ಮಗನು ಕರ್ಕೊಂಡ್ಬಂದು ನಿನ್ನ ಕಾಲ್ ಮೇಲೆ ಕೆಡುತ್ತೀನಿ. ಅದನ್ನ ನಾವೇ ಮಾಡ್ಬೇಕು ಅಂತಿದ್ವಿ ಸಮೀಕ್ ಸರಿಯಾಗಿ ನೀವು ಬಂದ್ರಿ. ಸದ್ಯ ದೇವರೇ ನಿಮ್ಮನ್ನಿಲ್ಲಿ ಕರ್ಕೊಂಡ್ಬಂದು ಅಣ್ಣ ತಂಗಿನ ಒಂದ್ ಮಾಡದ್ನಲ್ಲ ಅಷ್ಟೇ ಸಂತೋಷ. ನಾನು ನಿಮ್ಮಲ್ಲೆಲ್ಲ ತಪ್ಪಾಗಿ ನಡ್ಕೊಂಡಿದ್ದೀನಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ವಿಮಲ ಬರೀ ಜೀವನಕ್ಕೋಸ್ಕರ ಹಾಗೆ ಮಾಡ್ತಿದ್ನೇ ಹೊರತು ಬೇರೆ ಯಾವ ಭಾವನೆಯೂ ಇರಲಿಲ್ಲ. ಅದೀಗ ನಮ್ಗೆ ಚೆನ್ನಾಗಿ ಅರ್ಥವಾಯ್ತು, ನೀವೇನು ಯೋಚನೆ ಮಾಡಬೇಡಿ. ಆ ಮಗುನು ಅವನು ಕರ್ಕೊಂಡು ಬರೋವರೆಗೂ ನನ್ನ ತಂಗಿನ ನಿನ್ನ ತಂಗಿಯಾಗಿ ನೋಡ್ಕೋಬೇಕು. ಸರಸಿ ಆಳ್ಬೇಡಮ್ಮ, ನೀನು ಒಳ್ಳೆ ಜಾಗದಲ್ಲಿ ಬಂದ್ಬಿದ್ದೀಯಮ್ಮ, ಏನು ಯೋಚನೆ ಮಾಡಬೇಡ. ನಾನು ಬರ್ತೀನಿ, ನಾನು ಬರ್ತೀನಮ್ಮ. ರಾಜು ಯಾಕೆ ಹಾಕೋಕಂಬರ್ತೀಯ ಮಗು ಅಲ್ಲ? ಅಯ್ಯೋ ಆ ಮಗು ಬೇರೆ ಯಾರ್ದು ಅಲ್ಲ ಕಣೋ, ನನ್ನ ತಂಗಿದು. ಅವಳು ಈಗ ಮೂರು ಜನ ಹುಡುಗಿಯ ಜೊತೆಲಿದ್ದಾಳೆ, ಅಲ್ಲಿ ಮಗು ಇಲ್ಲ. ಯಾರೋ ಲಕ್ಷ ರೂಪಾಯಿಗೆ ಆಸೆ ಪಟ್ಟು ಆ ಮಗುನ್ ಕರ್ಕೊಂಡು ಹೋಗಿದ್ದಾರೆ. ಅಡ್ವರ್ಟೈಸ್ ಮಾಡಿದಾರಲ್ಲ ರಿಟೈರ್ಡ್ ಜಡ್ಜಿ, ಅವ್ರ ಮಗನೇ ಕಣೋ ನನ್ನ ತಂಗಿನ ಮದುವೆ ಮಾಡ್ಕೊಂಡು ಮನೆ ಬಿಟ್ಟು ಓಡಿಸಿರೋದು. ನೋಡು ನೀನ್ ಡೈರೆಕ್ಟ್ ಆಗಿ ಜಡ್ಜಿ ಮನೆಗೆ ಹೋಗು, ಆ ಮಗುನ ಕತ್ಕೊಂಡೋದನು ಲಕ್ಷ ರೂಪಾಯಿ ಆಸೆಗೋಸ್ಕರ ಅಲ್ಲಿ ಬಂದ್ರೆ ಬರ್ಬೇಕಲ್ಲ. ಸರಿ ನಾನು ಈಗಲೇ ಅಲ್ಲಿ ಹೋಗ್ತೀನಿ, ನೀನು ಇಲ್ಲಿ ಸುಮ್ನೆ ಕೂತ್ಬಿಡ್ಬೇಡ. ಆ ಮಗು ಕರ್ಕೊಂಡು ಹೋದನು ಈ ಊರ್ನಲ್ಲಿ ಎಲ್ಲಾದ್ರೂ ಅಡಗಿದ್ದು ಅಡಗಿರ್ಬೋದು. ಅದೆಲ್ಲ ನಾನು ನೋಡ್ತೀನಿ, ಮೊದಲು ನಡೆಯಪ್ಪಲ್ಲ ನೋಡ್ತೀನಿ. ಹಾ ಅವ್ರ ಕುಲಪತ್ರ ಅನಂತರಾಯ ಅವರು ಊರ್ನಲ್ಲಿಲ್ಲ. ರೇ ಸುಳ್ಳು ಹೇಳ್ಬೇಡಿ. ಸತ್ಯವಾಗ್ಲೂ ಹೇಳ್ತೀನಿ, ಅವ್ರ ಅಪ್ಪ ಊರ್ ಬಿಡೋಕ್ ಮೊದಲು ಊರ್ ಬಿಟ್ಟವ್ರು ಇವರು, ಇವತ್ತಿನವರೆಗೆ ಊರಿಗೆ ಬರ್ಲೇ ಇಲ್ಲ. ಎಲ್ಲ ಹೋಗಿದ್ದಾರೆ ಯಾರಿಗ ಗೊತ್ತು? ಯಾವ್ದೋ ಒಂದ್ ಹುಡುಗಿ ಬಾಳ್ನ ಹಾಳು ಮಾಡಿದ್ಯಾ ಅಂತೇಳಿ ಅವ್ರ ಅಪ್ಪ ಅವ್ರ ಮೇಲೆ ರೇಗ್ಕೊಂಡ್ರು, ಆವತ್ತೇ ಅವ್ರ ಪತ್ತೆ ಇಲ್ಲ. ಸರಿ ನಾನು ಬರ್ತೀನಿ. ಸರ್ ಯಾವ ಊರು, ಏನ್ ಬೇಕಾಗಿತ್ತು, ಏನ್ ಕೆಲಸ ಅಂತ ಹೇಳಿದ್ರೆ ಬಂದಾಗ ವಿವರವಾಗಿ ಹೇಳ್ತೀನಿ, ಇವಾಗ ನನಗೆ ಬಹಳ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಹಲೋ ಮುಕುಂದ್. ಹಲೋ ಅನಂತ. ಏನೇ ಇದು ಅಪರೂಪ ಅಧ್ಯಕ್ಷ? ಏನು ದಿಢೀರ್ ಅಂತ ಹೇಳ್ಬಿಟ್ಟು ಎಲ್ಲ, ಏನ್ ಸಮಾಚಾರ? ವಿಷಯ ಇದೆ ಎಲ್ಲ ಆಮೇಲೆ ಹೇಳ್ತೀನಿ. ಹೌದಾ, ರೈತು ನೋಡಯ್ಯ ಇವ್ರೊಂದು ಕಾಫಿ ತಂದ್ಕೊಡು, ಹಾಗೇನೆ ಮೇಲಿಡಿ ನನ್ನ ರೂಮ್ನಲ್ಲಿ ಇವ್ರಿಗೆಲ್ಲ ಅನುಕೂಲ ಮಾಡ್ಕೊಡು. ಹೋಗ್ ಸರ್. ಅನಂತ ಈಗ ಬಂದ್ಬಿಡ್ತೀನಿ ನಾನು. ಹಾಗೆ ಮಾಡಪ್ಪ. ವಿಮಲಮ್ಮ ಯಾರು, ಏನಾಗ್ಬೇಕು? ನಾನಮ್ಮ ನಿಮ್ಮ ಅಪ್ಪನ ಕಾಫಿ ಪ್ಲಾಂಟೇಶನ್ ಅಲ್ಲಿ ಕೆಲಸ ಮಾಡ್ತಾ ಇರ್ಲಿಲ್ವೇ, ಗುರುಮೂರ್ತಿ ಗುರುಮೂರ್ತಿ ನಿನ್ನ ಚಿಕ್ಕ ಮಗುವಾಗಿದ್ದಾಗ ನೋಡಿದ್ದು, ಆಗ ನಾ ನಿನ್ನ ಎತ್ತಿ ಆಡಿಸ್ತಿರ್ಲಿಲ್ವೇ. ಏನಿಮ್ಮಿ ಭೂಮಿ ಬೇಗ ಬಂದ್ರೆ ನನ್ನ ಎತ್ತಾಡ್ತಾ ಇದ್ದವ್ರು ಬಂದಿದ್ದಾರೆ, ಬನ್ನಿ ತಾತ ಬನ್ನಿ ಕೂತ್ಕೊಳ್ಳಿ. ಅಂತೂ ಅಪ್ಪನ ಏ ಮಗಳ ಗುಣ, ಬಂದವ್ರನ್ನ ಬನ್ನಿ ಕೂತ್ಕೊಳ್ಳಿ ಅಂತ ಮರ್ಯಾದೆ ಮಾಡದೆ ಬೇರೆ ಮಾತೇ ಇಲ್ವಾ? ಆ ಇವ್ರ ಯಾರು ನೋಡಿ ತಾತ, ಇವಳು ಸರಸ್ವತಿ, ಇವಳ ಪರಿಮಳ, ಇವಳ ನಿರ್ಮಲ, ನನ್ ಪ್ರೀತಿಗೆ ಸರಸಿ ಪೊಮ್ಮಿ ನಿಮ್ಮಿ ಅಂತ ಕರಿತೀನಿ. ಅನ್ಬಹುದು ಅನ್ಬಹುದು, ಪ್ರೀತಿ ಹೆಚ್ಚಿದಷ್ಟು ಹೆಸರು ಮೊಟಕಾಗೆ ಹೋಗುತ್ತೆ. ಇಷ್ಟ ಯಾಕೆ, ನಿಮ್ ತಂದೆಯವರು ನನ್ನ ಗುರುಮೂರ್ತಿ ಅಂತ ಕರೀತಲೇ ಇರ್ಲಿಲ್ಲ, ಗುರು ಗುರು ಅಂದವರು. ಇದನ್ ನೋಡಿ ಊರವರೆಲ್ಲ ಗುರು ಅಂತ ತಿಳ್ಕೊಂಡಿದ್ರು. ಹೌದು, ಈಗೇನ್ ಬಂದ್ರಿ ತಾತ? ಕಣ್ಣು ಆಪರೇಷನ್ ಮಾಡಿಸ್ಬೇಕಾಗಿತ್ತಮ್ಮ, ಹೋಗಿ ಬರ್ತೀನಿ ಹಿಂದೆ. ಪುಣ್ಯಾತ್ಮ ಬೇಕಾದಷ್ಟು ಹಣನೂ ಕೊಟ್ಟು ನನ್ನ ಮಗಳು ಅಲ್ಲೇ ಇದ್ದಾಳೆ, ಅವಳ ಮನೆಯಲ್ಲೇ ಕೆಲವು ದಿವಸ ಇದ್ದು ಶಾಂತಿ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರು. ನೋಡೇ ಆ ಕಳ್ಳ ರ್ಯಾಸ್ಕಲ್ಲು ನನ್ ಮದುವೆ ಆಗ್ಬೇಕಂತೆ. ಯಾರೇ ಅದೇ ರಿಟೈರ್ಡ್ ಜಡ್ಜ್ ಪ್ರಕಾಶ್ ರಾಯರ ಮಗ ಅನಂತನೂ ನನ್ ನೋಡಕ್ ಬರ್ತಾನಂತೆ, ನಮ್ಮಪ್ಪ ಕಾಗದ ಬರ್ದಿದ್ದಾರೆ. ಅವನು ಬಂದ್ರೆ ಮುಖ ಮುದ್ದೆ ಒಂದು ನೋಡ್ಬೇಡ ಕಣೆ, ಕಪಾಳಕ್ಕೆ ನಾಲ್ಕು ಬಿಗಿದು ಕುತ್ತಿಗೆ ಹಿಡಿದು ಹೊರಗಡೆ ನುಗ್ಗೆ. ನಿನ್ ಕೈಯಲ್ಲಿ ಆಗಲ್ಲ ಅಂದ್ರೆ ಹೇಳ ರಿಮ್ಮಿ, ನಾನ್ ನುಗ್ತೀನಿ. ಈಗ ಯಾಕ್ರ ಮಾತೆಲ್ಲ, ನಾಳೆ ಅವನ್ ಬರ್ಲಿ ಸರಿಯಾದ ಪಾಠ ಕಲ್ಸೋಣ. ಹೆಣ್ಣು ಅಂದ್ರೆ ಆಡ್ತಾಗಲ್ಲ ಆಡ್ತಾರೆ ಅಂತ ತಿಳ್ಕೊಂಡಿದ್ದಾನೆ. ಹೌದು ಅವ್ರು ಕೆಟ್ಟವರು ಅಂತ ನಿಮಗೆ ಆಗ್ರಹ ಗೊತ್ತು. ಇಲ್ಲಿ ನೋಡಿ ಈ ಸರಸ್ವತನ ಇವಳನ್ನ ಮದುವೆ ಮಾಡ್ಕೊಂಡು
ಅಪ್ಪನ ಆಡಂಬರಕ್ಕೆ ಹೆದರ್ಕೊಂಡು ಮಗು ಜೊತೆಯಲ್ಲಿ ಮನೆ ಬಿಟ್ಟು ಓಡಿಸಿದನಲ್ಲ, ಇದಕ್ಕಿಂತ ಬೇರೆ ಸಾಕ್ಷಿ ಬೇಕೇನು? ಹಾಗೇನ್ ಸಮಾಚಾರ? ಇದ್ರ ಮೇಲೆ ಎರಡನೇ ಮದ್ವೆ ಮಾಡ್ಕೊಳ್ಳಿ ಹುಂಚ ಹಾಕಿದ್ದಾನೆ ಅಯೋಗ್ಯ. ಈಗಲೂ ಒಂದ್ ವೇಳೆ ಅವನು ಬಂದ್ರೆ ಏನ್ ಮಾಡ್ತೀರಮ್ಮ? ಏನ್ ಮಾಡ್ತೀವಿ ಅಂತ ಬಂದ್ಮೇಲೆ ನೋಡಿದ್ರಂತೆ ತಾತ. ಬರ್ಲಿ ಆ ಕಳ್ಳ ರಹಸ್ಯ. ಸದ್ಯ ನಿಮ್ ಗಲಾಟೆಲಿ ನನ್ನೆಲ್ಲಾರು ಮರೆತು ಬಿಟ್ಟಿರಮ್ಮ. ಚೇ ಚೇ ಚೇ, ಎಲ್ಲಾದ್ರೂ ಉಂಟೆ ತಾತ, ನೀವೇನು ಯೋಚನೆ ಮಾಡ್ಬೇಡಿ, ಹಾಯ್ ನಮ್ಮನೇಲೆ ಇದ್ಬಿಡಿ. ಬಹಳ ಸಂತೋಷಮ್ಮ, ಇನ್ಮೇಲೆ ನನ್ನ ಯೋಗಕ್ಷೇಮ ಎಲ್ಲ ನಿಮಗ್ ಸೇರಿದ್ದು. ಬನ್ನಿ ತಾತ ಬನ್ನಿ. ನೀ ಪೇಪರ್ ಇದೆಯಲ್ಲ ಮಗು, ಈಗ ಎಲ್ಲಾರು ನೋಡಿದ್ರ ಈ ಮಗುನೇನ್ರಿ? ಹೌದ್ರಿ, ಎಲ್ಲಿದೆ ಎಲ್ಲಿದೆ? ಚೌಡಿಗಲ್ಲಿ 63ನೇ ನಂಬರ್ಗೆ ನಿನ್ನೆ ತಾನೇ ಬಂತು. ನಿನ್ನೆ ತಾನೇ ಬಂತು? ಅಯ್ಯೋ, ಮಗು ನಿನ್ನೆ ತಾನೇ ಕಳವಾಗೋಯ್ತು. ಏನ್ರಿ 63ನೇ ನಂಬರ್ ಮನೆ ಚೌಡಿಗಲ್ಲಿ? ಏನಪ್ಪ ಮಾಡೋದು, ಬಹಳ ದೂರ, ಟ್ಯಾಕ್ಸಿನ ಹೋಗ್ಬೇಕು. ಸಾರ್, ನಿಮ್ಮ ಮತ್ತೇನಾದ್ರೂ ಚಿಲ್ಲರೆ ಕಾಸಿದೆಯೇ ಈ ಕಾಲದಲ್ಲಿ? ಅಯ್ಯೋ ಪಾಪ ಅನ್ಲೇಬಾರ್ದು. ಇದ್ರಿದೆ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಯ್ಯ, ಅದ್ಕಾಕೆ ಆಗ್ತೀಯ ಇಷ್ಟು ದೋಪ? ನೋಡು, ಒಂದು ನಿಮಿಷದಲ್ಲಿ 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಗೊತ್ತಾ? 100 ರೂಪಾಯಿ ಸಂಪಾದನೆ ಮಾಡೋ ಮುಖ ನೋಡ. ಒಳಗಡೆ ಏಟು ಹೊರಗಡೆ ಗೊತ್ತಾಗಲ್ಲ, ಎಕ್ಸ್ರೇ ತೆಗೆದ್ರೆ ಗೊತ್ತಾಗೋದು. ನನ್ಗೆ ಯಾವಾಗಲೂ ಎಡಗಡೆ ಹೃದಯ, ಇವತ್ತು ಬಲಗಡೆ ಬಂದ್ಬಿಟ್ಟಿದೆ. ಇದನ್ನ ಹೇಳಾರು ಮಾಡಿ ತಣಿಸ್ಬೇಕಲ್ಲಪ್ಪ. ಪೊಲೀಸ್ ಬಡ್ಕೋಬೇಡ, ತಗೋ 5 ರೂಪಾಯಿ ಇದೆ. ಏ, ಯಾವಾಗ ಕೊಡ್ತೀಯ ನೀನು ಸಿರ್ತೇನ? ಒಂದ್ ಹುಡುಕ್ ತೆಗಿಯಕ್ಕೆ 5 ರೂಪಾಯಿ ಕೇಳ್ತಾರೆ. ಈಗಿನ ಕಾಲದ ಡಾಕ್ಟರ್ ರೇಟ್ ಗೊತ್ತಿಲ್ಲ ನನಗೆ. ನಿನ್ನ ಹತ್ರ ಹೊರಗ ಹೋಗ್ಬಿಡ್ರಿ. ತಾನು ಪೊಲೀಸ್ ಪೊಲೀಸ್ ಬಡ್ಕೋಬೇಡ ಕಣೋ, ತಗೋ ಇದ್ರಲ್ಲಿ 100 ರೂಪಾಯಿ ಇದೆ, ತಗೋ ಬೇಗ ಜಾಗಬಿಡು. ಕೈ ಕೆಸರು ಆದ್ರೆ ಬಾಯಿ ಮೊಸರು ಆಗೋದು. ಲೋ, ನೀನ್ ಅಟಕಲ್ಸದ ಆಗಿದ್ಕೆ ಕಣೋ 100 ರೂಪಾಯಿ ಸಿಕ್ಕಿದ್ದು. ಇದೇ ಕಣೋ ಆಕ್ಸಿಡೆಂಟ್ ನ ಔಷಧಿ? ಇದೇ ಮನೆ ಸಿಕ್ತು ಮಗು ಹೊಡೆದೇ ವೆಚ್ಚ. ಯಾರ ಯಾರು? ಅರೆ ರಾಜುನ ರಾಜು. ಬೇಷ್ ಬೇಷ್, ಮಾಮೂಲನ್ನ ಮನೆಯವರೆಗೂ ತಂದ್ಕೊಡೋ ಅಷ್ಟು ನಿಯತ್ಗಾರನೇನಯ್ಯ ನೀನು? ಒಪ್ಪದೆ ಕಣಯ್ಯ, 1 ಲಕ್ಷ ರೂಪಾಯಿ ಸಿಕ್ತು ಅಂದಿಲ್ಲ ಎಲ್ಲಿ? ನನ್ನ ಸಮಾಧಿಲಿ ಬೆಟ್ಟ ಕಲ್ಲೊತ್ತಾಗಾಯ್ತಲ್ಲ, ನನ್ನ ಕಾರ್ ಆಕ್ಸಿಡೆಂಟು. ಈ ಮಗುನೂ ಅದಲ್ಲ. ಯಾವ್ದಲ್ಲ? ಅದೇ ಅಲ್ಲ. ಮರ್ತು ನಿಮ್ಮ ಮನೆಗೆ ಬಂದಲ್ಲ, ಅದೇ ಅಲ್ಲ. ತಪ್ಪು ನಿಮ್ಮ ಮುಖ ನೋಡ್ದಲ್ಲ, ಅದೇ ಅಲ್ಲ. ಮರ್ತು ದುಡ್ಡನ್ನ ಕೈಲಿ ಹಿಡ್ಕೊಂಡಿದ್ದಲ್ಲ, ಅದೇ ಅಲ್ಲ. ನಾನು ಬಂದಿದ್ದೆ ಅಲ್ಲ. ಹೋಯ್ತಲ್ಲ 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 ಬರಲ್ಲ ಅಂತಿದ್ದು ನನಗೆ ಬಂತಲ್ಲ, ಮಾಮೂಲಲ್ಲ. ನಿರ್ಮಲಾ. ಹಲೋ ಮಿಸ್ಟರ್ ಮುಕುಂದ್. ಹಲೋ ನಿರ್ಮಲಾ. ಬೈ ದಿ ಬೈ, ಇವರು ರಿಟೈರ್ಡ್ ಜಡ್ಜ್ ಮಿಸ್ಟರ್ ಪ್ರಕಾಶ್ ರಾಯ್ ಮಗ, ಮಿಸ್ಟರ್ ಅನಂತರಾವ್ ಅಂತ ಇವ್ರ ಹೆಸರು. ಓಹೋ, ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ನಿನ್ನ ಹುಟ್ಟಿ ಬಂದಿದ್ದಾರೆ ಕಣೆ. ಇಲ್ಲಿ ನೋಡಿ, ವಿಮಲನ್ ಪಾದ ಬರ್ಬೇಕಾಗದ, ನಿನ್ನೆ ತನ ಬಂತು. ನೀವು ವಿಮಲನ್ ನೋಡಕ್ ಬರ್ತೀರಾ, ಸರಿಯಾಗಿ ವಿಚಾರಿಸಿಕೊಳ್ಳಿ ಅಂತ. ಓಹೋ, ಆಗೋ ವಿಷಯ ಏನಯ್ಯ ಅನಂತು? ಮದುವೆಗೆ ಹೆಣ್ಣು ನೋಡಕ್ ಬಂದಿದ್ದೀನಿ ಅಂತ ಒಂದು ಮಾತು ಹೇಳ್ಬಾರ್ದೇನೆ ನನಗೆ? ಪರವಾಗಿಲ್ಲ ಕಣೆ, ನೀನು ಪರವಾಗಿಲ್ಲ, ಬನ್ನಿ ಬನ್ನಿ. ಮಿಸ್ಟರ್ ಅನಂತರಾವ್, ಇವಳು ನನ್ನ ಫ್ರೆಂಡ್ ಪರಿಮಳ, ಅವಳು ನಿಮ್ಮ ಹೆಂಡತಿ ಆಗೋ ವಿಮಲ. ನಮಸ್ಕಾರ. ನಮಸ್ಕಾರ. ನಿಮ್ ಫಾದರ್ ಇಂದ ನಿನ್ನೆ ಕಾಗದ ಬಂತೆ? ಹೌದು, ತಂದು ಕೊಡ್ತೀನಿ. ಬೇಡಿ ಬೇಡಿ, ಆ ವಿಷಯ ಎಲ್ಲ ನನಗೆ ಗೊತ್ತು. ನಾನೀಗ ಬಂದಿರೋದು ಮದುವೆಗಲ್ಲ, ರತಿ ಅಂತ ಹೆಂಡ್ತಿರೋ ನಾನು
ನಿಮ್ಮನ್ನ ಹೇಗೆ ಮದುವೆ ಆಗಲಿ ಹೇಳಿ? ಅನಂತ, ಏನೇ ನೀ ಹೇಳ್ತಾ ಇರೋದು? ಹಾ, ನಿಮ್ಗೆ ಮದುವೆ ಆಗಿದೆಯೇ? ಹಾಗಾದ್ರೆ ವಿಮಲಂತ ದೇಗಿದ್ ಗೊತ್ತಿಲ್ವೇ? ಇಲ್ಲ, ನಮ್ಮಪ್ಪ ಚಾಂಡಾಲ ಧನಪಿಶಾಚಿ, ಅವನೇ ಇದಕ್ಕೆಲ್ಲ ಕಾರಣ. ಅನಂತ, ಏನಯ್ಯ ಇದು? ಎಷ್ಟೇ ಆಗ್ಲಿ ಅವ್ರು ನಿಮ್ ತಂದೆ, ಹೀಗೆಲ್ಲ ಬೈಬೋದೇನಯ್ಯ? ನಿಮಗೆಲ್ಲ ಆಶ್ಚರ್ಯವಾಗಿರ್ಬಹುದು, ಅಪ್ಪನೇ ಹೀಗೆ ಬೈತಾ ಇದ್ದೇನಲ್ಲ ಅಂತ. ಆದ್ರೆ ಅವನು ನನಗೆ ಮಾಡಿರೋ ಅನ್ಯಾಯ ಬೇರೆ ಯಾವ ಮಗನಿಗಾಗಿ ಮಾಡಿದ್ರೆ ಅವನಲ್ಲೇ ಕೊಲೆ ಮಾಡಿಬಿಡ್ತಿದ್ರು. ನಾನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ಬಡವರ ಮನೆ ಹುಡುಗಿನ ಭಾಗ್ಯವಂತರು ಮದುವೆನೇ ಮಾಡ್ಕೊಳ್ಬಾರ್ದೆ, ಅದು ಒಂದು ದೊಡ್ಡ ತಪ್ಪೆ. ನಾನು ಸರಸ್ವತಿ ಅನ್ನೋ ಒಬ್ಬ ಬಡ ಹುಡುಗಿನ ಪ್ರೀತಿಸ್ತೆ, ಅವಳು ಬಂದು ನನ್ನ ಭಾಗ್ಯಕ್ಕೆ ಗೃಹಲಕ್ಷ್ಮಿ ಆಗಿದ್ಲು. ಅದೆಲ್ಲ ನಮ್ಮಪ್ಪ ಲಂಡನ್ ಅಲ್ಲಿದ್ದಾಗ. ಅವನು ಬಂದ, ನನ್ನ ಬಾಳಿಗೆ ಬಿರುಗಾಳಿ ತಂದ. ನಿನ್ ಹೆಂಡತಿ ನೀನ್ ಬಿಟ್ರೇನೆ ನಾನು ಬದುಕೋದು, ಇಲ್ದೆ ಹೋದ್ರೆ ವಿಷ ಕುಡಿದು ಸತ್ತು ಹೋಗ್ತೀನಿ ಅಂತ ಸತ್ಯಾಗ್ರಹ ಹುಡ್ಬಿಟ್ಟ. ಏನ್ ಮಾಡ್ಲಿ ಹೇಳಿ, ಈ ಕಡೆ ತಂದೆ, ಅತ್ಲ ಕಡೆ ಸರಸ್ವತಿ. ನಮ್ಮಪ್ಪನ ಸಮಾಧಾನಕ್ಕೋಸ್ಕರ ಸರಸ್ವತಿ, ನಾನು ನಿನ್ ಬಿಟ್ಟಿದ್ದೀನಿ ಅಂತ ಹೇಳಿದೆ. ಅಷ್ಟಕ್ಕೆ ಅವಳು ಆಕಾಶನೇ ಕಳಚಿ ಬಿದ್ದಾಗೆ ನನ್ನ ಬಿಟ್ಟೆ ಹೊರಟು. ನಿನ್ ತಂದೆ ಹತ್ರ 1,50,000 ರೂಪಾಯಿ ಆಸ್ತಿ ಇದೆ ಅಂತ ನಮ್ಮಪ್ಪ ನಿಮ್ಮನ್ನ ನನ್ನ ಕುತ್ತಿಗೆ ಕಟ್ಟಾಕ್ಬೇಕು ಅಂತ ನೋಡ್ತಾ ಇದ್ದಾನೆ. ನೀನ್ ದಯವಿಟ್ಟು ಇದಕ್ಕೆ ಒಪ್ಕೋಬೇಡಮ್ಮ. ನನ್ನ ಸರಸ್ವತಿನ ಬಿಟ್ಟು ಈ ಲೋಕದಲ್ಲಿ ಬೇರೆ ಯಾರೂ ಬೇಡ, ಸತ್ಯವಾಗ್ಲೂ ಬೇಡ. ಸರ್ಸಿ, ಅದ್ದೂರಿ ನನಗೆ ಸಿಕ್ಬಿಟ್ಟಿಯಲ್ಲ ಸರ್ಸಿ. ಅಷ್ಟೇ ಸಾಕು ಸರ್ಸಿ, ಅಷ್ಟೇ ಸಾಕು. ನಮ್ ಮಗು ಎಲ್ಲಿ ಸರ್ಸಿ? ಯಾಕೆ ಸರ್ಸಿ, ಯಾಕೆ ಸುಮ್ಮನಾದೆ? ಏನಾಯ್ತು ನಮ್ಮ ಮಗು? ನಾನೇ ಅದನ್ನ ನನ್ನ ಕೈಯಾರು ಕಳ್ಕೊಂಡ್ಬಿಟ್ಟೆ. ಇಲ್ಲ ಇಲ್ಲ, ನಮ್ಮಿಂದ ಮಗು ಕಾಣದೆ ಹೋಯ್ತು. ಹೌದು, ನಿಮ್ಮಪ್ಪ ಪೇಪರ್ ನಲ್ಲಿ ಮಗು ಫೋಟೋ ಹಾಕಿ ಅಡ್ವರ್ಟೈಸ್ ಮಾಡಿದ್ರಲ್ಲ, ಅದ್ರ ಗುಟ್ಟೇನು? ಅದೊಂದು ದೊಡ್ಡ ಕತೆ. ಏನೇ ಅನಂತು, ನಿನ್ ಕಥೆನೆ ಒಂದು ದೊಡ್ಡ ಚರಿತ್ರೆ ಆಗೋಯ್ತಲ್ಲ. ಏನಂತ ಹೇಳಿ, ಈಗ ನಮ್ಮಪ್ಪ ಆ ಮಗುನ ಹುಡುಕೊಟ್ರೆ 1,00,000 ರೂಪಾಯಿ ಕೊಡ್ತೀನಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡಿದಾರಲ್ಲ, ಅದು ಯಾಕೆ ಗೊತ್ತಾ? ಇವಳನ್ನು ಮಗುನ ಬರಮಾಡ್ಕೊಂಡು ಯಾರಿಗೂ ಗೊತ್ತಿದೆ ವಿಷ ಕೊಂದ್ಬಿಟ್ರೆ ನಾನು ವಿಮಲನ್ನ ಮದುವೆ ಆಗಿ 1,50,000 ರೂಪಾಯಿ ಆಸ್ತಿ ಸಂಪಾದನೆ ಮಾಡ್ಕೊಡ್ತೀನಿ ಅನ್ನೋ ಹಣದ ಆಸೆಯಿಂದ. ಇಲ್ದಿದ್ರೆ ಯಾಕೆ ಬೇಕಿತ್ತು ನಮ್ಮಪ್ಪನ ನನ್ನ ಮದುವೆ ಮೇಲೆ ಇಷ್ಟೊಂದು ಇಂಟ್ರೆಸ್ಟ್? ಚೂರ್ ಏನಿಟ್ ನಿಮ್ಮಪ್ಪ ಎಂತ ಹೋಪ್ಲೆಸ್ ಅಲ್ಲದಯ್ಯ. ಛೇ, ಅವರು ಒಬ್ರು ಮನುಷ್ಯರೇ, ಅವರು ಜಡ್ಜ್ ಬೇರೆ ಆಗಿದ್ರಂತೆ. ಇಂತ ಅವರಿಂದಲೇ ಹಾಲಿನಂತ ಸಂಸಾರ ಹಾಳಾಗೋದು. ಯಾರು ಹೇಗಾದ್ರೂ ಹೋಗ್ಲಿ, ಸರಸ್ವತಿ ಬಾಳ್ ನೆಟ್ಗಾಯ್ತಲ್ಲ ಅಷ್ಟೇ ಸಾಕು. ಆ ರವಿ ಹೇಗಾದ್ರೂ ಮಗು ಇರೋ ಜಾಗ ಪತ್ತೆ ಮಾಡ್ಕೊಂಡು ಬಂದೇ ಬರ್ತಾರೆ. ಒಂದು ವೇಳೆ ಆ ನಿಮ್ಮಪ್ಪನ ತಿರುಗಿದ್ರು ಸರಿಯೇ, ಅಲ್ಲಿಗೂ ಹೋಗೆ ಬರ್ತಾರೆ. ಅಂತೂ ಮಗು ಸಿಕ್ಕೋದಂತೂ ಖಂಡಿತ. ನಿಮ್ ಬಾಯ್ ಹರಿಕೆಯಿಂದ ಹಾಗೆ ನಡೆದೋದ್ರೆ ದೊಡ್ಡ ಡಿನ್ನರ್ ಪಾರ್ಟಿನೇ ಇಟ್ಬಿಡ್ತೀನಿ. ಅಯ್ಯೋ, ಮನೆಗೆ ಬಂದವ್ರಿಗೆ ಉಪಚಾರ ಮಾಡಕ್ ತೋಚದೆ ಇಷ್ಟೊತ್ತು ಕಾಲ ಕಳೆದು ಬಿಟ್ಟವಲ್ಲ. ಪರವಾಗಿಲ್ಲ, ನೀವೇನ್ ತೊಂದ್ರೆ ತಗೋಬೇಡಿ. ನಿಮ್ ಮನೆ ಬಂದಿದ್ರಿಂದ ನನ್ ಭಾಗ್ಯದ ಬಾಗಿಲೇ ತೆಗೆದಂತಾಯ್ತು. ಅನಂತ, ನಾನೇನ್ ಬರ್ತೀನಪ್ಪ? ಯಾಕೆ ಅಷ್ಟ್ ಬೇಗ? ಅಷ್ಟೇನಯ್ಯ, ನಿನ್ ಸಂತೋಷದಲ್ಲಿ ನಿನ್ ಟೈಮ್ ಎಷ್ಟಾಯ್ತು ಅನ್ನೋದು ಗೊತ್ತಿದ್ರಲ್ವೇನಪ್ಪ? ಉಪಚಾರಕ್ಕೆ ನೆಂಟ್ರು, ಪಕ್ಕದಲ್ಲಿ ಹೆಂಡತಿ, ಇನ್ನೇನ್ ಬೇಕು ಹೇಳಿ ನಿನ್ಗೆ? ನಾನ್ ಬರ್ತೀನಪ್ಪ. ಅಯ್ಯಯ್ಯೋ, ನೀವು ಇವತ್ತು ಇಲ್ಲಿ ಊಟ ಮಾಡ್ಲೇಬೇಕು. ನೋ ನೋ ನಿರ್ಮಲ, ಪಾಪ ಬಹಳ ದಿವಸದಿಂದ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಸೇರಿದ್ದಾರೆ, ಅವರಿಬ್ರು ಇಲ್ಲಿರ್ಲಿ. ನನಗ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೇನೆ. ಹೌದು ಹೌದು, ನಿಮ್ ಮನಸ್ಸು ಹೇಗೆಗೋ ಇದೆ, ಸ್ವಲ್ಪ ದಿವಸ ಸುಧಾರಿಸಿಕೊಳ್ಳಿ, ಹೋಗ್ ಬನ್ನಿ. ನಾ ಬರ್ತೀನಿ. ನೀವ್ ಮೇಲೆ ಹೋಗುವ ವಿಶ್ರಾಂತಿ ತಗೊಳ್ಳಿ, ಪೊಮ್ಮಿ ಕರ್ಕೊಂಡು ಹೋಗೆ ಬನ್ನಿ. ಬಾರಿ ಸರ್ತಿ, ಇನ್ನು ಯಾ ಕಲ್ತೀಯ? ಏನಮ್ಮ ತಾತ, ಇವರು ಸರ್ಸಿ ಯಜಮಾನ್ರು. ಇವರೇ ಏನು? ನಮಸ್ಕಾರ ನಮಸ್ಕಾರ. ತಾತ, ಇವ್ರಿನ ಮೇಲೆ ನಮ್ಮನ್ನೇ ಇರ್ತಾರೆ, ಮೇಲ್ಗಡೆ ರೂಮ್ ಅನ್ನ ಇವ್ರಿಗೆ ಆಣೆ ಮಾಡ್ಕೊಡು ತಾತ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ, ಹೀಗೆ ಕೂತ್ಕೊಳ್ಳಿ, ಬನ್ನಿ. ತಾತ, ಸರಸ್ವತಿ ಇಲ್ಲಿಗೆ ಬಂದು ಎಷ್ಟು ದಿವಸ ಆಯ್ತು? ಆ ಹುಡುಗಿ ವಿಷಯ ಆಗಿರ್ಲಿ ಸರ್, ಈ ಹುಡುಗಿರ ಮಾತನ್ನ ನೀವು ನಂಬಲೇಬೇಡಿ. ನೀವು ಬರೋದಕ್ ಮುಂಚೆ ನಿಮ್ ವಿಷಯವಾಗಿ ಕೆಟ್ಟ ಕೆಟ್ಟ ಮಾತೆಲ್ಲ ಆಡ್ತಾ ಇದ್ರು, ನೀವು ಬಂದ್ರಿ ಇವ್ ರಂಗೇ ಬದಲಾಯಿಸೋಯ್ತು. ಏ ಮುದುಕ, ನಿನ್ ಇಷ್ಟೊಂದು ಪ್ರೀತಿಯಾಗಿ ನೋಡ್ತಾ ಇರೋ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದೆಯಲ್ಲ, ಇದೇನಾ ನಿನ್ ನಿಯತ್ತು? ನಿಯತ್ತು ನಿಯತ್ತು ಅಂತ ನೀವು ಒಬ್ರೇ ಅಳಬೇಕು. ಈಗಿನ ಕಾಲದಲ್ಲಿ ಎಂತ ನಿಯತ್ತು ಸರ್? ಅಲ್ಲ, ಅವ್ರ ನಾಟಕಕ್ಕೆ ನೀವು ಮರಳಾಗೋದ್ರೇನು? ನಿಜವಾಗಿ ಇವರೆಲ್ಲ ನಾಟಕ ಆಡ್ತಿದ್ದಾರೆ. ಮತ್ತೇನಂತೀರಾ, ಸುಮ್ಮನೆ ವಿಮಲಮ್ಮನ ಮದುವೆ ಮಾಡಿಕೊಂಡು ಅವ್ರ ಆಸ್ತಿನೆಲ್ಲ ಅನುಭವಿಸೋದನ್ನು ಬಿಟ್ಬಿಟ್ಟು ಏನು ಹುಚ್ಚಿ ಕೆಲಸ ಮಾಡ್ಕೊಂಡಿದ್ದೀರಿ ಸರ್? ಈಗಲೂ ಕಾಲ ಮಿಂಚಿಲ್ಲ, ಹಾಗೆ ಮಾಡಿ ಹಾಗೆ ಮಾಡಿ. ಬಲೇ ತಾತ, ನೀನ್ ಓಲ್ಡ್ ಆದ್ರೂ ನಿನ್ ತಲೆ ಗೋಲ್ಡು,
ಆ ಹುಡುಗಿರು ನಿಮ್ಮ ವಿಷಯದಲ್ಲಿ ಏನೋ ಮಸಲತ್ ಮಾಡ್ತಾ ಇದ್ದಾರೆ ಸರ್. ಹೌದು ತಾತ, ಅವರೊಬ್ಬರೊಬ್ಬರು ಕಣ್ಸನ್ನೆ ಮಾಡೋದನ್ನ ನಾನು ಗಮನಿಸಿದೆ. ಆಗಲೇ ಹುಷಾರಾಗಿ ಅವ್ರ ತಕ್ಕ ಹಾಗೆ ರಂಗ್ ಬದಲಾಯಿಸಿ ಮಾತಾಡಿದೆ. ಸರಿಯಾದ ಸಮಯದಲ್ಲಿ ನೀನು ಎಚ್ಚರಿಸಿದ್ದು ಒಳ್ಳೇದೇ ಆಯ್ತು ತಾತ. ಸಮಯದಲ್ಲಿ ನಾನು ಹೇಳಿದಾಗ ನೀನು ಕೇಳ್ಬಿಡು, ನಿನಗೆ ಬೇಕಾಗಿರೋದೆಲ್ಲ ನಾನು ಅನುಕೂಲ ಮಾಡಿಕೊಡ್ತೀನಿ. ಆಹಾ ಹೇಳಿ ಸರ್, ನೀವು ಕಾಲಲ್ಲಿ ತೋರಿಸಿದ್ದನ್ನ ತಲೆಯಲ್ಲಿ ಹೊತ್ತು ಮಾಡ್ತೀನಿ. ಸಾಯೋ ಕಾಲದಲ್ಲಿ ಕಂಡೋರ್ ಕಾಲ್ ಕಟ್ತೇ ಇರೋ ಹಾಗೆ ಮಾಡಿ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತೀನಿ. ತಗೋ 100 ರೂಪಾಯಿ. 100 ರೂಪಾಯಿ? ಅಯ್ಯೋ ಪುಣ್ಯಾತ್ಮರು, ಪುಣ್ಯಾತ್ಮರು ಚೆನ್ನಾಗಿರ್ಬೇಕು. ಈ ವಿಷಯ ಅವ್ರಿಗೆ ತಿಳಿಸೋದ್ಬೇಡಿ. ನೀನ್ ಹೆದರ್ಬೇಡ, ನಾನು ಬರ್ತೀನಿ. ಪುಣ್ಯಾತ್ಮರು, ಪುಣ್ಯಾತ್ಮರು, ಪುಣ್ಯಾತ್ಮರು. ತುಂಬಿ, ಅಂತೂ ಸತ್ಯವಾದ ಮಾತು ಹೇಳಿ ನಾಳೆ ಸರಸ್ವತಿನ ರಿಜಿಸ್ಟರ್ ಆಫೀಸ್ನಲ್ಲಿ ಪುನಃ ಮದುವೆ ಆಗ್ತೀನಿ ಅಂತ ಅನಂತರಾಯರು ಒಪ್ಕೊಂಡಾಯ್ತು. ಎಷ್ಟು ದೊಡ್ಡ ಮನಸ್ಸು ಕಂಡ್ರೆ. ಹೌದು ಹೌದು, ಅವರಿಬ್ಬರದ ಅಲ್ಲೇ ಒಂದು ಫೋಟೋ ತೆಗೆದ್ರೆ ಚೆನ್ನಾಗಿರುತ್ತೆ ಅಲ್ವೇ ಪೊಮ್ಮಿ? ಹೌದೇ ಪೊಮ್ಮಿ. ಹಾಗೆ ನಿನ್ನವ್ರನ್ನ ಕ್ಯಾಮ್ರಾ ಸಮೇತ ಕರ್ಕೊಂಡ್ಬಂದ್ಬಿಡು. ಅವರೊಬ್ಬರೇ ಬಂದ್ರೆ ಹೇಗೆ, ಜೊತೆಲಿ ಮುಕುಂದ್ರಾಯರು ಬಂದ್ರೆ ಚೆನ್ನಾಗಿರುತ್ತೆ. ನೀನು ನಿನ್ನ ಫೋಟೋಗ್ರಾಫರ್ನ ಕರ್ಕೊಂಡು ಬಂದ್ರೆ ನಾನು ಭಿನ್ನಾಣಿಗಿತ್ತಿರು ಕಂಡ್ರೆ. ನೀವೇನು ಹೋಗಿ ಕರ್ಕೊಂಬರ್ಬೇಡಿ, ನಾನೇ ಹೇಳಿ ಬಂದಿದ್ದೀನಿ ನೋಡು. ನಾಳೆ 10 ಗಂಟೆಗೆ ರಿಜಿಸ್ಟರ್ ಆಫೀಸ್ನಲ್ಲಿ ರೆಡಿಯಾಗಿರ್ತಾರೆ. ಥ್ಯಾಂಕ್ ಯು. ಸರ್ಸಿ ಸುಮ್ಮನೆ ಇರಿ, ಇನ್ನು ಅವರೆಲ್ಲ ಎದ್ದೇ ಇದ್ದಾರೆ. ಸರ್ಸಿ ನಿನ್ನ ಹತ್ರ ತುಂಬಾ ಮಾತಾಡ್ಬೇಕಾಗಿದೆ, ಹೊರಗಡೆ ಹೋಗಿದ್ ಬರೋಣ, ಬರ್ತೀಯಾ? ಕಟ್ಟಿ ಉರುಟನೆಗೆ ನೀಡಲೇ ಚೆನ್ನ
ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿ ರಿಜಿಸ್ಟರ್ ಆಫೀಸಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ಹಾಗಾದ್ರೆ ನೀವು ನಿಮ್ ಹೆಂಡತಿ ಕರ್ಕೊಂಡು ಹೋಗಿ, ನಾವು ಹೋಗಿ ಮುಕುಂದ್ ರಾಯ್ನ ಫೋಟೋಗ್ರಾಫ್ ಒಂದು ಕರ್ಕೊಂಡ್ ಬಂದ್ಬಿಡ್ತೀವಿ. ಸರ್ಸಿ ಅಯ್ಯಯ್ಯೋ ನೀವಿಲ್ದೆ ನಾನು ಒಬ್ಳೇನಾ? ಏನು ಪರವಾಗಿಲ್ಲ, ನಿನ್ ಗಂಡ ನಿನ್ನೇನು ನುಂಗ್ ಬಿಡೋಲ್ಲ, ಧೈರ್ಯವಾಗಿ ಹೋಗೆ. ಒಳ್ಳೆ ಜಾಲಿಯಾಗಿ ಹನಿಮೂನ್ ಕರ್ಕೊಂಡೋದ ಕರ್ಕೊಂಡು ಹೋಗ್ತಾರೆ ಕಣೆ. ಬಾ ಸರ್ಸಿ ಹೋಗೆ. ಯಾಕೆ ಸರ್ತಿ ಹಾಗೆ ನೋಡ್ತಿದ್ಯಾ? ಏನಿಲ್ಲ, ಈ ಬೋರ್ಡ್ ನಮ್ಮಿಬ್ಬರ ಸಂಬಂಧಕ್ಕೆ ಸಾಕ್ಷಿ ಆಗೋ ಗೊತ್ತಲ್ವೇನು, ಅದಕ್ಕೆ ಹಾಗೆ ನೋಡಿದೆ. ಯಾವ ಸಾಕ್ಷಿ ಯಾರಿಗೆ ಬೇಕಾಗಿದೆ? ಇದೆಲ್ಲ ನಮ್ಮಪ್ಪ ಒಬ್ಬನ ಬಾಯಿ ಕಟ್ಟ ಹಾಕೋದಕ್ಕೆ ಇಷ್ಟೆಲ್ಲ ಮಾಡಬೇಕಾಗಿದೆ. ದೇವ್ರು ನಿಮ್ಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಕೊಟ್ಟಿದಾನಲ್ಲ, ಎಲ್ಲ ನನ್ನ ಅದೃಷ್ಟ ಬಿಡಿ. ನೋಡಿ ಸರ್ತಿ, ಅದೃಷ್ಟ ಕೆಲವರು ಮೊದಲೇ ಬರುತ್ತೆ, ನಿನಗ್ ಕಡೆಯಲ್ಲಿ ಬಂದಿದೆ ಅಷ್ಟೇ. ಬಾಬಾ ಈಗ ತಾನೇ ಹೊರಗಡೆ ಹೋದ್ರು ಸರ್, ಬಂದ್ಬಿಡ್ತಾರೆ, ಕೂತ್ಕೊಳ್ಳಿ ಸರ್. ಅಲ್ಲ ನೋಡಿ, ನಿಮ್ಗಿಂತ ಹಾರಗಳು ಸಿದ್ಧವಾಗಿದೆ, ಕೂತ್ಕೊಳ್ಳಿ ಸರ್. ಬಾ ಸರ್ಸಿ ಕೂತ್ಕೋ. ಈ ಆಫೀಸ್ ಅಂದ್ರೆ 11 ಗಂಟೆ ಮೇಲೆ ಬಿಸ್ನೆಸ್, ಅಲ್ಲಿವರೆಗೂ ನೋಣ ಹೊಡಿತ ಏನ್ ಮಾಡೋದು ಅಂತ ಹೇಳಿ ಇಲ್ಲೇ ಹೋಗಿದ್ದಾರೆ. ನಾನು ಕರ್ಕೊಂಡ್ ಬಂದ್ಬಿಡ್ತೀನಿ. ಅಷ್ಟರಲ್ಲಿ ನಮ್ ನಿಮ್ಮಿ ವಿಮ್ಮಿ ಪಮ್ಮಿ ಎಲ್ಲರೂ ಬಂದ್ಬಿಡ್ತಾರೆ, ಅವ್ರಿಗೂ ನಮ್ಮನ್ ಕಂಡ್ರೆ ಎಷ್ಟೊಂದು ಆಸೆ, ಎಂತಹ ಅಭಿಮಾನ ಅಲ್ಲ? ಹೌದು ಹೌದು, ನಿನಗಾಗ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ಮೇಲೆ ಅವ್ರ ಮನಸ್ಸು ಸಂತೋಷ ಪಡಿಸ್ಬೇಕಾದ್ದು ನ್ಯಾಯವೇ. ಸರ್ತಿ ನೀನ್ ಇಲ್ಲೇ ಇರು, ನಾನು ಹೋಗಿ ಈಗಲೇ ಬಂದ್ಬಿಡ್ತೀನಿ. ಏನ್ ಸರ್ ಕಡೆಗೂ ಕರ್ಕೊಂಡೇ ಬಂದ್ಬಿಟ್ರಿ? ಅವಳನ್ನ ಕರ್ಕೊಂಡ್ ಬರಕ್ ನಾನ್ ಪಟ್ಟ ಕಷ್ಟ ದೇವ್ರಿಗೆ ಗೊತ್ತು. ನೀವೆಲ್ಲ ನನಗೆ ನಂಬಿಕೆ ಉಳ್ಳವರು, ಆದ್ದರಿಂದ ನಿಮ್ಮ ನಂಬಿ ಕೆಲಸನ ಒಪ್ಪಿಸ್ತಾ ಇದ್ದೀನಿ. ಬೇಗ ಅವಳ ಚಾಪ್ಟರ್ ಕ್ಲೋಸ್ ಮಾಡಿ, ಯಾರಿಗೂ ಯಾವ ತರದ ಗುಮಾರಿನ ಬರ್ಕೂಡ್ದು, ಎಚ್ಚರಿಕೆ. ಇನ್ನ ಯೋಚನೆ ಬಿಡಿ ಸರ್, ಹಂಗನ್ನದೊಳಗೆ ಮುಗಿಸ್ಬಿಡ್ತೀವಿ. ಅವಳೊಬ್ಬಳು ಕೊಂದ್ರೆ ಸಾಲದು, ಆ ಮಗು ನಾನು ಹುಡುಕಿಸ್ಬೇಕು. ಅದಕ್ಕೆಲ್ಲ ನಾನು ಆಗಲೇ ಜನ ಕಳಿಸಿದ್ದೀನಿ ಸರ್. ಸಾಬಾಷ್, ನಾನು ಹೊರಗಡೆ ಹೋಗ್ತೀನಿ ಇತ್ತು ಬಾಗ್ಲಿಂದ. ಸರಿ, ಬೋರ್ಡ್ ಅನ್ನು ತೆಗೆದಿಟ್ಟು ಈ ಆಫೀಸ್ ಅನ್ನು ಕ್ಲೋಸ್ ಮಾಡಿಕೊಂಡು ನನ್ನ ಬಂದು ಕ್ಲಬ್ನಲ್ಲಿ ಮೀಟ್ ಮಾಡಿ. ನಿಮಗ್ ಕೊಡಬೇಕಾದ 10,000 ರೂಪಾಯಿ ರೆಡಿ ಆಗಿರುತ್ತೆ. ನಾನೆಲ್ಲ ಯಮದೂತರು, ನಿಮ್ ಗಂಡನಲ್ಲಿ ಕಳಿಸಿ ಆಯ್ತು. ಮದುವೆ ಮಾಡೋ ಮುಂದೆ ಯಾರ ಮದುವೆ ಮಾಡೋರು? ಅದೇ ಕಡೆ ರಂಗೇಶ್ವರರು. ಅವ್ರು ಬಂದು ಎಷ್ಟೊತ್ತಾಯ್ತು? ಏನ್ ಕತೆ ಅಲ್ಲಪ್ಪ? ಅನಂತ ಒಂದು ಕರ್ಸುತ್ತೆ ನೋಡಿ ಬಂದಿದ್ರೆ. ಓಹೋ, ಅವನೇ ಅದ ಗಂಟೆ ಸರಿ ಬರ್ತೇನೆ ಅಂತಂದ್ರು, ಇನ್ನೂ ಬರ್ಲಿಲ್ಲ. ಅಲ್ಲೊಂದು ಆಗೋದು ರಾಜು, ನನಗ್ಯಾಕು ಸಂದೇಹ ಮಾಡ್ತಾ ಇದ್ದೀರಿ? ಕಮಾ ಮಗಿದನ್ ಚಿನ್ನಿಸ್ತಾರ ಸರ್? ನಾನ್ ಹೋಗಿ ಹಿಡ್ಕೊಂಡ್ ಬರ್ತೀನಿ. ಇಲ್ಲೇ ರೀ, ಹಿಡೀರಿ ಹಿಡೀರಿ, ಬಿಡಬಾರ್ರಿ ಹಿಡೀರಿ. ನನ್ನ ಜೀವಮಾನದಲ್ಲಿ ಕರ್ತನ ಮಾಡಿಕೊಡ್ತು ಅಂತ ಕರೆ ತಕ್ಕಿದ್ದೀನಿ, ಮಾತ್ರ ನಾನು ಕೊಡೋದಿಲ್ಲ. ಮರ್ಯಾದೆ ಮಾಡ್ಬೇಕು, ಇಲ್ಲ ನಿನ್ ಕೊಲೆ ಮಾಡ್ಬಿಡ್ತೀನಿ. ಕೊಲೆ ಮಾಡ್ಬಿಡ್ತೀಯ ಅಂದಿದ್ದಲ್ಲೇ ನಿನಗೆ ಸತ್ಯವನ್ನು ಕೇಳ, ಮರ್ಯಾದೆ ಕೈಕೊಟ್ಟು ಹೋಗ್ತೀಯ.
ಅವ್ನು ತೀರಾ ಒಳ್ಳೆ ಆಗೋಗ್ಬಿಟ್ಟಿದ್ದಾನೆ ಬಿಡಿಪ್ಪ. ಅವನು ಒಂದ್ ಮಗುವಿನ ಚೈನ್ ಕದ್ದಿದ್ದಾನ ಇಲ್ವ ನೀನೇ ಕೇಳಮ್ಮ. ಏನು ಮಗುನ್ ಕದ್ದಿದ್ರ ಜೊತೆಲಿ ಕಳ್ತನ ಬಿಟ್ಬಿಟ್ಟಿದೀನಿ ಅಂತ ಹೇಳಿದ್ರಲ್ಲ, ಮತ್ತೆ ಯಾಕೆ ಕದಿಯಕ್ ಹೋದ್ರಿ? ನಿನ್ಗೋಸ್ಕರ ಕಳ್ತನ ಬಿಟ್ಟೆ, ಆದ್ರೆ ಆ ಮಗುಗೋಸ್ಕರ ಜೀವನೇ ಬಿಡ್ತೀನಿ. ಗೌರಿ ಗೌರಿ, ನಿನ್ನ ಆಸೆ ಮುರಿಯೋದಿಲ್ಲ. ಎಲ್ಲಾದ್ರೂ ಅಡ ಗಿಡ ಇಟ್ಟು ಮೊದಲು ಮಗುವಿನ ಹಸುವೆ. ಈಗ ಬಾರಯ್ಯ, ನೀನೆಲ್ಲಿ ಕರೆದ್ರು ಬರ್ತೀನಿ, ಏನ್ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ನಿಲ್ಲು, ಆ ಮಗು ಕದ್ದೆ ಅಂತ ಹೇಳಿದ್ದೆಲ್ಲ ಎಲ್ಲಿಂದ ಕದ್ದೆ? ಎಲ್ಲಿಂದಾದ್ರೆ ನಿನಗೇನು, ನನ್ನ ಜೀವಕ್ಕೆ ಜೀವವಾದ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸತ್ಯ ಮಾಡೋರಿಗೆ ದೇವ್ರು ಎಂದೂ ಕೆಡುಕು ಮಾಡೋದಿಲ್ಲ. ನಿಜ ಹೇಳಿ, ಆ ಮಗು ಎಲ್ಲಿಂದ ಕದ್ದೆ? ಒಂದು ಫೋಟೋ ಸ್ಟುಡಿಯೋದಿಂದ. ಕಳ್ತನಕ್ಕೆ ಅಂತ ಅಲ್ಲಿಗೆ ಹೋದೆ. ಹೋಗೋಕ್ ಮುಂಚೆ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ದೆ, ಅದರಲ್ಲಿ ಒಂದು ಮಗು ಫೋಟೋ ಇತ್ತು. ದೇವ್ರಿ, ಈ ಮಗು ನನಗೆ ಸಿಕ್ಕಬಾರ್ದೆ, ಲಕ್ಷ ರೂಪಾಯಿ ಸಂಪಾದಿಸ್ಕೋಬೋದಲ್ಲ ಅನ್ಕೊಂಡೆ. ಹಾಗೆ ಸಿಕ್ತು, ಹೊಡ್ಕೊಂಡು ಬಂದೆ. ಆ ಮಗು ಎಲ್ಲಿ ಎಲ್ಲಿ? ಆ ಮಗು ಮಗು ಇಲ್ಲಿದೆ. ಚಂದು ಬರೀ, ಚಂದು ಬರೀ, ನೀವು ಎಲ್ಲೆಲ್ಲ ಹುಡುಕಿದ್ಲು, ನೀವು ಎಲ್ಲಿ ಬಂದ್ಬಿಟ್ಟಿದೋ? ಚಂದು ಮರಿ, ನೀ ಚೆನ್ನಾಗಿದ್ದೀನಪ್ಪ. ಈ ಮಗು ನಿಮ್ದೇ? ಹೌದಮ್ಮ, ಕೊಟ್ಬಿಡಿ. ಇಲ್ಲ ಇಲ್ಲ, ನಾನು ಕೊಡಲ್ಲ. ದೇವ್ರೆ, ನಮಗ್ ಮಕ್ಕಳಿಲ್ಲ ಅಂತ ಅಳ್ತಿದ್ದೆ. ಭತ್ತದ ಕೊಳಕ್ಕೆ ನೀರ್ ಬಂದ ಹಾಗೆ ದೇವ್ರ ಈ ಮಗು ನನಗ್ ಕೊಟ್ಟ. ಹಣ ಏನ್ ಶಾಶ್ವತ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಅದಕ್ಕೆ ಲಕ್ಷ ರೂಪಾಯಿನೂ ಬೇಡ, ಏನೂ ಬೇಡ, ಈ ಮಗು ನಾನೇ ಹಾಕೊಂಡ್ಬಿಡ್ತೀನಿ ಅಂತ ಇಟ್ಕೊಂಡ್ಬಿಟ್ಟೆಪ್ಪ. ಆದ್ರೆ ಬಡತನ ಕಂಡವರನ್ನಕ್ಕೆ ಕೈ ಜಾಸ್ತು ಹಾಗೆ ದೇವ್ರ ಇವ್ರನ್ನ ಕದಿಯೋ ಹಾಗೆ ಮಾಡ್ಬಿಟ್ಟ. ಅದು ಈ ಮಗುವಿನ ಹಸುವಿಗೋಸ್ಕರ. ನಿನ್ ತಮ್ಮಯ್ಯ ಅಂತೀನಿ, ಈ ತರ ತಗೊಂಡು ಹೋಗ್ಬಿಡಪ್ಪ. ಕೂಲಿ ಮಾಡಾದ್ರೂ ನಾನು ಈ ಮಗುನ ಸಾಕೊಂಡ್ಬಿಡ್ತೀನಿ. ಅಮ್ಮ, ಲಕ್ಷ ರೂಪಾಯಿ ಬೇಡ, ಮಗುನೇ ಬೇಕು ಅಂತ ಹೇಳೋ ನಿಮ್ಮ ಅಂತಃಕರಣಕ್ಕೆ. ನಾನು ಸಾಷ್ಟಾಗವಾಗಿ ನಮಸ್ಕಾರ ಮಾಡ್ತೀನಪ್ಪ. ಹೇಳಿ ಹೇಳಿ ಹೇಳಿ. ಅಮ್ಮ, ಈ ಮಗುವಿನ ತಾಯಿ ನನ್ನ ತಂಗಿ. ಶ್ರೀಮಂತರ ಸುಖದ ಸುಪ್ಪತ್ತಿಗೆ ಕಸಕಿದ ಹೂವಾಗಿ ಈ ಮಗುಗೋಸ್ಕರ ಹಗಲು ರಾತ್ರಿ ಅಳ್ತಾ ಇದ್ದಾಳಮ್ಮ. ನೀವು ದೊಡ್ಡ ಮನಸ್ಸು ಮಾಡಿ ಮಗುನ್ ಕೊಟ್ರೆ ನನ್ನ ತಂಗಿ ಪ್ರಾಣದಾನ ಮಾಡ್ದಾಗತ್ತಮ್ಮ. ಅಮ್ಮ, ಬೇಕಾದ್ರೆ ನೀವು ನನ್ನ ಜೊತೆಲಿ ಬಂದು ನೋಡಿ, ಆ ಹೆತ್ತ ಕರಳಿನ ಸಂಕಟ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತಮ್ಮ. ಹೆತ್ತವಳಲ್ಲ ಹೊತ್ತವಳಲ್ಲ, ನನಗೆ ಇಷ್ಟು ಅಭಿಮಾನ ಇದ್ರೆ ಇನ್ನೂ ರಕ್ತ ಹಂಚ್ಕೊಟ್ಟ ಆ ತಾಯಿಗೆ ಇನ್ನೆಷ್ಟು ಕೊರಗೆ ಬೇಡ. ಮೂರು ದಿನದಲ್ಲಿ ಯಾರು ಮಗುವನ್ನ ಅಗಲಿಸಿದ್ನೋ ಏನೋ, ಅದಕ್ಕೆ ದೇವ್ರು ನನ್ನ ಬಾಳಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡಿಸ್ಬಿಟ್ಟ. ಮಗು ಮಿಂಚಿನ ಹಾಗೆ ಒಂದು ಕ್ಷಣ ನನ್ನ ಮನೇನ ಬೆಳೆಸಿ ಮರುಗಳಿಗೆಲ್ಲ ನನ್ನ ಬಾಳ ತುಂಬಾ ಕತ್ಲೆ ತುಂಬಿಟ್ಟಿಲ್ಲಪ್ಪ. ಹೋಗಪ್ಪ ಹೋಗು, ನಿನ್ನ ತಾಯಿ ಬಾಳ್ನಾದ್ರೂ ಬೆಳಗ್ತು ಹೋಗು, ತಗೊಂಡು ಹೋಗ್ರಪ್ಪ. ಗೌರಿ ಗೌರಿ ವಿಮಲಾ, ವಿಮಲಾ, ಮಗು ಸಿಕ್ಬಿಡ್ತು. ಇನ್ನ ಜಡ್ಜಿ ಮಗನ್ ಕರ್ಕೊಂಡ್ಬಂದು ನನ್ ತಂಗಿ ಸಂಸಾರ ನೆಟ್ಟಿ ಮಾಡ್ಬಿಡ್ತೀನಿ. ವಿಮಲಾ, ನನ್ ತಂಗಿ ಸರಿಸಿಯಲ್ಲಿ ಯಾಕೆ ಸುಮ್ಮನಿದ್ಯಾ? ನನ್ ತಂಗಿ ಎಲ್ಲಿ? ನಿಮ್ ತಂಗಿನ ಆ ಚಂಡಾಳ ನಮ್ಗೆಲ್ಲ ಮೋಸ ಮಾಡಿ ಕರ್ಕೊಂಡು ಹೊರಟೋದ. ಯಾರು? ಅದೇ ನಿಮ್ ತಂಗಿಗ್ ಮೋಸ ಮಾಡಿದ್ದವನು ರಿಟೈರ್ಡ್ ಜಡ್ಜಿ ಮಗ ಅನಂತರಾಯ. ಅವನ್ ಹೇಗ್ ಇಲ್ಲಿಗ್ ಬಂದ? ವಿಮಲಾ, ನೀವೆಲ್ಲ ಇದ್ದು ನನ್ ತಂಗಿಗ್ ಕೈ ಬಿಟ್ಬಿಟ್ರಲ್ಲ. ಆತ ಇಲ್ಲಿಗೆ ಬಂದು ತುಂಬಾ ಒಳ್ಳೆಯವರಾಗಿ ನಟಿಸಿದ್ರು, ನಾವು ನಂಬಿ ಅವರಿಬ್ಬರನ್ನು ಕಳಿಸಿದವು. ಸರಸ್ವತಿನ ಬಿಟ್ಟು ಬೇರೆ ಹೆಣ್ಣನ್ ಕಣ್ಣೆತ್ತಿ ಸಹ ನೋಡೋದಿಲ್ಲ. ನಮ್ಮಪ್ಪನ ಕಿರುಕುಳದಿಂದ ಅವಳನ್ನ ಬಿಟ್ಟಿದ್ದೆ. ಈಗ ನಿಮ್ಮೆಲ್ಲರೆದುರಿಗೂ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತೀನಿ ಅಂತ ಕರ್ಕೊಂಡು ಹೋದ. ನಾವು ರಿಜಿಸ್ಟರ್ ಆಫೀಸ್ ಹೋದ್ರೆ ಅವರಲ್ಲಿಗೂ ಬಂದಿಲ್ಲ ಅಂತ ಹೇಳಿತ್ತು. ನಾವು ಎಲ್ಲ ಕಡೆಯಲ್ಲೂ ಹುಡುಕಿದ್ದಾಯ್ತು, ಎಲ್ಲೂ ಸಿಗಲಿಲ್ಲ. ಕಡೆಗೆ ಇಲ್ಲಿಗೆ ಬಂದ್ರೆ ನಮ್ಮ ಮನೇಲಿ ತಾತನೂ ಪತ್ತೆ ಇಲ್ಲ, ಆ ಕಡೆ ಸರ್ಸಿನೂ ಇಲ್ಲ. ಇವ್ರನ್ನೆಲ್ಲ ಹುಡ್ಕೋದಿಕ್ಕೆ ನಮ್ ಜೊತೆಲಿ ಬಂದ ಮುಕುಂದ್ ರಾಯರು, ಫೋಟೋಗ್ರಾಫರ್ ರಾಜು, ಇನ್ನೂ ಪಾಪ ಊರೆಲ್ಲ ಹುಡುಕ್ತಲೇ ಇದ್ದಾರೆ. ಅಂದ್ಮೇಲೆ ವಿಷಯದಲ್ಲಿ ಏನೋ ಮೋಸ ನಡೆದಿದೆ. ಅವನು ಅವ್ರ ಅಪ್ಪನ ಮನೆಗೆ ಹೋಗಿರ್ಬೇಕು. ನಡೀರಿ, ನಾವೆಲ್ಲರೂ ಆ ರಿಟೈರ್ಡ್ ಜಡ್ಜ್ ಮನೆಗೆ ಹೋಗೋಣ. ವಿಷಯವೆಲ್ಲ ಅಲ್ಲೇ ಇತ್ಯರ್ಥವಾಗಲಿ. ಆ ಫೋಟೋಗ್ರಾಫರ್ ರಾಜ ಅವರು, ಆ ಮುಕುಂದ್ ರಾಯರು. ನಡೀರಿ, ಅವ್ರದ್ದು ಕರ್ಕೊಂಡು ಹೋಗೋಣ, ಬನ್ನಿ. ಬಂದ್ರೆ
ಹೇಗ್ ಬಂತು? ಯಾರು ತಂದ್ಕೊಟ್ರು? ಭಾವ ಏನ್ ಭಾವ, ನಮ್ಗೆ ಕೊಟ್ರಲ್ಲ ಕೈನ. ಎಲ್ಲಿ ಭಾವ, ನಿಮ್ ಹೆಂಡತಿ ರಿಜಿಸ್ಟರ್ ನಿಲ್ಗೆ ಕರ್ಕೊಂಡ್ ಬಂದು ನಿಮ್ ಫಾದರ್ ಎದುರಿಗೆ ಮದ್ವೆ ಆಗೋಣ ಅಂತಲೇ ಭಾವ. ನೀವೆಲ್ಲ ಯಾರು, ಎಲ್ಲಿಂದ ಬಂದ್ರಿ? ನನ್ನ ಭಾವ ಭಾವ ಅಂತ ಬೇರೆ ಕರೀತಾ ಇದೀರಲ್ಲ, ಯಾಕೆ? ಯಾಕೆ, ನಮ್ಮ ಅಕ್ಕನ ಮದುವೆ ಆಗಿದ್ದಕ್ಕೆ, ಈ ಚಿನ್ನಾರಿ ಪುಟ್ಟೆ ನನ್ಗೆ ಅಪ್ಪನಾಗಿದ್ದಕ್ಕೆ. ಏನ್ ಭಾವ, ಅಕ್ಕನ ಗಂಡನ್ ಭಾವ ಅಂದೆ, ಇನ್ ಯಾರು ನನ್ಬೇಕು ಭಾವ? ಏಯ್, ಯಾರು ನಿಮ್ ಅಕ್ಕನ ಗಂಡ? ಇವ್ರುಗಳ ಅಕ್ಕನ ಗಂಡದ ಆಗಿದ್ರೆ ಪರವಾಗಿಲ್ಲ, ಆದ್ರೆ ನೀನ್ ನನ್ ತಂಗಿ ಗಂಡ ಅಂದ್ರೆ ಒಪ್ಪುತ್ತೆ ತಾನೆ? ಓಹೋ, ಎಲ್ಲ ಪ್ಲಾನ್ ಹಾಕೊಂಡೆ ಬಂದಿದ್ದೀರಾ? ಯಾರು ನಿನ್ ಒಳಗೆ ಬಿಟ್ಟವನು? ರಂಗ ಮನ ಎಲ್ಲ ಹಾಕೋದು? ನಿನ್ನ ಅಕ್ರಮ ತಡಿಲಾರ್ದೆ ಎಲ್ಲೋ ಬೇಸತ್ ಹೋಗಿರ್ಬಹುದು. ಓಹೋ, ಕೆಲಸದವ್ರನ್ನ ಕೈಯಲ್ಲಿ ಹಾಕೊಂಡು ನಮ್ಮಪ್ಪನ ಆಸ್ತಿ ಎಲ್ಲ ಹೊಡ್ಕೋಬೇಕು ಅಂತ ನೀವೆಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದಿರೇನ್ರು? ಮಿಸ್ಟರ್ ಅನಂತ್, ನಿನಗೂ ರಕ್ತ ಹಂಚ್ಕೊಂಡು ತಂಗಿ ಇದ್ದು ಅವಳನ್ನ ಕಳ್ಕೊಂಡು ಪರದಾಡಿದ್ರೆ ಆವಾಗ ಗೊತ್ತಾಗ್ತಾಯ್ತು ನಾವು ಯಾವ್ದಕ್ಕೋಸ್ಕರ ಬಂದಿದ್ದೀವಿ ಅಂತ. ನಿನ್ನ ಅಂತಸ್ತು ಐಶ್ವರ್ಯ ಯಾರಿಗೆ ಬೇಕಾಗಿದೆ? ನಾವೇನು ಅದಕ್ಕೋಸ್ಕರ ಕಾದ್ಕೊಂಡು ಬಿದ್ದಿಲ್ಲ. ನನಗೆ ಬೇಕಾಗಿರೋದು ನನ್ನ ತಂಗಿ ಬಾಳು. ನಿನ್ ಇಷ್ಟು ಕಾಲ ನನ್ನ ತಂಗಿ ಬಾಳಿನ ಜೊತೆಯಲ್ಲಿ ಆಡಿದ ಆಟನ ನಾನು ಕ್ಷಮಿಸ್ಬಿಡ್ತೀನಿ. ಇನ್ಮೇಲಾದ್ರೆ ಅವಳು ಚೆನ್ನಾಗಿಟ್ಕೊ, ನನಗೆ ಅಷ್ಟೇ ಸಾಕು. ಏನು, ನಿನ್ ತಂಗಿ ನನ್ನ ಹೆಂಡತಿನೆ? ಬೇಸ್, ತುಂಬಾ ಚೆನ್ನಾಗಿದೆ. ನೀವೆಲ್ಲರೂ ಸೇರಿ ನಾಟಕ ಹೊಡೆದು ಒಳ್ಳೆ ಪಗದಸ್ಥ ನಾಟಕ ಹೊಡಿದಿರಿ. ಲೇ, ನಾನ್ ಯಾರು ಗೊತ್ತೇನೋ, ರಿಟೈರ್ಡ್ ಚೀಫ್ ಜಡ್ ಪ್ರಕಾಶ್ ರಾಯರ ಮಗ ಅನಂತರಾವ್, MA LLB. ನಿಮ್ ಆಟ ನನ್ನ ಹತ್ರ ಏನು ನಡೆಯಲ್ಲ, ಸುಮ್ನೆ ಹೋಗೋ. ಲೇ, ನನ್ನ ಹತ್ರ ನಿನ್ನ ಆಟ ಏನು ನಡೆಯೋದಿಲ್ಲ. ನಾವು ಹಿಡಿಯ ಮೈ ಮೇಲೆ ಕೈ ಮಾಡೋವರೆಗೂ ಬಂದೇನೋ? ನನ್ನ ಹೃದಯಕ್ಕೆ ಬೆಂಕಿ ಇಟ್ಟಿದ್ಯಾ ನೀನು? ನಿನ್ ಮೈ ಮೇಲೆ ಕೈ ಇಟ್ಟರೆ ಏನ್ ತಪ್ಪು? ಈಗ್ಲಾದ್ರೆ ನಾನು ಹೇಳೋ ಹಾಕ್ತೇನೆ. ಇಲ್ಲ, ಜಡ್ಜಿ ಪ್ರಕಾಶ್ ರಾಯರ ಮನೆಯೋ ಇಲ್ಲ ಕುಸ್ತಿ ಅಖಾಡವೋ? ಏನ್ ತಿಳ್ಕೊಂಡಿದ್ದೀರಿ? ನನ್ನ ಮನೆಗೆ ಬಂದು ನನ್ನ ಮಗನ ಮೇಲೆ ಕೈ ಮಾಡೋಕೆ ನಿನಗೆ ಎಷ್ಟಯ್ಯ ಧೈರ್ಯ? ಇದು ಧೈರ್ಯವಲ್ಲ ಸರ್, ಇವನು ನನ್ನ ಹೃದಯದಲ್ಲಿ ಇಟ್ಟಿರೋ ಕಿಚ್ಚು. ನಿಮಗೆ ಇವನು ಹೇಗೆ ಮಗನೋ ಹಾಗೆ ನನ್ನ ತಂಗಿ ಗಂಡ ಸರ್. ಇದು ಅದಕ್ಕೆ ಸಾಕ್ಷಿಯಾಗಿ ಮಗು ನೋಡಿ, ಇದು ಇವನ್ ಮಗು ಸರ್. ಅಪ್ಪ ಇಲ್ಲಪ್ಪ, ಸತ್ಯವಾಗ್ಲಿಲ್ಲಪ್ಪ, ಇವರೆಲ್ಲ ಏನೋ ಪ್ಲಾನ್ ಮಾಡ್ಕೊಂಡು ಸುಳ್ಳು ಹೇಳ್ತಾ ಇದಾರಪ್ಪ. ಇರು ಇರು, ನನಗೇ ಗೊತ್ತಿಲ್ಲದೆ ನನ್ನ ಮಗ ಮದುವೆ ಮಾಡ್ಕೊಂಡಿದ್ದಾನೆ, ಅವನಿಗೊಂದು ಮಗುವೂ ಇದೆ ಅಂದ್ರೆ ಹೇಗಯ್ಯ ನಂಬೋದು? ನೀವು ಕೋರ್ಟ್ನಲ್ಲಿ ಜಡ್ಜಿ ಸೀಟಲ್ಲಿ ಕೂತಿದ್ರೆ ಆವಾಗ ನಿಮ್ಮ ನ್ಯಾಯ ಕೇಳ್ತಾ ಇದ್ದೆ, ಹೇಗಾದ್ರೂ ನಿಮ್ಮ ನಂಬಿಸ್ತಾ ಇದ್ದೆ. ಈಗ ನೀವು ಈ ಅನ್ಯಾಯಕಾರನ ತಂದೆಯಾಗಿದ್ದೀರಿ, ನಿಮ್ಮ ಹತ್ರ ಏನ್ ಹೇಳಿ ಏನ್ ಸರ್ ಪ್ರಯೋಜನ? ಮಿಸ್ಟರ್, ಜಡ್ಜಿ ಕೂತ್ಕೊಳ್ಳೋ ಕುರ್ಚಿ ಎಲ್ಲ ನ್ಯಾಯ ಕೊಡೋದು, ಅವನ ಹೃದಯ. ಧೈರ್ಯವಾಗಿ ಹೇಳು, ಇವನ ಮೇಲೆ ನೀನು ಹೊರಸೋ ಅಪಾದನಿಗೆ ಸಾಕ್ಷಿ ಏನಾದರೂ ಇದೆಯೇ? ಸರಸ್ವತಿ ತನ್ನ ಹೆಂಡತಿ ಅಂತ ನಮ್ಮೆದುರಿಗೆ ಈ ನಿಮ್ಮ ಮಗ ಹೇಳಿದ ಸರ್. ನಿಮ್ಮ ಮಗ ನಮ್ಮನೆಗೆ ಬಂದು ನಮ್ಮೆದುರಿಗೆ ಬೆಣ್ಣೆ ಅಂತ ಮಾತಾಡಿದ, ನಿಮ್ ಮೇಲೆ ಬೇಕಾದಷ್ಟು ದೂರು ಹೇಳಿದ, ನಿಮಗೆ ಬುದ್ಧಿ ಕಲ್ಸೋಕ್ಕೋಸ್ಕರ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಸರಸ್ವತಿನ ಕರ್ಕೊಂಡು ಹೋದ ಸರ್. ಅಯ್ಯೋ, ಎಂತ ಶುದ್ಧ ಸುಳ್ಳು ಹೇಳ್ತಿದಾರಪ್ಪ. ಅಪ್ಪ ಇವ್ರ ಮಾತೆಲ್ಲ ನಂಬೇಡಿಯಪ್ಪ ನೀವು. ಅವ್ರು ನಂಬಿಸೋದಕ್ಕೆ ಅವ್ರು ಬರೆದ ಕಾಗದನೇ ಇದೆ, ನೀವು ತೆಪ್ಪನ್ ಕೂತ್ಕೊಳ್ರಿ ಸರ್. ಇದು ನಿಮ್ ಕಾಗದ, ಇದು ನಿಮ್ ಮಗನ ಹ್ಯಾಂಡ್ ರೈಟಿಂಗ್ ಅಂತ ಸರಸ್ವತಿ ಹೇಳಿದ್ದಾರೆ, ಹೌದಲ್ವಾ? ನೋಡಿ ಸರ್. ಅದೆಲ್ಲ ಹಾಗಿರ್ಲಿ, ಮಗು ತಂದ್ಕೊಟ್ಟವ್ರಿಗೆ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ನೀವೇ ಪೇಪರ್ದಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದಿರಲ್ಲ, ಯಾಕೆ? ನಿಮಗೂ ಈ ಮಗುಗೂ ಏನ್ ಸರ್ ಸಂಬಂಧ? ನೀತಿಗೂ ನ್ಯಾಯಕ್ಕೂ ಇರೋ ಸಂಬಂಧ, ಸತ್ಯಕ್ಕೂ ಧರ್ಮಕ್ಕೂ ಇರೋ ಸಂಬಂಧ. ನಾನೊಬ್ಬ ಜಡ್ಜ್ ಆಗಿದ್ದವನು, ಅನ್ಯಾಯ ಎಲ್ಲೇ ನಡೀತಿದ್ರೂ ಅದನ್ನ ನೋಡ್ತಾ ಸುಮ್ಮನೆ ಕೂತಿರ್ಲಾರೆ. ಈಗ ಸ್ವಲ್ಪ ದಿನಗಳಿಗೆ ಮೊದಲು ಈ ಮೂರು ಹುಡುಗಿಯರು ಅಡ್ರೆಸ್ ಕೊಟ್ಟು, ಈ ಮಗುವಿನ ತಂದೆ ತಾಯಿಗಳು ಯಾರಾದರೂ ಆಗಿರಲಿ ಕಷ್ಟದಿಂದ ಬಿಟ್ಟಿದ್ರೆ ಬಂದು ತಗೊಂಡು ಹೋಗಿ ತಿಂಗಳಿಗೆ 200 ರೂಪಾಯಿ ಕೊಡ್ತೀವಿ ಅಂತ ಪೇಪರ್ನಲ್ಲಿ ಹಾಕ್ತಿದ್ರು. ಹೌದೇನ್ರಮ್ಮ? ಹೌದು. ಆಮೇಲೆ ಯಾರೋ ಸರಸ್ವತಿ ಅನ್ನೋವಳು, ನನ್ನ ಸೊಸೆ, ನನ್ನ ಮಗ ಅವಳಿಗೆ ಮೋಸ ಮಾಡಿದ್ದಾನೆ ಹಾಗೆ ಹೀಗೆ ಅಂತ ಈ ಮಗು ಫೋಟೋ ಇಟ್ಟು ಇವನ ನಿಮ್ಮ ಮೊಮ್ಮಗ ಅಂತಲೂ ಬರೆದ್ರು. ಆಗಲೇ ನಾನು ಅಂದ್ಕೊಂಡೆ, ಇದು ಯಾವುದೋ ಗ್ಯಾಂಗ್ ನನ್ನ ಲಕ್ಷಾಂತರ ರೂಪಾಯಿ ಆಸ್ತಿ ಹೊಡೆಯೋದಕ್ಕೆ ಹೊಂಚು ಹಾಕೊಂಡು ಇರೋ ಒಬ್ಬ ಮಗನ ಮೇಲೆ ದೂರು ಹೇಳ್ತಾ ಇದ್ದಾರೆ ಅಂತ. ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟ್ ಅಪ್ಪ. ಕಾಲಿಗೆ ಸುತ್ತಕೊಂಡ ಹಾವನ್ನ ಕಚ್ಚೋಕ್ ಮೊದಲೇ ಕಿತ್ತು ಹಾಕೋದು ಎಷ್ಟು ಅಗತ್ಯವೋ ಅಷ್ಟೇ ಅಗತ್ಯವಾಗಿತ್ತು ಈ ನನ್ನ ಸಮಸ್ಯೆ. ಅದಕ್ಕೆ ಮಗುನು ತಂದುಕೊಟ್ಟವರಿಗೆ 100,000 ರೂಪಾಯಿ ಕೊಡ್ತೀನಿ ಅಂತ ನಾನು ಅಡ್ವರ್ಟೈಸ್ ಮಾಡಿಸಿದ್ದು. ಸರಿ, ಈಗ ನಿಮ್ ಕಾಗದಕ್ಕೆ ಏನ್ ಹೇಳ್ತೀರಾ? ಇದು ನಾನು ಬರೆದದ್ದು ಅಲ್ಲ, ನನ್ನ ಮಗಳ ಹ್ಯಾಂಡ್ ರೈಟಿಂಗ್ ಅಲ್ಲ,
ಲಕ್ಷ ರೂಪಾಯಿನ ಆಸೆಗೆ ಯಾರ ಮಗುವನ್ನು ತಂದು ನೀವೆಲ್ಲ ನನ್ನ ಮಗ ಅಂತ ಹೇಳ್ತಾ ಇದ್ದೀರಾ? ಎಲ್ಲಿ ನಿಮ್ಮ ಸರಸ್ವತಿ ಅನ್ನಿಸ್ಕೊಂಡವಳು? ಕರ್ಕೊಂಡು ಬಂದೆ ಅವಳ. ಧೈರ್ಯವಿದ್ದರೆ ನನ್ನ ಎದುರಿಗೆ ನಿಂತು ಹೇಳಿ, ಇವನ್ನ ಮದುವೆ ಮಾಡ್ಕೊಂಡಿದ್ದೀನಿ, ಈ ಮಗು ಇವಂದು ಅಂತ. ಅವಳನ್ನ ನಮ್ಮ ಮನೆಯಿಂದ ನಿಮ್ಮ ಮಗನೇ ಕರ್ಕೊಂಡು ಹೋದನಲ್ಲ, ಎಲ್ಲಿ ಬಚ್ಚಿದ್ದಾನೆ ಏನು ಅವನ್ನೇ ಕೇಳಿ. ಸರಿ ಬಂದ್ರೆ, ಜಡ್ಜ್ ಆದ್ರೆ ಏನು, ಯಾರಾದ್ರೆ ಏನು, ಮಗನ್ ಮಾಡಿದ ತಪ್ಪು ನಾವು ಮುಚ್ಚಿಟ್ಕೋತಾ ಇದ್ದಾರೆ. ಇವ್ರ ಹತ್ರ ಏನ್ ಮಾತು? ನೋಡಿದ್ರಪ್ಪ, ನಿಮ್ಮನ್ನೇ ಬೈತಾ ಇರೋದು. ಇವ್ರೇನ್ ಸಾಮಾನ್ಯ ಇರಲ್ಲ, ಏನ್ ಮಾಡುತ್ತೆ ಏಸಲ್ಲ. ಮಗುನ್ ತಾಯಿನ ಕೊಂದ್ಬಿಟ್ಟು ಲಕ್ಷ ರೂಪಾಯಿ ಸಿಗತ್ತೆ, ಮಗುನ ಇವರೇ ಯಾಕೆ ಇಟ್ಕೊಂಡ್ಬಂದಿರಬಾರ್ದು? ಯು ಆರ್ ಕರೆಕ್ಟ್, ಯು ಆರ್ ವೆರಿ ಕರೆಕ್ಟ್ ಮೈ ಡಿಯರ್ ಸನ್. ಇವನಿಗೆ ಹೆಂಡತಿ ಇದ್ದಾಳೆ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಲ್ಲ, ಎಲ್ಲಿ ಕರ್ಕೊಂಡ್ಬಂದೆ ಅವಳ, ಆಗ ಇವನು ನಿಜವಾದ ಅಪರಾಧಿ ಅಂತ ನಾನು ಒಪ್ಕೊಳ್ತೀನಿ. ಎಲ್ರಿಗಿಂತ ಮೊದಲು ನಾನೇ ಒಪ್ಕೋತೀನಪ್ಪ. ಈಗೇನ್ ಹೇಳ್ತೀರಾ? ಕಟ್ಟಿನ ಕೈದಲ್ಲಿ ಕುರಿಗೆ ಒಪ್ಪಿಸಿದ ಹಾಗೆ ನನ್ನ ತಂಗಿ ನೀ ಚಂಡಾಳನ ಕೈದಲ್ಲಿ ಒಪ್ಪಿಸ್ಬಿಟ್ರಲ್ಲ, ಈಗ ನಾನೇನು ಮಾಡ್ಲಿ, ಈಗ ನನ್ನ ಸರ್ವಿಸ್ನಲ್ಲಿ ಇಂಥ ಕಣ್ಣೀರು, ಅರಚಾಟ, ಕಿರುಚಾಟಗಳು ಬೇಕಾದಷ್ಟು ನೋಡಿದ್ದೀನಿ. ಮರ್ಯಾದೆಯಾಗಿ ಮಗು ತಾಯಿನ ತಂದು ತೋರಿಸಿ, ಇಲ್ಲದೆ ಇದ್ರೆ ಈಗಲೇ ಪೊಲೀಸ್ಗೆ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋಕ್ ಬಂದಿದ್ದೀರಿ ಅಂತ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿಸ್ಬಿಡ್ತೀನಿ. 10 ನಿಮಿಷ ಟೈಮ್ ಕೊಡ್ತೀನಿ, ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಏನಾದ್ಲು ಅಂತ ಇವರೇ ತಾನೇ ಗೊತ್ತು. ನನ್ನ ತಂಗಿಯಲ್ಲಿ ನಿಜ ಹೇಳು, ಇಲ್ಲಿದ್ದೇನೆ ರಕ್ತ ಹೀರ್ಬಿಡ್ತೀನಿ. ಏನೋ ಹುಲಿಯಾಗಿ ನನ್ನ ರಕ್ತ ಹೀರ್ತೀಯ? ಸ್ವಲ್ಪ ಹೊತ್ತು ತಡಿ, ಪೊಲೀಸ್ ಅವ್ರು ಬರ್ತಾರೆ, ಆಮೇಲೆ ಸಾಯವರೆಗೂ ಕತ್ಲೆ ಕೋಣೆಯಲ್ಲಿ ಕೊಳಿತಾ ಬಿದ್ದಿರುವಂತೆ. ಸರ್ ಸರ್, ನೀವು ಸರಸ್ವತಿ ಅನ್ನೋ ಹುಡುಗಿನ ರಿಜಿಸ್ಟರ್ ಆಫೀಸ್ನಲ್ಲಿ ಅವತ್ತು ಕೊಲೆ ಮಾಡ್ಬೇಕು ಅಂತ ಏರ್ಪಾಡು ಮಾಡಿದ್ರಲ್ಲ, ಆ ಹುಡುಗಿನ ಯಾರೋ ಬಚಾವ್ ಮಾಡ್ಬಿಟ್ರು ಸರ್. ನೀನು ನಿನಗೆ ಯಾವ ಗೊತ್ತಾಯ್ತ ವಿಷಯ? ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ, ನಮ್ಮಪ್ಪ ಫೋನ್ ಮಾಡ್ತಾರೆ, ನೀವು ಬಂದಿರೋದು. ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ. ಇವ್ರನ್ನಲ್ಲ ಸರ್, ಇವ್ರನ್ನ. ಯಾರ ನೀನು? ನಾನು ಯಾರೇ ನೋಡು, ನಾನು ನಿಮ್ಮ ಅಪ್ಪ. ಯಾಕೋ ನಡುಗ್ತಾ ಇದೀಯಾ? ನಿನ್ನ ಗುಟ್ಟೆಲ್ಲ ಬಯಲಾಗಿ ಹೋಯ್ತು ಅಂತಲೇನು? ಈ ಹುಡುಗಿರು ನನಗೆ ಬರದ ಕಾಗದ ನೀನು ಬದಲಾಯಿಸಿದೆ ನೋಡು. ಆವತ್ತಿನಿಂದ ನಿನ್ನ ಬೆನ್ನು ಬಿದ್ದು ನಿನ್ನ ನಕಲಿ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಸರಸ್ವತಿನ ಕೊಲೆ ಮಾಡೋಕೆ ಹೇಳಿ ಹೋದೆಯಲ್ಲ, ಅಲ್ಲಿ ನಾನೇ ನನ್ನ ರಿವಾಲ್ವರ್ ಪಾಯಿಂಟ್ನಲ್ಲಿ ನಿನ್ನ ಕಡೆಯವರನ್ನೆಲ್ಲ ಅರೆಸ್ಟ್ ಮಾಡಿ ಅಲ್ಲಿಗೆ ಸರಸ್ವತಿನ ಹುಡುಕೊಂಡು ಬಂದ ಫೋಟೋಗ್ರಾಫರ್ ಮತ್ತು ನಿನ್ನ ಸ್ನೇಹಿತ ಮುಕುಂದನ ಕೈಯಲ್ಲಿ ಅವಳನ್ನ ಒಪ್ಪಿಸಿ ಬಂದೆ. ಅಲ್ಲಿ ನೋಡು. ಎಲ್ಲಿ ಹಾಗೇರಿ, ಕ್ಲಿಕ್ ಮಾಡ್ತೀನಿ. ಥ್ಯಾಂಕ್ ಯು, ವೆರಿ ವೆರಿ ಸಾರಿ ಅನ್ನ. ಚೀಚಿ, ಇಷ್ಟು ಹಾಪ್ಲೆಸ್ ಆಗಿ ಬಿಹೇವ್ ಮಾಡ್ತೀಯ ಅಂತ ತಿಳ್ಕೊಂಡಿರ್ಲಿಲ್ಲ. ಸರ್ಸೈ, ಅವಳನ್ನ ಮುಟ್ಟಬೇಡ, ಕರ್ಕೊಂಡು ಹೋಗಿ. ಇವಳು ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ. ಚಿನ್ನದ ಬಟ್ಟಲಿನಲ್ಲಿ ವಿಷ ಇದ್ದಾಗಿ ಅಪ್ಪ, ಅದನ್ನ ತಪ್ಪಲ್ ಕೆಲಸ ಅಪ್ಪ, ನನ್ನ ಕರ್ಮದಲ್ಲಿ ಇದ್ದ ತಪ್ಪಾಗಲ್ಲ, ನನ್ನ ಕೆಲಸ ಅಪ್ಪ. ನಾನು ಆಡದೇ ಇದ್ರೆ ತನ್ನ ಕಲ್ಲಾದ್ರೂ ಆಡಿಸುತ್ತೆ ಅನ್ನೋ ಮಾತು ಎಷ್ಟು ಸತ್ಯ ನೋಡಿದೀಯ ಅನಂತ. ಯಾವ ಮಗುನ ನೀನು ಕಟ್ಕೊಂಡು ಹಾಗೆ ಕೊಂದು ಬಿಡಬೇಕು ಅಂತಿದ್ಯೋ, ಆ ಮಗು ನಿನ್ನ ಅರೆಸ್ಟ್ ಮಾಡಿ ಹಿಡ್ಕೊಂಡು ಹೋಗ್ತಾರೆ ಅಂದ್ರೆ ನೋಡು ನೋಡು ಹೇಗ ಅಳ್ತಾ ಇದೆ. ಒಂದು ಹೆಣ್ಣಿನ ಕೊಲೆಯನ್ನು ಸಹಿಸಬಹುದು, ಆದರೆ ನಂಬಿಸಿ ಮದುವೆಯಾಗಿ ಮಗುವನ್ನು ಕೊಟ್ಟು ನೀ ಬೇಡ ಅಂತ ನಡು ನೀರಿನಲ್ಲಿ ಕೈ ಬಿಡೋ ಕಟುಕುತನ ಮಾತ್ರ ಸಹಿಸೋಕಾಗೋಣ. ನೀನು ಬಿಟ್ಟೆ ಅಂತ ಅವಳ ಕೋರ್ಟ್ನಲ್ಲಿ ಕೇಸ್ ಮಾಡಿದ್ರೆ ಜೀವನಾಂಶ ಸಿಗಬಹುದು. ಅವಳ ಚಿನ್ನದಂತಹ ಬಾಳ್ನ ಹಾಳು ಮಾಡಿದ ಗಂಡಿಗೆ ಸರಿಯಾದ ಶಿಕ್ಷೆ ನಮ್ಮ ಕಾನೂನಿನಲ್ಲೇ ಇಲ್ಲ. ಅದಕ್ಕೆ ದೇವರು ನಿನಗೆ ಈ ಶಿಕ್ಷೆ ಕೊಟ್ಟದ್ದು. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ಇಲ್ಲ ಮಾವ, ಇಲ್ಲ, ಇವನ್ ಬಿಟ್ಟು ನಾನು ಬದುಕಲಾರೆ ಮಾವ. ಯಾರೋ ಇಲ್ಲಿ ಸ್ವಲ್ಪ ಹೇಳ್ಕೊಟ್ಟು ಇವ್ರನ್ನ ಈಗ ಮಾಡ್ತಿದ್ದಾರೆ. ದಯವಿಟ್ಟು ಕ್ಷಮಿಸ್ಬಿಡಿ ಮಾವ, ಕ್ಷಮಿಸ್ಬಿಡಿ ಅಣ್ಣ. ಹೌದು ಸರ್, ನನ್ನ ತಂಗಿ ಸುಖವಾಗಿರೋದನ್ನ ನಾವು ನೋಡಬೇಕು. ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಪ್ಲೀಸ್. ಹೌದು ಸರ್, ಇವರಿಬ್ಬರನ್ನು ಸುಖವಾಗಿಡ್ಬೇಕು ಅಂದ್ರೆ ನಾವಿಷ್ಟು ಕಷ್ಟಪಟ್ಟಿದ್ದು, ಅದು ಫಲಿಸ್ಲಿ, ಬಿಟ್ಕೊಟ್ಬಿಡಿ ಸರ್. ಸರ್, ಇನ್ ಮುಂದೆ ಇಂತಹ ತಪ್ಪಾಡಲ್ಲ ಅಂತಾನೆ, ಇದೊಂದ್ಸಾರಿ ಕ್ಷಮಿಸ್ಬಿಡಿ ಸರ್. ಹೌದು ಸರ್, ಎಷ್ಟೇ ಆಗಲಿ ಮಗ. ನ್ಯಾಯಕ್ಕೆ ತಂದೆ, ಮಗ, ಗಂಡ, ಹೆಂಡತಿ, ಅಣ್ಣ, ತಮ್ಮ ಯಾವ ಸಂಬಂಧವೂ ಇಲ್ಲ. ಸತ್ಯಕ್ಕೆ ಜಯವಾಗಬೇಕು, ನ್ಯಾಯ ಸಿಗಬೇಕು. ಕೊಲೆ ಪ್ರೇರಣೆ ಮಾಡಿದಂತಹ ಇವನಿಗೆ 2 ವರ್ಷ ಶಿಕ್ಷೆ ಆಗಬಹುದು. ಶಿಕ್ಷೆ ಅನುಭವಿಸಿ ಹೊಸ ಮನುಷ್ಯನಾಗಿ ಬರಲಿ. 2 ವರ್ಷ ಅಲ್ಲಿವರೆಗೂ ನನ್ನ ಸೊಸೆ
ನನ್ನ ಮೊಮ್ಮಗ ಮತ್ತು ನೀವೆಲ್ಲರೂ ಇಲ್ಲೇ ಇನ್ಸ್ಪೆಕ್ಟರ್. ಹ್ಮ್